ಹಾಗೇನು ಬತಾ ಬುದ್ಧಿ ಸರಿ ಕೆಳಗಳೇ ಯಾಕೆ ಬುದ್ಧಿ ಬುದ್ಧಿನೂ ಇಲ್ಲ ಕತ್ತೆ ಲದ್ದಿನೂ ಇಲ್ಲ ಇಳಿಯಲೇ ಇಳಿತಿಯಲ್ಲ ಇಳಿಸ್ಲಾ ಬೇಡಪ್ಪ ಬೇಡಿ 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 ಗುಬ್ಬಣರೆ ಈ ವರ್ಷ ಏನೋ ದೇವ್ರು ಕಂಡ್ಬಿಟ್ಟು ಒಸಿ ಮಳೆ ಒಯ್ದು ಬೆಳೆ ಆಗಿದೆ ಅದನ್ನ ನೀವು ಕಿತ್ಕೊಂಡ್ಬಿಟ್ರೆ ನಾವು ಒಟ್ಟು ಏನ್ ತಿನ್ನೋದು ಗುಬ್ಬಣರೆ ಬೇಡಿ ಬೇಡಿ ನಿಮ್ ಕೈ ಮುಗಿತೀನಿ ಬೇಡಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕಲ್ ತಿನ್ರು ಬೇಡಿ ನಿಮ್ ಕೈ ಬಿದ್ದಬಿಟ್ರಿ ಬೇಡಿ ನಾವು ಕಾರ ಮೂರು ಮೂಟೆ ನಮಗೆ ಆರು ಮೂಟೆ ಸ್ಟಾರ್ಟ್ ಮಾಡೋ ಗಾಡಿ ಬಂದ ಬಾ मग तबली बुद्धि हसने नन मगी हाल आते बुद्धि हाल हाल कु नन मकल के हाल बेरे कीर कुड़सो नीन मग हाल कुछ यहा साम्राज्य आड़प अयो हंग बुद्धि निम का बीड़ती बुद्धि निम कई मकल साहुकार साल तक सगणी तिंतर बेटद साल ओद सभी सर तीस ज्ञान बेड निम्हेरिक समाधान शिवण समाधान नोड्रप नम कथे बंतु सुंगदोड़ मुदे सुख दुख हेकंग नम पर्स्थिति अन्या मद्लेवे बिटे को साल बड्डी कटलवा ಎಲ್ಲಾ ಗುಬ್ಬಣ್ಣಂದೆ ಕರಮತ್ತು ನಾವೇನ್ ಸುಂಕಿರಬಾರದು ತೊಂಡಪ್ಪ ಸಾಹುಕಾರ ಅಂತ ಹೋಗಿ ನಾವೇ ಕೇಳವ ಗುರುವೇ ಮುರುಗೇಶ ಸಮಾಧಾನ ಸಮಾಧಾನ ಈ ನಮ್ಮ ದೇಶದಲ್ಲಿ ಟಾಟಾ ಬಿರ್ಲಾ ಇಬ್ರೇ ಕಂಡ್ರಪ್ಪ ಸಾಹುಕಾರರು ಉಳಿದವರೆಲ್ಲ ಬಡವರು ನಾನು ಬಡವನೇ ನನ್ನನ್ನ ಯಾಕ್ರಪ್ಪ ಸಾಹುಕಾರ ಅಂತ ಕರೀತೀರಾ ಯಾಕ್ರಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಹೆಂಡತಿ ಮಕ್ಕಳ ಜೊತೆ ಇಲ್ಲಿ ಬಂದಿದ್ದೀರಲ್ರಪ್ಪ ಈ ನಿಮ್ಮ ಸೇವಕನಿಂದ ಏನಾಗಬೇಕಾಗಿತ್ತಪ್ಪ ನಾನು ಹಸಗೊಂಡಲ್ಲ ನಿಮ್ಮ ಕಡೆಯವರು ಕಿತ್ತು ಬಂದಿದ್ದಾರೆ ಬದೆ ನಾವು ತಿನ್ನು ಅಣ್ಣ ಕಿತ್ತು ಬಂದಿದ್ದಾರೆ ಬದೆ ನನ್ನ ಈ ಸ್ಥಿತಿನಾಗೆ ಬೀದಿ ಪಾಲ್ ಮಾಡಿದ್ದಾರೆ ಬಡಿಯ ಚೇ 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 ನನ್ನ ಹಳ್ಳಿ ಮಕ್ಕಳು ನನ್ನ ಮಕ್ಕಳು ಇದ್ದ ಹಾಗೆ ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ ನಿಮಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದವನು ಯಾರಪ್ಪ ಅವನು ಯಾರು ಗುಬ್ಬಣ್ಣ ಬದೆ ಗುಪ್ಪಿ ಗುಟ್ಟಾಳ್ ನನ್ನ ಮಗನೇ ಬಡವರು ನಮ್ಮ ದೇಶದ ಆಸ್ತಿ ಅವರ ಆಸ್ತಿ ಉಳಿದ್ರೆ ನಮ್ಮ ಆಸ್ತಿ ಅಂತಸ್ತು ಬೆಳೆಯೋದು ಬಡವರನ್ನ ನೋಯಿಸಿದ್ರೆ ಮೃಷ್ಟಾನ್ನ ಇಟ್ಟ ನನ್ನ ಮುರುಗೇಶ ನನ್ನ ಬಾಯಿಗೆ ಮಣ್ಣಿಟ್ಟು ಬಿಟ್ಟಾನು ಹುಷಾರ್ ತಿಳಿತೇನಪ್ಪ ಚೆನ್ನಾಗಿ ತಿಳ್ಕೊಳ್ಳೆ ಇಲ್ಲ ಅಂದ್ರೆ ನಮ್ಮ ಸಾಹುಕಾರ ಮುರುಗೇಶ ನಿಮ್ಮ ಬಾಯಿಗೆಲ್ಲ ಸಗಣಿ ಇಟ್ಬಿಡ್ತಾನೆ ದೇವರು ಬುದ್ಧಿ ಸಾಕ್ಷಾತ್ ದೇವರು ಅಯ್ಯೋ 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 ದೇವರು ಕಲ್ಲು ಕಣ್ರಪ್ಪ ಅವನಿಗೆ ನನ್ನನ್ನ ಯಾಕೆ ಕೊರಿಸ್ತೀರಾ ಮಕ್ಕಳ ದೇವರು ಬಂದು ನಿಮ್ಮ ಸಾಲ ತೀರಿಸ್ತಾನ ನೀವೇ ತೀರಿಸಬೇಕಲ್ವಾ ತೀರಿಸ್ತೀವಿ ಬುದ್ಧಿ ಒಂದು ಟೈಮ್ ಕೊಡಿ ಆದ್ರೆ बड़ मन के बहुत अपरूप पाद बेसबिटीरल करियण्णवर ना हिंदे विषय ऐनमंत यार तु अदे ऊर विस्की ब्रांदी कारखाने तेल लाइसेंसबिटे अनाथाश्रम जगना बेग नन दिखट्रे तुम उपकार बसवे कूत स्वल्प योचने आ जग के 20 लक्ष रूपये को 2 लक्ष रूपये अड्वां बसवे अनाथाश्रम खाली मासोदे नानगे प्लान इन तिंगे जग खाली आगोगे खाली आज जग नि बनी सौकर्य कूतक बंदा को बंदी ऐनो पाप हण्यु इवतो ना तीरती अंत नानू सुम्ते नोड़ हे निन्नाथाश्रम साल को ना अनाथन आगता नोड़ पर्वतम चेनाल ननकू बेद व्यवहार ನನ್ನ ಮಗನ ಓದು ಈ ವರ್ಷ ಮುಗಿಯುತ್ತೆ ಅವನಿಗೆ ಕೆಲಸ ಸಿಕ್ಕಿಬಿಟ್ರೆ ನಿಮ್ಮ ಸಾಲನೆಲ್ಲ ತೀರಿಸ್ಬಿಡ್ತೀವಿ ಅಯ್ಯೋ ನಿನ್ನ ಮಗನ ಕೆಲಸ ಸಿಗೋ ಹೊತ್ತಿಗೆ ನಮ್ಮ ಸಾಹುಕಾರರು ನಾಲ್ಕು ಜನ ಹೆಗಲ ಮೇಲೆ ಸವಾರಿ ಓಡಿರ್ತಾರೆ ಅಷ್ಟೇ ನಿನ್ನ ಒಳ್ಳೆದಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಕೇಳು ಪಾರ್ವತಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲೋ ಅನಾಥಮಕ್ಕಳು ಕಟ್ಕೊಂಡು ನೀ ಯಾಕೆ ಓದಾಡ್ತೀಯ ಅವುಗಳನ್ನ ಆಚೆಕಟ್ಟು ಯಾವನ ಹಟ್ಟಿಲ್ಲ ತೊಟ್ಟಿಲ್ಲ ಆಯ್ಕೊಂಡು ತಿಂತವೆ ಸುಮ್ಮನೆ ಆಶ್ರಮನ ಹರಾಜ್ ಹಾಕು ಇಲ್ಲ ಅಂದ್ರೆ ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಸೀದ್ಬಿಡು ನನ್ನ ಜೀವ ಹೋದ್ರು ಈ ಆಶ್ರಮ ಮಾರುಲ್ಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ದ ಮಕ್ಕಳ ಜೀವ ಉಳಿಸೋಕೆ ಹೋಗಿ ತಮ್ಮ ಪ್ರಾಣನೇ ತೆತ್ರು ನಮ್ಮ ಯಜಮಾನರು ಈ ಅನಾಥ ಮಕ್ಕಳನ್ನ
ನಿನ್ನ ಮಕ್ಕಳೇ ಅಂತ ತಿಳ್ಕೊಂಡು ಸಾಕು ಅಂತ ಹೇಳಿ ಭಾಷೆ ತಗೊಂಡು ಪ್ರಾಣ ಬಿಟ್ರು ಅವರ ಕಡೆ ಆಸೆ ಈಡೇರಿಸೋದೇ ನನ್ನ ಕರ್ತವ್ಯ ಅದಕ್ಕಾಗಿ ಎಷ್ಟೇ ಕಷ್ಟ ಬಂದ್ರು ನಾನು ನನ್ನ ಮಗ ಎದುರಿಸೋಕೆ ಸಿದ್ಧವಾಗಿದ್ದೀವಿ ಅಯ್ಯೋ ಹುಚ್ಚಮ್ಮ ಈ ಗಬ್ನಾತ ಹೊಡಿಯೋ ಮಕ್ಕಳಿಗೋಸ್ಕರ ಯಾಕಮ್ಮ ಇಷ್ಟೊಂದು ಕಷ್ಟಪಡ್ತಿದ್ದೀಯ ಇದರಿಂದ ನಿನಗೆ ಏನು ಸಿಗುತ್ತೆ ಆತ್ಮತೃಪ್ತಿ ಅಯ್ಯೋ ಈ ಪೊಳ್ಳ ಆದರ್ಶಗಳಿಂದ ನಿನ್ನ ಸಾಲ ತೀರಲ್ಲಮ್ಮ ಸುಖನು ಸಿಗಲ್ಲ ನಾನು ಹಿಂಗೆ ಈ ತರ ಕೀತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ ನಮ್ಮ ಸಾವುಕಾರರು ನಿನ್ನ ಸಾಲನ ಚುಕ್ತ ಮಾಡ್ಕೊಂಡು ಅದರ ಮೇಲೆ 20000 ರೂಪಾಯಿ ಕೊಡ್ತಾರೆ ಈ ಜಾಗಕ್ಕೆ ಕೊಡ್ತಾರೆ ತಗೋ ತಗೊಂಡು ನೀನು ನಿನ್ನ ಮಗ ಎಲ್ಲರೂ ಹೋಗಿ ತೆಂಗಿನಕಾಯಿ ಕುಂಬಳಕಾಯಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಬದುಕಿ 20000 ನ ಓ ಅಯ್ಯೋ ಮುರುಗೇಶ ನನ್ನ ಹಳ್ಳಿ ಹೆಣ್ಣು ಮಕ್ಕಳು ನೋಡ್ಕೋಬಾರದು ಆಸೆಗೋಸ್ಕರ ಬೀದಿಪಾಲ್ ಮಾಡುವಂತ ನೀಚ ಹೆಂಗಸು ನಾನಲ್ಲ ಇವರನ್ನ ಸಾಕಿ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡೋದೆ ನನ್ನ ಬಾಳಿನ ಗುರಿ ಸಾವುಕಾರೆ ಆ ಗುರಿ ತಪ್ಪಿಸೋದೇ ನಮ್ಮ ಸಾವುಕಾರ ಹೆಗ್ಗುರಿ ಪಾರ್ವತಮ್ಮ ಸುಮ್ಮನೆ ನಮ್ಮ ಸಾವುಕಾರ ಕೂಡ ಹಣ ತಗೊಂಡು ನೀವಾಗಿ ಈ ಆಶ್ರಮನ ಖಾಲಿ ಮಾಡದೇ ಸರಿ ಇಲ್ಲ ಕಾನೂನು ಕಾಯ್ದೆ ಪ್ರಕಾರ ಈ ಆಶ್ರಮನ ಖಾಲಿ ಮಾಡಿಸೋದೊಂದೇ ನಮ್ಮ ಗುರಿಯೋ ದಾರಿ ಇನ್ನು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಪಾರ್ವತಮ್ಮ ಚೆನ್ನಾಗಿ ಯೋಜನೆ ಮಾಡಿ ನಾನು ಬರ್ತೀನಿ ಗುಪ್ಪಿ ರೆಡಿಯೋ ಪಾರ್ವತಮ್ಮ ನಾನು ಬರ್ತೀನಿ ಬನ್ನಿ ಮಕ್ಕಳ ಹೋಗೋಣ ಗುಬ್ಬಿ ಯಾವ್ದೋ ಇದು ಫಿಗರ್ ದೇವಲೋಕದಿಂದ ರಂಬೆ ಅವರು ದಬಾರ್ ಅಂತ ಮಳ್ಳಿಗೆ ಧುಮುಕ್ಬಿಟ್ಟಿದ್ದಾಳೇನು ಬರೀ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಈ ಮೂವರನ್ನು ಸೇರಿಸಿ ಅರಿಯೋ ಮಿಷನ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಎತ್ತಿ ಆ ಭಗವಂತ ಈ ಫಿಗರ್ ತಯಾರು ಮಾಡಿದ್ದಾರೆ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಂಡಿ ನನ್ನ ಮಗನೇ ಇಂತ ಒಂದು ಫಿಗರ್ ನಮ್ಮ ಹಳ್ಳಿಲಿ ಇದೆ ಅಂತ ನನಗೆ ಮೊದಲೇ ಯಾಕೋ ನೀನ್ ತಿಳಿಸ್ಲಿಲ್ಲ ಮೊದ್ಲಿಲ್ಲ ಈ ತರ ಬಂದಿದೆಯಲ್ಲ ಇವಳ ಜಾತಕ ಏನು ಹಿಂಗಿಂಗೆ ಈ ತರ ಕೀತರ ನಮ್ಮ ಊರಂಗ್ ನಾಯಕ ಸೇನೆ ದೇವಿರಮ್ಮ ಇಲ್ವೇ ಅವ್ರ ಮಗಳು ವಸಂತ ಪಟ್ಟಣಕ್ಕೆ ಹೋದಕ್ ಹೋಗಿದ್ಲು ಈಗ ತಾನೇ ಬಂದಿದ್ದಾಳೆ ನಮ್ಮ ದೇವಿರಮ್ಮನ ಮಗಳು ಮುರುಗೇಶನ ಕೃಪಾ ಕಟಾಕ್ಷ ಇರಬೇಕು ಇಂತ ಕಲಾರಾಧಕರು ಸುಖವಾಗಿರ್ಲಿ ಅಂತಾನೆ ಆ ದೇವರು ನನ್ನ ಹಳ್ಳಿಗೆ ಕಳ್ಸಿಕೊಟ್ಟಿದ್ದಾನೆ ಅನ್ಸುತ್ತೆ ಗುಬ್ಬಿ ನಮ್ಮ ಸಂಪ್ರದಾಯ ಪ್ರಕಾರ ಇವಳನ್ನ ನಮ್ಮ ಬಿಡಾರದಲ್ಲಿ ಸ್ವಾಗತಿಸುವಾಗ ಮಾಡೋ ತಿಳಿತು ಹಾಗೂ ನಿಮ್ ಜಾತಕದಲ್ಲಿ ಚಂದ್ರ ಪಂಚಮದಲ್ಲಿ ಇದ್ದಾನೆ ಗುರು ಶುಕ್ರ ಇಬ್ಬರು ಬಲನು ಕಂಬೈಂಡಿಂಗ್ ಆಗಿದೆ ಅವಳದು ಮಿಥುನ ರಾಶಿ ನಿಮ್ದು ಮಿಥುನ ರಾಶಿ ಮಿಥುನ ಇಂಟು ಮಿಥುನ ಮಿಥುನ ಸ್ಕ್ವೇರ್ ಚಮಾಯಿಸಿ ಯಾರದು ನಾನು ಅದೃಷ್ಟ ನೀನು ಅದೃಷ್ಟನ ನೀನು ದುಷ್ಟ ನೀನು ಇದು ಶಾರೆ ಕಷ್ಟ ಹೆಂಗನ ಕರ್ಕೋ ಹೇಗಿದೆಯ ದೇವಿರಿ ಏನಿದ್ದಿಲ್ಲ ಯಾಕಂದ್ರೆ ಇಷ್ಟು ತಿಳಿಲಿಗೆ ದೇವಸ್ಥಾನಕ್ಕೂ ದೇವದಾಸಿಯರ ಮನೆಗೂ ಹೋಗಕ್ಕೂ ಬರಕು ಹೊತ್ತೇನು ಗೊತ್ತೇನು ನಾನು ಆ ಕಸಬನ್ ಬಿಟ್ಟು ಎಷ್ಟು ವರ್ಷ ಆಗೋಯ್ತು ಕಸಬ್ ಬಿಟ್ರು 20 ವರ್ಷದ ಹಿಂದೆ ಹೇಗಿದ್ಯೋ ಈಗಲೂ ಹಾಗೇ ಇದೆಯ ದೇವಿರಿ ನಿನ್ನ ಮುಖದಲ್ಲಿ ಸ್ವಲ್ಪ ಆದ್ರೂ ಸುಕ್ಕು ನಿನ್ನ ಮೈನಲ್ಲಿ ಸ್ವಲ್ಪ ಆದ್ರೂ ಮುಕ್ಕು ನೋನು ಟಾಪ್ ಟು ಬಾಟಮ್ ಅದೇ ಸ್ಟಾಕು ನನಗಿದೆಲ್ಲ ಇಷ್ಟ ಆಗಲ್ಲ ಗೊಬ್ಬಣ್ಣ ಮೊದ್ಲು ಇಲ್ಲಿ ನಾ ಹೊರಟೋಗು ನನಗೆ ವಯಸ್ಸಿಗೆ ಬಂದ ಮಗಳಿದ್ದಾಳೆ ಗೊತ್ತಾ ಗೊತ್ತಿದ್ದಕ್ಕೆ ಮತ್ತೆ ಬಂದಿದ್ದು ಇನ್ನೇನ್ ನಿನ್ ಮುಸುಡಿ ನೋಡ್ಕೊಂಡು ತಟ್ಟೆ ತಾಮೂಲ ಕಳಿಸ್ರ ನಮ್ ಸಾವುಕಾರರು ನಡೆಯತ್ತ ಆಹಾ ವಸಂತ ಅದೃಷ್ಟ ಬಂದು ಬಾಗಿಲು ತಟ್ತಾ ಇರುವಾಗ ಶಾನೆ ಬಿಕ್ಕೋಬಾರದು ಬಿಡುಬಿಸಾಗಿರ್ಬೇಕು ಗುಬ್ಬಣ್ಣ ಅಯ್ಯೋ ನೀನೇನ್ ದುಡ್ದಿದ್ಯಾ ಬಿಡು ನಿನ್ನ ಮಗಳು ನಿನಗಿನ ಡಬಲ್ ಸುಂದ್ರಿ ಸುಮ್ಮನೆ ನಿನ್ನ ಮಗಳನ್ನ ಸಾವುಕಾರ ಹತ್ರ ಸಾಗಾಕು ಮನೆ ಗೋಡೆಗೆಲ್ಲ ಬಂಗಾರ ತಗಡೋಡಿಸಬಹುದು ಗುಬ್ಬಣ್ಣರೇ ಅಣ್ಣ ಅವರೇ ಅಂತ ನನಗೆ ಗೌರವ ಏನು ಬೇಕಿಲ್ಲಮ್ಮ ನಿನ್ನಂತ ಹುಡುಗಿರು ನನ್ನ ಏಕವಚನದಲ್ಲಿ ಕರೆದ್ರೂ ನನಗೆ ಕೋಪ ಇಲ್ಲ ಗುಬ್ಬಿ ಅಂತಲೇ ಕರೆ ನಿಮ್ ಕೈ ಮುಗಿದು ಬೇಡ್ಕೋತೀನಿ ಗುಬ್ಬಣ್ಣರೇ ನನಗೆ ನಿಮ್ಮನೆ ಹೆಣ್ಮಕ್ಳು ಹಾಗೆ ಮದುವೆ ಮಾಡ್ಕೊಂಡು ಮರ್ಯಾದೆಯಾಗಿ ಬಾಳ್ಬೇಕು ಅಂತ ಆಸೆ ಈ ಕಸಬ್ ನಾನ್ ಮಾಡ್ಲಾರೆ ಪ್ಲೀಸ್ ಅಯ್ಯೋ ನವಿಲ್ ಕುಣಿತು ಅಂತ ಕೆಂಭೂತ ಪುಕ್ಕ ತರ್ಕೊಂತಂತೆ ಹಂಗೆ ಯಾರ್ಯಾರು ಯಾರ್ಯಾರಿಗೋಸ್ಕರ ಹೇಗ್ ಹೇಗ್ ಬಾಳ್ಬೇಕು ಅಂತ ಭಗವಂತ ಹಣೆಯಲ್ಲಿ ಬರೆದು ಭೂಮಿಗೆ ತಳ್ಳುಬಿಟ್ಟಿದ್ದಾನೆ
ಕುಲಕಸು ಮಾಡದೇ ಇರೋದು ಇದೆಯಲ್ಲ ಅದು ಮಹಾಪಾಪ ಮಹಾಪಾಪ ಶಟ್ ಅಪ್ ಅಕ್ಸನ್ ಮಗ ಅಕ್ಸನೇ ಆಗಬೇಕು ಕುಂಬಾರನ ಮಗ ಕುಂಬಾರನೇ ಆಗಬೇಕು ರಾಜನ ಮಗ ರಾಜ್ಯನೇ ಆಳ್ಬೇಕು ಅನ್ನೋ ಕಾಲ ಹೊರಟೋಯ್ತು ಹೋಗ್ಲಿಲ್ಲ ಕಣೆ ನನ್ನ ಗಿಳಿಮೂತಿ ಮಾವನಕಾಯಿ ಕಾಲ ಬದಲಾಯಿತು ಅಂತ ಭೂಮಿಯನ್ನು ಮಳೆ ಸುರಿಸ್ತಿಲ್ಲ ಆಕಾಶ ಏನು ಬೆಳೆ ಬೆಳೆಯಲಿಲ್ಲ ಹೆಂಗಸರು ಏನು ಮೀಸೆ ಬಂದಿಲ್ಲಪ್ಪ ನಿನಗೆ ಮೀಸೆ ಬೇರೆ ಕೇಳು ನಿನ್ನ ಯೋಗ್ಯತೆಗೆ ಅದು ಇಲ್ಲ ನಿನಗೆ ಹೆಂಡತಿನೋ ಮಕ್ಕಳು ಇದ್ರೆ ಕರ್ಕೊಂಡು ಹೋಗಿ ಬಿಡು ನಿನ್ನ ಸಾಕನ ಹತ್ರ ನಿನ್ನ ಜನ್ಮಕ್ಕೆ ಏ ಈಗೆಲ್ಲ ಕೂಗಾಡಿದ್ರೆ ಹೆದರ್ಕೊಂಡು ಓಡ ಬರ್ತೀವಾ ಮರ್ಯಾದೆಗೆ ಹೇಳ್ತಾ ಇದೀನಿ ನೀನಾಗೆ ರೇಷ್ಮೆ ಸೀರೆ ಸುತ್ತಕೊಂಡು ಬಂದ್ರೆ ಸರಿ ಇಲ್ಲ ರೆಡ್ ಹ್ಯಾಂಡ್ ರತ್ನ ಸುತ್ತಕೊಂಡು ಬರ್ತೀನಿ ಗೊತ್ತಾ ನಿನ್ನ ಬೆದರಿಕೆಗೆಲ್ಲ ಬಗ್ಗವರಲ್ಲ ನಾವು ಹೋಗ ಇಲ್ಲಿಂದ ಆಚೆ ನೀ ಹೋಗಿ ಆ ಕಡೆ अज्जी अल्लू अज्ज सर स्वामी बर्ती जास्ती ऐट बिता स्वामी होगा नीन अज्जी ऐ अज्जी अल अज्ज अरे पंक्चर केस तलाटे मुद्दे उपकार ऐन बंतु कूसु निन्नंतर सहाय माडक ओंद सण्ण अवकाश सिक्तल्ल अदे नन्न पुण्य अंत तिळ्कोतीनि नोडु इन्मेले अवरु निन्न तंटेगे बरोदे इल्ल निम्म हेसरेनु तता एनंत हेळ्ळि बिट्टु बंद हळ्ळियवरेल्ल आपद् बांधव अंत करीतारे आ पक्कद हळ्ळि इदे अल्ल अवरु नाश रक्षक अंत करीतारे नीन् एनु बेकादरू करि निन्न मनेयवरिगे बिड्ल बा बिड्तीनि बा दावा तिंदाग तिंतीर ಒಬ್ಬ ಮುದುಕನ ಕೈ ವದೆ ತಿನ್ಕೊಂಡ ಬಂದೆ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದ್ರೆ ನಿಮಗೆ ತೂ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಅಲ್ಲ ಅದೇನಾಯ್ತು ಏ ನೀನು ಮುಸ್ತಿ ನೋಡ ನಿನ್ನನ್ನ ನಂಬದೆ ನೋಡ್ ನಾನು ಓಹೋ ಜನ್ಮನ ಜಾಲಾಡಿ ಜರಡಿಡ್ಬಿಟ್ಟ ಆ ಮುದುಕ ಆ ಮುದುಕಂದ ಏನು ಮೈ ಅದು ಟೀಲ್ ಮಾಡಿ ಅದು ಬದಲಾಗುತ್ತಿದ್ದು ಮಡಗ್ದಾಗ ನೋಡಿ ಒಬ್ಬವರು ಮೈ ಮಕ ಎಲ್ಲ ಮೈಸೂರು ಪ್ಯಾಲೇಸ್ ಆಗೋಯ್ತು ನೀವೇನಾರ ಅವನ ಕೈ ಸಿಗಾಕೊಂಡಿದ್ರೆ ನಿಮ್ ಮೈ ಮಕ ಎಲ್ಲ ರಂಗೈ ಬಾಗಲು ದಿಡ್ಡಿ ಬಾಗಲು ಆಗೋಗಿ ಅಡ ಸಿಟ್ಟು ಹೋಗಿರೋ ರಾಷ್ಟ್ರಯ್ಯ ಓ ಹುಚ್ಚ ಬಾಯಿ ಥರ್ಡ್ ಕ್ಲಾಸ್ ತರ್ಕ್ಲಾಂಡಿ ನನ್ನ ಮಗನೇ ಇನ್ನು ಹಾಗೆ ಅನ್ಕೊಂಡ್ಬಿಟ್ಟೆ ಕರಿಯಣ್ಣನ ಒಬ್ಬ ಮುದುಕನ ಹಿಡ್ಕೊಂಡು ಬರಕಾಗಿಲ್ಲ ಯಾವನವನ ಮುದುಕ ಅಮ್ಮ ತಾಯಿ ಕೋಳ ತಾಯಿ ಪಾರ್ವತಿ ಪರಮೇಶ್ವರಿ ಹಸಿವು ತಾಯಿ ಸಿಕ್ಕಾಪಟ್ಟೆ ಹಸಿವು ಒಂದ್ ಸ್ವಲ್ಪ ಊಟ ಕೊಡ್ತೀರಾ ಇಲ್ಲೇ ತಿನ್ಬಿಡ್ತೀನಿ ಈ ಸಣ್ಣ ಮಕ್ಕಳ ಜೊತೆಯಲ್ಲಿ ನಾನು ಒಂದ್ ಸಣ್ಣ ಮಗ ಅಂತ ತಿಳ್ಕೊಂಡು ಊಟ ಮಾಡ್ಬಿಡ್ತೀನಿ ಆಯ್ತು ಬಾ ತಾ ಕೂತ್ಕೋ ಬಾ ತಾ ಕೂತ್ಕೋತೀನಿ ಕಣ ಕೂತ್ಕೋತೀನಿ ಕೊಡಿ ತಟ್ಟೆ ಕೊಡಿ ತಟ್ಟೆ ಬೇಡ ಇಲ್ಲಿ ಆ ಅನ್ನು ಲೇ ಕಳ್ಳ ತಾಯಿನೇ ಮೋಸ ಮಾಡಕ್ಕೆ ನೋಡ್ತೀಯೇನೋ ಲೇ ನೀ ವೇಷ ಹಾಕೊಂಡು ಹಳ್ಳಿ ಜನರನ್ನ ಮರಳ ಮಾಡಬಹುದು ಆದ್ರೆ ಹೆತ್ತ ತಾಯಿನ ಮರಳ ಮಾಡಕ್ಕೆ ಸಾಧ್ಯ ಇಲ್ಲ ಅಲ್ವಾ ಶೇಖರು ಎಷ್ಟು ದಿವಸ ಆದ್ಮೇಲೆ ಮನೆಗೆ ಬರ್ತಾ ಇದೀಯಾ ನೇರ ಮನೆಗೆ ಬರದೆ ಇದೇನೋ ಇದು ವೇಷ ಪಾಶ ವೇಷ ಪಾಶ ಅಲ್ಲ ಏ ಸರಿಯಾಗಿ ಮಾತಾಡು ವೇಷ ಪಾಶ ಅಲ್ಲಮ್ಮ ಆ ಗೋಮುಖ ವ್ಯಾಗ್ರ ಕರಿಯಣ್ಣನ ವೇಷ ಬಯಲು ಮಾಡಕ್ಕೇನೆ ಈ ನನ್ನ ವೇಷ ಸರಿ ಸರಿ ಮೊದಲು ಊಟ ಮಾಡು ಸ್ವಲ್ಪ ಕೊಡು ಸರಿ ಆಗ್ತಿನೋ ಚಡ್ಡಿ ಮುಂಡೆರೆ ಗುಬ್ಬಿ ಏ ಗುಬ್ಬಿ ಬಂದೆ ಬಂದೆ ಏನ್ ಸೌಕರ್ಯ ಕರೆದಿದ್ದ ವಸಂತ ಆ ವಸಂತ ಎಲ್ಲಿ ಎಲ್ಲಿ ವಸಂತ
ವಸಂತ ಅವರ ಅಮ್ಮನ ಮನೆಯಲ್ಲಾ ನೀ ಅಜ್ಜಿ ನನ್ನ ವಸಂತ ನನ್ನ ಕನಸದಲ್ಲೂ ಅವಳಿ ನನ್ನ ಮನಸದಲ್ಲೂ ಅವಳಿ ನನ್ನ ಕೈಯಲ್ಲಿ ತಡೆಯಕ್ಕಾಗ್ತಾ ಇಲ್ಲ ಕುಪ್ಪಿ ಈ ಕ್ಷಣದಲ್ಲಿ ಅವಳು ಎಲ್ಲಿದ್ದು ನನ್ನ ಅವಳು ಹಾಕ್ಬೇಕು ಯಾಕೆ ಯೋಚನೆ ಮಾಡ್ತೀರಾ ಅದಕ್ಕೆಲ್ಲ ಪ್ಲಾನ್ ಮಾಡಿದಿನಿ ಏನು ತಿಳ್ಕೊಂಡಿರೋ ನನ್ನ ಬ್ರೈನು ಗೂಡ್ಸ್ ಪ್ಲೇನ್ ಅಂತ ತಿಳ್ಕೊಂಡ್ರಾ ಅಲ್ಲ ಏರೋ ಪ್ಲೇನ್ ಅಂತ ರಂಗ ಮಾರ ಮುನಿನ ಕಮ್ ಆನ್ ಸಾಕ್ಷಿ ಸಮೇತ ಗೊತ್ತಾಗಿಸ್ತೀನಿ ನೋಡಪ್ಪ ತಾಯಿ ಮಗಳ ಮರ್ಯಾದೆ ಬೆಲೆ ಇದು ಮೈ ಮಾರ್ಕೊಡಿದ್ರೆ ಇಷ್ಟಣ ಸಂಪಾದನೆ ಮಾಡಕ್ಕೆ ಸಾಧ್ಯ ಇದೆಯಾ ಇದೆಯಾ ಹೇಳಿ ಹೇಳಿ ಖಂಡಿತ ನಾವು ಅಂತ ಕೆಲಸ ಮಾಡೋರಲ್ಲ ಕಬ್ಬಣ್ಣವರೇ ನನ್ನ ಮಾತು ತಂಬಿ ಇದೆಲ್ಲ ಏನೋ ಹೇಗೆ ಬಂತು ಅಂತ ನನಗೇನೋ ಅರ್ಥ ಆಗ್ತಾ ಇಲ್ಲ ನಾಟಕ ಆಡ್ತೀನಿ ಸುಪನಾತಿ ಅಣ್ಣ ಇದ್ದೀರಾ ಅಪ್ಪ ಇದ್ದೀರಾ ಈ ನಸ್ಕೂನಿ ಮಾತನ್ನ ನಂಬ್ತೀರಾ ನಂಗೊತ್ತು ನೀವು ನಂಬಾಕಿಲ್ಲ ಕೈ ಹುಣ್ಣಿಗೆ ಕನ್ನಡಿ ಬೇರೆ ಕೇಳು ಮರ್ಯಾದ ಸರ್ ಕೇರಿಲಿ ಇಂಥ ಮಾರ್ಗೆಟ್ ಅವ್ರು ಇರಬಾರ್ದು ಸರಿಯಾಗಿ ಹೇಳಿದೆ ರಮಣ ನೋಡಿ ದಯವಿಟ್ಟು ಹೇಳಿಕೆ ಮಾತು ಕೇಳಬೇಡಿ ಕಣ್ಣಿಂದ ಕಂಡಿದ್ದಿಲ್ಲೇ ಸತ್ಯವಲ್ಲ ಈ ಪಾಪಿ ಮಾತು ಕೇಳಲಿಲ್ಲ ಅಂತ ನಮ್ಮ ಮೇಲೆ ಅಪವಾದ ಬರೋದಕ್ಕೆ ಇವರೇ ಇದನ್ನೆಲ್ಲ ತಂದಿಟ್ಟು ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ ನಮ್ಮ ಮಾತು ನಂಬಿ ನಾವೇನೋ ತಪ್ಪು ಮಾಡಿಲ್ಲ ನೋಡ್ರಪ್ಪ ಯಾವ ಕಳ್ಳ ತಾನೆ ತಾನು ಕದ್ದೆ ಅಂತ ಹೇಳ್ಕೋತಾನೆ ಇದು ಅದೇ ಕೇಸಪ್ಪ ನೀವೇ ಕಣ್ಣಾಗ ನೋಡಿದ್ರಲ್ಲಪ್ಪ ನಮ್ಮ ಹಳ್ಳಿ ಶೋಕಿ ಜನಗಳು ಇವ್ರ ಮನೆಯಿಂದ ಹೊರಗಡೆ ಹೋಗಿದ್ರನ್ನ ಇವ್ರನ್ನ ಈ ಊರಲ್ಲೇ ಇರಕ್ಕೆ ಬಿಟ್ರೆ ನಾಳೆ ನಿಮ್ಮ ಹೆಂಗಸರು ಅತ್ತಂಗಿರೋ ಇವ್ರ ಚಾಲೇ ಕಲ್ತು ಬಿಡ್ತಾರೆ ಮೊದಲು ಮಕ್ಕಳು ಆಚ್ಗಟ್ಟಿ ಇವ್ರನ್ನ ಹೌದು ಮೊದಲು ಆಚ್ಗಟ್ಟಿ ಈ ನೀತಿಗೆಟ್ಟ ನಾಯಿಗಳನ್ನ ಹೌದು ಈಗಿಂದೇಗಲೇ ಮನೆ ಖಾಲಿ ಮಾಡ್ರಿ ಏನ್ ಮಕ್ಕ ನೋಡ್ತೀಯಾ ತಗದು ಅಣ್ಣಂದ್ರ ಈ ರಾತ್ರಿಲಿ ನಮ್ಮನ್ನ ಹೊರಗೆ ದಬ್ಬಿದ್ರೆ ನಾವ್ ಎಲ್ಲಿಗೆ ಹೋಗೋಣ ವಯಸ್ಸಿಗೆ ಬಂದು ಈ ಹುಡುಗಿನ ಕರ್ಕೊಂಡು ನಾನು ಎಲ್ಲಿ ಹೋಗ್ಲಿ ನೀವೇ ಹೇಳಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಈ ರಾತ್ರಿ ಕಳೀಲಿ ಬೆಳಗಾದ್ಮೇಲೆ ಈ ಊರನ್ನೇ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ ಇವಳು ಮರುಳು ಮಾತ್ಗೆ ಎಲ್ಲ ಮರುಳಾಗ್ಬಿಡ್ರಯ್ಯ ಹೇಳಿದೀನಿ ಇದ್ರ ಮೇಲೆ ನಿಮಿಷ ಹೆಂಗ ಮಾಡ್ತಾ ನೀವೆಲ್ಲಾದ್ರೂ ಹಾಳಾಗೋಗಿ ನಿಮ್ಮಂತವ್ರು ಈ ಕೇರಿ ಇರಬಾರ್ದು ಇರಬಾರ್ದು ಉಪದೇಶ ಸಾಕ ಕುತ್ತಿ ಕೈ ತೊಳ್ಳ ಬುದ್ಧಿಗಿದ್ದೀಯಾ ನಿಮ್ಗೆ ಇಂಥ ಸರಿ ರಾತ್ರಿಯಲ್ಲಿ ಹೆಣ್ಣಂಗಸರಿಗೆ ಈ ತರ ಯಾರಾದ್ರೂ ಕಲಿಸ್ತಾರ ನಿನ ಗೊತ್ತಿಲ್ಲ ಶೇಖರಪ್ಪ ಒಳಗಿವರು ಹಿಂಗಿಂಗೆ ಈ ತರ ಈ ತರ ಹೋಗೂಬೆ ನನಗೆಲ್ಲ ಚೆನ್ನಾಗಿ ಗೊತ್ತು ನೋಡಿ ಒಂದ್ ರಾತ್ರಿಯಲ್ಲಿ ಯಾರಿಂದ ಯಾರು ಕೆಟ್ಟ ಹೋಗಲ್ಲ ಅವ್ರು ಹೇಗಿದ್ರು ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಹೋಗ್ಲಿ ಬಿಡಿ ನಾಳೆನೆ ನೋಡ್ರಪ್ಪ ನಮ್ಮಂತ ಹಳ್ಳಿ ಜನರು ಕರುಣೆ ಮನುಷ್ಯತ್ವ ಯಾವತ್ತೂ ಮರಿಬಾರ್ದು ಹೌದೌದು ಶೇಖರ ಹೇಳೋದು ನಿಜ ಬೆಳಿಗ್ಗೆ ಹೋಗ್ಲಿ ಬಂದ ಹೋಗೋಣ ಬಂದ ಹೋಗೂಬೆ ಇನ್ನು ಇಲ್ಲ ಯಾಕೆ ನಿಂತಿದ್ಯಾ ಹೋಗ್ ಮನೆ ಲೆಕ್ಕ ಪುಸ್ತಕ ನೋಡ್ ಹೋಗ ಹಿಂಗಿಂಗೆ ಹೋಗ ಸರಿ ಬಿಡಪ್ಪ ಈ ಕಡೆ ಏನೋ ಗಲಾಟೆ ಆಗೋಯ್ತು ಅದನ್ನ ಮರ್ತು ಬಿಡಿ ನೋಡಿ ತುಂಬಾ ಹೊತ್ತಾಯ್ತು ಒಳಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ ನೀವೇನು ಯೋಚನೆ ಮಾಡ್ಬೇಡಿ ಎಲ್ಲ ಸರಿ ಹೋಗುತ್ತೆ ಹೋಗಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓ ಸುಬ್ಬಮ್ಮ ಶಾಂತಮ್ಮ ಇಲ್ಲಿ ಇಲ್ಲಿ ನಿಮ್ಮಂತ ಮೂರ್ ಜನ ಹೆಂಗಸರು ಒಟ್ಟಿಗೆ ನಿಂತ್ಕೊಂಡು ಒಟ್ಟಿಗೆ ತಿರ್ಕೊಂಡು ಒಟ್ಟಿಗೆ ನನ್ನನ್ನೇ ನೇರ ದೃಷ್ಟಿಯಿಂದ ನೋಡಿದ್ರೆ ಸ್ವಾಮೀಜಿ ಹೃದಯ ದಮ ಈ ಸುಬ್ಬಮ್ಮನ ಕಣ್ಣು ನೆರಳೆ ಕಣ್ಣು ಸಾವಿತ್ರಮ್ಮನ ಮೂಗು ಸಂಪಿಗೆ ಮೂಗು ಆಹಾ ಇವಳ ಹವಳದ ತುಟಿ ಬರುಕುವ ಮೈಕಟ್ಟು ಸೊಗಸಾದ ಸೊಂಟ ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸ್ತಾ ಇದೆ ಅಯ್ಯೋ ನಿನ್ ನಾಲ್ಗೆ ಸೇದೋದ ಶಿವ ಶಿವ ಏನೇ ಕಾಯ್ಕೊಂಡ್ಮಾ
ಹೇಗಿದೆ ನಿನ್ ಮೈಗೆ? ಎಷ್ಟು ಕೊಬ್ಬು ನಿಮಗೆ ನಮ್ಮ ಮೈ ವರ್ಣಿಸಕ್ಕೆ? ವರ್ಣಿಸ್ತಾ ಇಲ್ಲ ಅಮ್ಮಣಿಗಳ, ವರ್ಣಿಸ್ತಾ ಇಲ್ಲ, ಸಂಕಟ ಪಡ್ತಾ ಇದ್ದೀನಿ, ವೇದನೆ ಪಡ್ತಾ ಇದ್ದೀನಿ. ವೇದನೆ ಯಾಕೆ? ಪವಿತ್ರವಾದ ಪತಿವ್ರತೆಗಳ ನಿಮ್ಮ ಸೌಂದರ್ಯವೆಲ್ಲ ಕಾಡು ಬೆಳೆದಿಂಗಳು ಆಗೋಯ್ತಲ್ಲ. ನಿಮ್ಮಂತ ಅಪ್ಸರನ್ನ ಬಿಟ್ಟು ನಿಮ್ಮ ಗಂಡಂದ್ರು ಬೇರೆ ಬೇರೆ ಹೆಂಗಸರು ಹಿಂದೆ ಹಿಂದೆ ಬಿದ್ದಿದ್ದಾರಲ್ಲ. ಶಿವ 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 ಏನಂದ್ರಿ? ಹೌದು ಅಮ್ಮಣ್ಣಿ, ನಿನ್ನೆ ರಾತ್ರಿ ನಿನ್ ಗಂಡ ಎಷ್ಟು ಗಂಟೆಗೆ ಮನೆಗೆ ಬಂದ? ನನ್ ಗಂಡ ಬಂದಾಗ ಬೆಳಗಾಗಿತ್ತು. ರಾಮ ರಾಮ, ನಿನ್ನ ಗಂಡ? ಅವರು ಅವಾಗ್ಲೇ ಬಂದಿದ್ರು. ಕೃಷ್ಣ ಕೃಷ್ಣ, ನಿನ್ನ ಗಂಡ? ಅವರು ಅವಾಗ್ಲೇ ಬಂದಿದ್ರು. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಬಸ್, ಅಲ್ಲಿ ನೋಡಿ, ಅಲ್ಲಿ ನೋಡಿ, ನನ್ನ ಜ್ಞಾನ ಚಕ್ಷುಗಳಲ್ಲಿ ನಿಮ್ಮ ಸಂಸಾರ ಈ ಹಸಿ ಮಡಿಕೆ ತರ ಒಡೆದು ಚೂರು ಚೂರು ಆಗ್ತಾ ಇದೆ. ನಿಮ್ಮ ಗಂಡಂದರನ್ನ ಇದೇ ರೀತಿ ಮುಂದೆ ಬಿಟ್ರೆ ಅವ್ರು ಕೆಟ್ಟ ಕೆರ ಸೇರ್ತಾರೆ ಅಮ್ಮಣಿಗಳ, ಕೆಟ್ಟ ಕೆರ ಸೇರ್ತಾರೆ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಅಂತ ಅನಾಹುತ ಏನಾಯ್ತು ಹೇಳಿ ಸ್ವಾಮೀಜಿ. ನಾನು ಹೇಳಲಾರೆ ಮೇನಕ್ಕೆ, ನಾನು ಹೇಳಲಾರೆ. ನಾನು ಹೇಳಿದ್ರು ನೀವು ಕೇಳಲಾರಿರಿ, ಕೇಳಲಾರಿರಿ. ಸ್ವಾಮಿ ಹೇಳಿ, ಸ್ವಾಮಿ ಒಪ್ತೇಳಿ, ನಮ್ಮನ್ನ ಕೊಲ್ಬೇಡಿ. ರೀ ಹೇಗೆ ಹೇಳಿರಿ, ಯಾವ ಬಾಯಿಂದ ಹೇಳಿ? ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಕೇಳಿ, ನಿಮ್ಮ ಮನಸ್ಸು ನಿಮ್ಮ ಈ ಹೃದಯ ಗಟ್ಟಿ ಮಾಡ್ಕೊಂಡು ಕೇಳಿ. ನಿನ್ನೆ ರಾತ್ರಿ ಅಯೋಗ್ಯರು ನಿಮ್ಮ ಗಂಡಂದ್ರು ಆ ದೇವದಾಸಿ ದೇವಿರಮ್ಮನ ಮನೆಯಲ್ಲಿದ್ರು. ಇದೇ ರೀತಿ ಅವ್ರು ಮುಂದುವರಿಯಕ್ ಬಿಟ್ರೆ ನಿಮ್ ಸಂಸಾರ ಎಲ್ಲ ಚೂರ್ ಚೂರ್ ಆಗುತ್ತೆ, ಭಸ್ಮ ಆಗುತ್ತೆ, ನಷ್ಟ ಆಗುತ್ತೆ. ನಿಮ್ಮ ಗಂಡನ್ನ ನಾನು ಇದೇ ತರ ಬಿಡ್ತೀರಾ? ಬಿಡ್ಬೇಡಿ, ನನ್ನ ಜ್ಞಾನ ಚಕ್ಷು ಹೇಳ್ತಾ ಇದೆ ಅವರಿಲ್ಲ ಎಲ್ಲೋ ಇಸ್ಪೀಟ್ ಆಡ್ತಾ ಇರ್ಬೋದು ಅಂತ. ಹೋಗಿ 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 ಹಂಗೆ ಹೋಗಿ. ದೇವಿರಮ್ಮನ್ ಮಗಳನ್ನ ಈ ಊರ್ ಬಿಟ್ಟು ಓಡಿಸ್ಬೇಕು ಅಂತ ಏನಾಟ ಮಾಡ್ದೆ ಕಣೆ? ಸಾವುಕಾರ ದುಡ್ಡು ಹಾಸ್ಗಂಗ್ ಮಾಡ್ರೆ ಕಣೆ, ಮೋಸ ಮಾಡ್ಲಿಲ್ಲ. ಶಿವ ಶಿವ, ನೋಡಿದ್ರ ನೋಡಿದ್ರ ನನ್ ಮಕ್ಕಳ? ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ವಸಂತ ಎಷ್ಟು ಒಳ್ಳೆವಳಂತ? ದೇವಿರಮ್ಮ, ವಸಂತಮ್ಮ, ನೀವ್ಯಾರು ಹಳ್ಳಿ ಬಿಟ್ಟು ಹೋಗಬಾರ್ದು, ಇಲ್ಲೇ ಇರಿ. ನೀವು ಒಳ್ಳೇರಂತ ಗೊತ್ತಾಯ್ತಮ್ಮ. ಹೂಕಡ್ರವ್, ಆ ಸಾಹುಕಾರ ಮಾತೇ ನಿಜ ಅಂತ ನಂಬಿಟ್ವಲ್ಲಮ್ಮ, ನಮಗ್ ಕ್ಷಮಿಸ್ಬಿಡ್ರಮ್ಮ. ನೀ ಹಳ್ಳಿ ಬಿಟ್ಟು ಮಾತ್ರ ಹೋಗ್ಬಿಡ್ರಮ್ಮ. ಆ ಸಾಹುಕಾರನ್ ಸಹವಾಸ ಸರ್ಪ ಸಹವಾಸ ಇದ್ದಾಗೆ ದಾರಿ ಬಿಡಿ, ನಾವ್ ಎಲ್ಲಾದ್ರೂ ಹೋಗಿ ಮಾನವಾಗಿ ಬದುಕೋತೀವಿ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಶಾಂತಿ ತಾಯಿ, ಶಾಂತಿ ಶಾಂತಿ. ಅಮ್ಮರೇ, ಈ ಸ್ವಾಮಿಗಳಿಂದಲೇ ಸತ್ಯ ಏನಂತ ನಮಗ್ ಗೊತ್ತಾಗಿದ್ದು. ಶುಭಮಸ್ತು ಶುಭಮಸ್ತು. ಮಕ್ಕಳ, ಈ ತಾಯಿಯನ್ನು ಈ ಬಾಲೆಯನ್ನು ನಾನೇ ಕೇಳ್ಕೋತೀನಿ, ಇದೇ ನಮ್ಮ ಹಳ್ಳಿಯಲ್ಲೇ ಇರೋ ಹಾಗೆ ಮಾಡ್ತೀನಿ. ನೀವಿನ್ನು ದಯ ಮಾಡ್ತೀರಾ? ದಯಮಾಡಿಸಿ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ. ತಾಯಿ, ಈ ಬಾಲೆ ಏನು ಆತರ ಪಡ್ತಾ ಇದ್ದಾಳೆ ಅಂದ್ರೆ ನೀವು ಹೀಗ್ ಮಾಡೋದಾ? ಶಿವ ಶಿವ, ನೋಡಿ ಈ ಪೆಟ್ಟಿಗೆ ಅಂತ ತಗೊಂಡು ನೀವು ಒಳಗಡೆ ಹೋಗಿ, ಹೋಗಿ, ಸಂಕೋಚ ಪಡ್ಬೇಡಿ, ಹೋಗಿ. ನಿಮ್ ಮಗಳಿಗೆ ನಾನ್ ಸಮಾಧಾನ ಮಾಡ್ತೀನಿ. ಮಗು, ಸೀತಾದೇವಿ ಅಂತ ಮಹಾಸಾಧ್ವಿಗೆನೆ ಅಪವಾದ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ. ಇಂಥ ಸಂದರ್ಭದಲ್ಲಿ ಸತ್ಯನ ಧೈರ್ಯವಾಗಿ ನಿರೂಪಿಸಬೇಕೇ ಹೊರತು ಹೇಡಿ ತರ ಓಡ್ ಹೋಗ್ಬಾರ್ದು. ಸೀತಾ ದೇವತೆ, ಆದ್ರೆ ನಾನು ಈ ಸಮಾಜ ನಮ್ಮನ್ನು ಮನುಷ್ಯರು ಅಂತಾನೆ ನೋಡೋದಿಲ್ವೇ? ಎಲ್ಲ ಹೆಣ್ಮಕ್ಳಂತೆ ನಾನು ಮದ್ವೆಯಾಗಿ ಒಬ್ಬ ಯೋಗ್ಯ ಗಂಡಿ ನೆರಳಲ್ಲಿ ಆದರ್ಶ ಗೃಹಿಣಿಯಾಗಿ ಬಾಳ್ಬೇಕು ಅಂತ ಒಂದು ಪುಟ್ಟಾಸೆ ನಿಂತ್ಕೊಂಡಿದ್ದೀನಿ. ಆ ಆಸೆನ ತುಳಿತಿದೆ ಈ ಸಮಾಜ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಅಷ್ಟೊಂದು ನಿರಾಶಳಾಗ್ಬೇಡ ಮಗು, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಇಲ್ಲ ಸ್ವಾಮಿ, ಸ್ವಾರ್ಥಕ್ಕೆ ಮೋಜ್ಗೆ ದೇವರ ಹೆಸರಿನಲ್ಲಿ ದೇವದಾಸಿರಿ ಎಂಬ ಕುಲನೇ ಸೃಷ್ಟಿ ಮಾಡಿ ನಮ್ಮನ್ನು ಹೀನವಾಗಿ ನೋಡ್ತಾ ನಮ್ಮ ಬಾಳನವರ ಸುಖ ವಿಲಾಸಕ್ಕಾಗಿ ನಿರ್ದಾಕ್ಷಿಣ್ಯವಾಗಿ ಕಾಲರಲ್ಲಿ ಹೊಸಕಾಗ್ತಾ ಇದೆ ಸಮಾಜ. ಮನಪೂರ್ವಕವಾಗಿ ನನ್ನ ಕೈ ಹಿಡಿಯೋ ಗಂಡು ಒಬ್ಬನಾದ್ರು ಇದನ್ನ ತೋರಿಸಿ ಸ್ವಾಮಿ. ಇದಾನೆ, ನಾನ್ ನಿನ್ ಕೈ ಹಿಡಿತೀನಿ ವಸಂತ. ಶೇಖರ್, ನೀವು? ಹೌದು ವಸಂತ, ಹೃದಯಪೂರ್ವಕವಾಗಿ ನಿನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸಕ್ಕೆ ನಾನ್ ತಯಾರಾಗಿದ್ದೀನಿ. ಸಾಕು ಶೇಖರ್, ನನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸ್ತೀನಿ ಅಂದ್ರಲ್ಲ, ಆ ಒಂದು ಮಾತು ಸಾಕು ನನ್ಗೆ. ನೀವು ನನ್ನ ಮದ್ವೆ ಆದ್ರೆ ನಿಮ್ ಬೆನ್ ಹಿಂದೆ ಗೇಲಿ ಮಾಡಿ ನಗುತ್ತೆ ಈ ಸಮಾಜ. ಈ ಪರಿಹಾಸ್ಯ, ಈ ಅವಮಾನನ ಸಹಿಸಿಕೊಂಡು ನನ್ ಜೀವನದುದ್ದಕ್ಕೂ ಬಾಲ್ ಸಂಗಾತಿಯಾಗಿರೋಕ್ ಬಯಸ್ತೀರಾ? ಯಾವ್ದೋ ಆವೇಶಕ್ಕೆ ಒಳಗಾಗಿ ನನ್ ಮೇಲಿನ ಕರುಣೆಯಿಂದ ಈ ನಿರ್ಧಾರಕ್ಕೆ ಬಂದು ನಿಮ್ ಮುಂದಿನ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ವಸಂತ, ನಮ್ ಸಮಾಜದಲ್ಲಿರೋ ಮನುಷ್ಯರು ಖುಷ್ ಅಂತ ಹೇಳಿದ್ರೆ ಹಾರಿ ಹೋಗೋ ಕಾಗೆಗಳಿದ್ದಾಗೆ ಅವ್ರ ಕೂಗಾಟ ಹೆದರಿ ಕೈಲಿರೋ ಮಾಣಿಕ್ಯನ ಎಸೆಯುವಂತ ಮೂರ್ಖ ಅಲ್ಲ ನಾನು. ಕೆಸರಲ್ಲಿ ಕಾಲಿಡ್ಬೇಕಲ್ಲ ಅನ್ನೋ ಒಂದೇ ಒಂದ್ ಹೆದರಿಕೆಯಿಂದ ಅದ್ರಲ್ಲಿರೋ ಕಮಲಾನ ಬಿಡೋ ಅಷ್ಟು ಅವಿವೇಕಿ ಅಲ್ಲ ಈ ಶೇಖರು. ವಸಂತ, ನಿನ್ ಕುಲ ಗೋತ್ರ ಜಾತಿ ಜಾತಕ ಅದೆಲ್ಲ ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ನಿನ್ನ ಗುಣ, ನಿನ್ನ ನಿರ್ಮಲವಾದ ಮನಸ್ಸು, ಪವಿತ್ರವಾದ ವಿವಾಹ ಬಂಧನವನ್ನು ಎದುರು ನೋಡ್ತಾ ಇರೋ ನಿನ್ ಹೃದಯ, ಅನುರಾಗ, ಪ್ರೀತಿ, ಪ್ರೇಮ ಕೊಡ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೇನ್ ಬೇಕು ಹೇಳು. ನಾನೇನೋ ನನ್ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳಿದ್ದೀನಿ, ನೀನ್ ಹೇಳು, ನಾನ್ ನಿನ್ಗೆ ಇಷ್ಟನ? ವಸಂತ,
ವಸಂತ ಹೇ ಗುಡಿಯಲ್ಲಿ ಘಂಟೆಯ ನಾದವ ಕೇಳಿದೆಯ ಮಂಗಳವಾದ್ಯವ ವೇದದ ಮಂತ್ರವ ಆಲಿಸೆಯ ಈ ಶುಭ ವೇಳೆ ನಿನ್ನ ನಾ ವರಿಸುವೆನೆ ಚಿನ್ನ ಪ್ರೇಯಸಿ ದೇವರ ಗುಡಿಯಲ್ಲಿ ಘಂಟೆಯ ನಾದವ ಕೇಳಿದೆಯ ಮಂಗಳವಾದ್ಯವ ವೇದದ ಮಂತ್ರವ ಆದಿಶಯ ಈ ಶುಭ ವೇಳೆಯ ನಿನ್ನ ನಾ ವರಿಸುವೆನೆ ಚಿನ್ನ ಪ್ರೇಯಸಿ ಗುಡಿಯಲ್ಲಿ ಘಂಟೆಯ ನಾದವ ಕೇಳಿದೆಯ
ಮಂಗಳ ಮಾಧ್ಯಮ ವೇದದ ಮಂತ್ರವ ಆಲಿಸೆಯ ಈ ಶುಭ ವೇಳೆಯ ನಿನ್ನ ನಾವರಿಸುವೆನೆ ಚಿನ್ನ ಚಿಂತ್ರೇಯಸಿ ರಾಮಣ್ಣನ ಆಸ್ತತೆ ಸೇರಿಸಲಿ ಅಂದ್ರೆ ಸತ್ತೋಗ್ಬಿಡ್ತಾನೆ ಗೋಪಣ್ಣ. ಅದಕ್ಕೆ ಅವ್ನು ನೆಗ ಬಿಡೋಕ್ ಮುಂಚೆ ಈ ಪತ್ರಕ್ಕೆ ಹೆಬ್ಬೆಟ್ ಹೊಸ್ಕೋಬೇಕು ಅಂತ ಬಂದಿರೋದು. ಅಯ್ಯೋ ಹಾಗನ್ಬೇಡಿ ಬುದ್ಧಿ, ರಾಮಣ್ಣಂಗ್ ವಾಸಿ ಆದ್ಮೇಲೆ ನಾವೇ ಮುಂದೆ ನಿಂತ್ಕೊಂಡು ನಿಮ್ ಪತ್ರಕ್ಕೆ ಹೆಬ್ಬೆಟ್ ಹೊತ್ತಿಸಿ ಬುದ್ಧಿ. ದಯವಿಟ್ಟು ನನ್ನ ಮಾತು ಕೇಳಿ ಬುದ್ಧಿ, ದಯವಿಟ್ಟು ನನ್ನ ಮಾತು ಕೇಳಿ. ಅದರ ಬೇಸಿ ನನ್ ಮಗ ಬದುಕಿದಾನೆ ಗ್ಯಾರಂಟಿ ಏನಯ್ಯ? ರೆಡಿ ಆ ಕಡೆ ಏ ಒತ್ತಿಸ್ಕೊಡ್ರ. ರಾಮಣ್ಣ ರಾಮಣ್ಣ ರಾಮ ವೆಂಕಟ ಎತ್ಕೊಂಡು ಆಸ್ಪತ್ರೆಗೆ. ಅಯ್ಯೋ ಸತ್ತೋಗ್ಬಿಡ್ತಾನ ಬಾ, ಸಾಯದ ಪತ್ರಕ್ಕೆ ಹೆಬ್ಬೆಟ್ ಹೊಸ್ಕೋಬೇಕು. ಏ ಶಕ್ಕಾಗಲೇ ಏನ್ ಶಕ್ಕಾಗ ನಮ್ಮ ಹತ್ರ ಕೆಲಸ ಇಟ್ಕೊಂಡು ನಮಗೆ ಕಬ್ಬು. ನಿಮ್ಮ ಹತ್ರ ಕೆಲಸಕ್ಕಿದ್ದೆ ನಾನು ಮಾತ್ರಕ್ಕೆ ನಿಮ್ ತರ ಮನುಷ್ಯತ್ವ ಕಳ್ಕೊಳ್ಳೋ ನೀಚ ಅಲ್ಲ. ನಾನು ಎತ್ಕೊಂಡು ಹೋಗೋಣ ಆಸ್ಪತ್ರೆಗೆ. ಯಾವ ಅಲ ಅಡ್ಡ ಬರ್ತಾ ನಾನು ನೋಡ್ತೀನಿ. ಹೋಗ್ರಿ ನನ್ನ ಮಕ್ಕಳ. ಹೆಂಗ ಅವ್ರೆ ಡಾಕ್ಟ್ರೆ? ಜೀವಕ್ಕೇನು ಅಪಾಯ ಇಲ್ಲ, ಈಸ್ ಆಲ್ ರೈಟ್ ನೌ. ಯೋಜಿ ತಂದ್ಕೊಡಿ. ಸ್ವಲ್ಪ ಇಲ್ಲಿ ಕೊಡಿ ಅಮ್ಮ. ರಾಮು ಈ ದುಡ್ಡು ತಗೊಂಡು ಅಂಗಡಿಗೆ ಹೋಗು, ಔಷಧಿ ಎಲ್ಲ ತಗೊಂಡು ಇವ್ರಿಗೆ ಕೊಡು. ಆಮೇಲೆ ಉಳಿದಿರೋ ದುಡ್ಡು ಹಣ್ಣು ಹಂಪ ತಂದ್ಕೊಡು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಸರೋಜಮ್ಮ, ನಿಮ್ ಕಷ್ಟ ನನ್ ಕಷ್ಟ ಅಲ್ವೇ? ನನ್ ಕೈಯಿಂದ ಎಷ್ಟು ಸಹಾಯ ಮಾಡಕ್ಕಾಗತ್ತೋ ಖಂಡಿತ ಮಾಡ್ತೀನಿ. ನೀ ಏನೋ ಸಹಾಯ ಮಾಡ್ಬೋದು ಕಣ್ಣು, ಆದ್ರೆ ಸಾವುಕಾರ ಆಡೋ ಆಟಕ್ಕೆ ಕೊನೆ ಮೊದ್ಲಿಲ್ವಾ? ನಮ್ಮಂತ ಬಡ ರೈತರಿಗೆ ಅಂತ ಸರ್ಕಾರ ಕೊಟ್ಟು ಉಚಿತ ಜಮೀನನ್ನ ಅವನು ಕೊಟ್ಟಿರೋ ಜುಜುಬಿ ಸಾಲಕ್ಕೆ ಖಾಲಿ ಪತ್ರ ಮೇಲೆ ಹೆಬ್ಬೆಟ್ಟು ಹೊಚ್ಕೊಂಡಿದ್ದಾನೆ. ಆಮೇಲೆ ಜಮೀನನ್ನು ನಾವೇ ಮಾಡಿದೀವಿ ಅಂತ ಬರ್ಸ್ಕೊಂಡಿದ್ದಾನೆ ಕಣ್ಣು. ನಾವಂತೂ ಓದು ಬರಹ ತಿಳಿದವರು, ಹೆಬ್ಬೆಟ್ಟು ಹೊತ್ತು ಅಂದ ಒತ್ತಿದ್ವು, ಈಗ ಪಡಬಾದ ಪಾಡ್ ಪಡ್ತಾ ಇದ್ದೀವಿ. ಶಿವಣ್ಣ, ನಿಮ್ಮಂತ ಮುಗ್ಧರಿಗೆ ಆ ಸಾವುಕಾರ ಮಾಡ್ತಿರೋ ಅನ್ಯಾಯ ನನ್ ಚೆನ್ನಾಗಿ ಗೊತ್ತು. ಅದು ಧೈರ್ಯವಾಗಿರು, ಇನ್ಮೇಲೆ ಕಣ್ಣೀರಾಗ್ಬೇಕಾದ್ದು ನೀವಲ್ಲ, ಅಕ್ಕಂತ್ರಿ ಸಾವುಕಾರ ನನ್ನ ಮಗ. ಯಾರಾದ್ರೂ ಮನೆಯಲ್ಲಿ ಯಾರಪ್ಪ? ಯಾರು ನೀವು? ಇದೇನು ಆರೇ ಗುದ್ದಿ ಪಿಕಾಸಿ? ಏನ್ ಆಯ್ದ ಸಂವಿತ ಬಂದಿದ್ರಲ್ಲ ನೀವೇನ್ ಪರಶುರಾಮ್ ಬ್ರೋ ಇಲ್ಲ ನರಸಿಂಹ ಬ್ರೋ? ಓ ನೀವ್ಯಾರು? ಪಿತಾಮಹ ಭೀಷ್ಮಾಚಾರ್ಯನಾ? ಅಲ್ಲ, ಪಾಪಿಗಳ ಪಾಲಿಗೆ ಪರಶುರಾಮ, ರಾಕ್ಷಸರ ಪಾಲಿಗೆ ನರಸಿಂಹ. ಅನ್ಯಾಯ ಅಸತ್ಯ ಅಧರ್ಮ ಎಲ್ಲೆಲ್ಲ ಅಡಗಿದೆಯೋ ಅಲ್ಲಲ್ಲಿ ಅಗದಗದು ತೆಗೆದು ತೋರಿಸ್ತೀವಿ. ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇನ್ಕಮ್ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್ ನಮ್ಮಿಂದ ಓಡಕ್ ನೋಡಿದ್ರೆ, ನಮ್ಮಿಂದ ಸತ್ಯ ಮುಚ್ಚಿಟ್ಟಿದ್ರೆ ಕೈ ಮೇಲೆ ಕಾಯಿಸಿದ ಕಬ್ಬಣದ ಬರೆ. ಬೇಡಿ ಸರ್, ಬೇಡಿ ಸರ್, ನಂದೇನು ತಪ್ಪಿಲ್ಲ ಸರ್, ನಾನ್ ಸರಿಯಾಗಿ ಲೆಕ್ಕ ಬರೀತೀವಿ ಅಂದ್ರೆ ಬೇಡ ಅಂತ ಸರ್. ಯಾರು ಆ ಕಳ್ಳನ ಹೋಗ? ಸಾವುಕಾರು. ಸಾವುಕಾರು ನಮ್ಮ ಹಳ್ಳಿ ಜನಕ್ಕೆ 100 ರೂಪಾಯಿ ಕೊಟ್ಟು ಅದ್ರ ಪಕ್ಕದಲ್ಲಿ 3-3 ಸೊನ್ನೆ ಹಾಕುವಂತ ಸರ್. ಯಾರು ಆ ತಿರ್ಬೋಕಿದ್ರ ಮಗ? ಸಾವುಕಾರು. ಏ ಕೇರಾ ಇದು, ಏ ಯಾರು ನಮ್ಮನೆಗೆ ಬಂದು ಗಲಾಟೆ ಮಾಡ್ತಾ ಇರೋದು? ಸಾವುಕಾರೇ, ಇವ್ರು ಇವ್ರು ಯಾವ್ದಾದ್ರು ನನಗೆ ಏನೋ. ಹೇ ಮಿಸ್ಟರ್, ಯಾರು ಮನೆಗೆ ಬಂದಿದ್ದೀರಾ ಅಂತ ಗೊತ್ತೇನ್ರಿ? ಚೆನ್ನಾಗಿ ಗೊತ್ತು ಮಾಡ್ಕೊಂಡು ಬಂದಿದ್ದೀವಿ ಮಿಸ್ಟರ್ ಕರೆಯೋಣ. ನಾನು ಫಿಲಿಪ್ ಪಕರ್ಸನ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇಲ್ಲೇ ಇದ್ದಾನೆ ಮುರುಗೇಶ, ಇಲ್ಲೇ ಇದ್ದಾನೆ ಬಂಗಾರದ ಮುರುಗೇಶ. ಪತ್ರಗಳು, ಒಡವೆಗಳು, ಕ್ಯಾಶು ಯಾವ ಕಬ್ಬಣದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೀರಾ? ಕ್ಯಾಶು, ಒಡವೆ, ಪೆಟ್ಟಿಗೆ, ಪತ್ರಗಳು ನಮ್ಗೇನು ಅರ್ಥ ಆಗ್ತಾ ಇಲ್ವಲ್ಲ. ಕೀ ಕೊಡಿ. ಕೀ ಜೋಬಲ ಇರ್ಬೇಕು ನೋಡಿ, ಕೊಡಿ. ಪೆಟ್ಟಿಗೆ ಕೀಯಲ್ಲಿ ಇರುತ್ತೆ. ಹಾಗಾದ್ರೆ ಒಡವೆಗಳೆಲ್ಲ ಇದೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗೋಡೆಯಲ್ಲಿ ಇಟ್ಟಿರ್ಬೇಕು. ಕಪ್ಪು ಸರ್, ಚಿಪ್ಪು ಸರ್, ಪೂರ್ವಕ್ಕೂ ದಕ್ಷಿಣಕ್ಕೂ ಮಧ್ಯದಲ್ಲಿರುವ ಆ ಈಶಾನ್ಯ ಗೋಡೆಯನ್ನು ಹೊಡಿರಿ. ನಿಲ್ಸೋ ಅಡಿಬೇಡ್ರ. ಲೋ ಅಪ್ಪ, ಇದು ನಮ್ ತಾತ ಕಳ್ಸಿರೋದು ಕೂಡ ಅವ್ರಿಗೆ ಇರ್ಲಿಲ್ವಾ? ಏನಿರ್ಲಿಲ್ಲ, ಅದೇ ಈ ಕಪ್ಪು ಹಣ ಎಲ್ಲ. ಹಾಗಾದ್ರೆ ಆ ಮಾಡಿ ಮೆಟ್ಲು ಕೆಳಗಡೆ ಇರ್ಬೋದಾ? ಇಲ್ಲ ಇರ್ಬೋದು. ಕಪ್ಪು ಚಿಪ್ಪು ಮಾಡಿ ಮೆಟ್ಲು. ಲೋ ಅಪ್ಪ, ಇದು ನಮ್ಮ ಅಜ್ಜಿ ಕಟ್ಸಿದ್ರು, ಇದ್ರೊಳಗೆ ಏನು ಇಲ್ಲ ಕಣ. ಕರೆಯಣ್ಣ, ಒಳ್ಳೆ ಮಾರಿಂದ ಕೀ ಕೊಟ್ಬಿಡಿ, ಇಲ್ಲ ಅಂದ್ರೆ ಅಜ್ಜಿ ಕಟ್ಸಿದ್ದು, ಅಜ್ಜ ಕಟ್ಸಿದ್ದು ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ಎಲ್ಲಿಟ್ಟಿದ್ದೀರಾ ಕೀ? ಎಡಗಡೆ ಜೇಬಿನಾಗಿರ್ಬೋದು ನೋಡಿ. ಜೋಬು ಕೊಡಿ ಕೊಡಿ.
ಹರಿಯಣ್ಣ, ರೈತರಿಗೆ ಮೋಸ ಮಾಡಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿರೋ ಪತ್ರಗಳಿದೆ ತಾನೇ? ಹೌದು, ಅದೇ ಇದು. ಬಡವರಿಗೆ ಮೋಸ ಮಾಡಿ ಕಳ್ಳಹಣ ಸಂಪಾದನೆ ಮಾಡಿರೋದು ಇದೇ ತಾನೇ? ಹೌದು, ಅದೇ ಇದು. ನಾಳೆ 10:00 ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಬನ್ನಿ. ಕಪ್ಪು ಚಿಪ್ಪು ಹುಚ್ಚಬಾಯಿ ಸಾಹೇಬ್ರೆ, ನನ್ನ ಬಾಯೋದಂಗೆ ಬೈತೀಯನ? ಓ, ಅಂತದೇನ್ ಅನ್ಬಿಟ್ಟಲ್ಲಿ ಓ ಏನೋ ಹಿಂಗಿಂಗೆ ಈ ತರ ಈ ತರ ಹೇಳು ಅಂದ್ರು. ಕಪ್ಪು ಹಣ ಕಳ್ಳ ಪತ್ರಗಳು ಅಲ್ಲ ಐತೆ ಅಂದೆ. ಅದ್ ಬಿಟ್ಬಿಟ್ಟು ನೀವ್ ಎರಡ್ ಜನ ಮರ್ಡರ್ ಮಾಡಿದಿರ, ಎರಡ್ ಜನ ಯಂಗ್ಸರ್ ಮಾನ್ ಭಂಗ ಮಾಡಿದ್ರ, ಆ ಲೆಕ್ಕಲ್ಲ ಹೇಳ್ಬಿಟ್ಟಲ್ಲಿ. ಹೋಗಿ ನಾನ್ ಕೆಲ್ಸ ಕಿಟ್ಕೊಂಡಲ್ಲ, ನನ್ ಪುತ್ತಿಗೆ ನಾನೇ ಹೊಡ್ಕೋಬೇಕು. ಕೆರವ ಕೆರ ಕೊಡ್ಲ, ಬಾಟ ಬೂಟ್ ಕೊಡ್ಲ, ಹೊಡ್ಕೊಳಕ್ಕೆ ಕೂತ್ಬಿಡ್ತೀನಿ. ನಮಸ್ಕಾರ ಸರ್, ಯಾರು ನೀವು? ಸಾವುಕಾರರು ಕರಿಯಣ್ಣವರು ಅಂತ. ನೀವೇನಾ? ನಾನಲ್ಲ ಸರ್, ಇವರು ಸರ್, ಸಾವುಕಾರ ಕರಿಯಣ್ಣರು. ಹಳ್ಳಿಗೆ ದೊಡ್ಡ ಸಾವುಕಾರರು, ದೊಡ್ಡ ದೇವರು ಸರ್. ಯಾಕೆ ಅವ್ರ ಮಾತು ಬರಲ್ವೇ? ಅಯ್ಯೋ, ಮಾತವ್ರೆ ಬಾಯ್ ನಂದಷ್ಟೇ. ಏನ್ ವಿಷಯ? ನಿನ್ನೆ ಸರ್ ನಿಮ್ ಕಡೆ ಸರ್ ನಮ್ಮ ಹಳ್ಳಿಗೆ ಬಂದು ನಮ್ಮ ಮನೆಗೆ ನುಗ್ಗಿ ಹಣ ಒಡವೆ ವಸ್ತ್ರ ಜಾಮೀನ್ ಪತ್ರ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿನ್ನೆ ನಮ್ ಕಡೆಯವ್ರು ನಿಮ್ ಹಳ್ಳಿಗೆ ಯಾರು ಬರ್ಲಿಲ್ವೇ? ಅಂದ್ರೆ ನಿಮ್ಮ ನೀವು ಬ್ಲಾಕ್ ಮನಿ ಇಟ್ಟಿದ್ದೀರಾ ಅಂತ ಅರ್ಥ. ಇನ್ಸ್ಪೆಕ್ಟರ್ ರಮೇಶ್, ಎಸ್ ಸರ್, ಇಮಿಡಿಯೇಟ್ ಆಗಿ ಇವ್ರ ಮನೆ ರೇಡ್ ಮಾಡ್ಬೇಕು. ಸರ್, ಇದು ಯಾವ ಆಫೀಸ್? ಇನ್ಕಮ್ ಟ್ಯಾಕ್ಸ್ ಆಫೀಸ್. ಅಯ್ಯೋ ಅಯ್ಯೋ ಅಯ್ಯೋ, ಗೋಬಿ ನನ್ನ ಮಗನೇ ರೆವಿನ್ಯೂ ಆಫೀಸ್ ಕರ್ಕೊಂಡು ಹೋಗು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕರ್ಕೊಂಡು ತೊಂದ್ರೆ ಕೊಡ್ತಾ ಇದೀಯಾ ಸರ್? ಕ್ಷಮಿಸಿ ಸರ್, ನನ್ನ ರೆವಿನ್ಯೂ ಆಫೀಸ್ ಕೆಲಸ ಇದ್ದೀವಿ, ನೀವು ಗೊತ್ತಿಲ್ಲ, ನೀವು ಕಂಟಿನ್ಯೂ ಮಾಡ್ಕೊಳ್ತೀವಿ, ತೊಂದ್ರೆ ಕೊಡಲ್ಲ. ಕ್ಷಮಿಸಿ ಸರ್, ನಾವು ಬರ್ತೀವಿ ಸರ್, ಬರ್ತೀವಿ. ನಡಿಯೋ ಹೊರದ್ಬಿಟ್ರಲ್ಲಿ ಬಿಟ್ಟೇಜಿ ಬಿಡೋರಿಲ್ಲಿ ಗೊತ್ತಿಡ್ತೀನಿ ನನ್ನ ಮಗನೇ. ನೋಡ್ತೀರಾ? ಬರ್ತೀವಿ ಸರ್, ನಮಸ್ಕಾರ. ತಿರುಗಿ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಆಫೀಸ್ ಜೀಪ್ ನಲ್ಲಿ ಹೋಗೋಣ ಕಣ ಅಂತಂದ್ರೆ ಅದನ್ನು ಮುಟ್ಕೋಲ್ ಮಾಡ್ಕೊಂಡ್ಬಿಡ್ತಾರೆ, ನೆಡ್ಕೊಂಡೇ ಹೋಗೋಣ ಅಂತ. ನನ್ ಕೈಲಾಗಲ್ಲಪ್ಪ, ಇಲ್ಲೆಲ್ಲಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೇಕು. ಇಲ್ಲ ಬೇಡಿ ಬೇಡಿ, ಸ್ಮಶಾನ ಜಾಗ ಅದು ಅಲ್ಲದೆ ಇತ್ತೀಚೆಗೆ ನಿಮ್ಮ ಗ್ರಹಗತಿಗಳೆಲ್ಲ ಕೆಟ್ಟು ಕೆರೆ ಎಳೆದು ಕೂತಿವೆ. ಏನೋ ನನ್ನ ಗುರು ಬಹಳ ಚೆನ್ನಾಗಿರೋದ್ರಿಂದ ಏನಾಗಿಲ್ಲ. ಸರಿ ಕಣ, ಯಾರು ಮಗನ ಕೈ ಕೊಟ್ಟಿದ್ದು? ಅವನೇನಾದ್ರು ಮಾಡಿ ಹಿಡಿಬೇಕಲ್ಲ. ಹಿಡಿಬೇಕು ಹಿಡಿಬೇಕು, ನಾನಿದ್ದೀನಿ ಹಿಡಿತೀನಿ. ಯಾವ್ದೋ ನಮ್ಮನ್ನ ಹಿಡ್ಕೊಂಡ್ಬಿಡ್ತು. ನೀವು ಕಾಲ ನಿಟ್ಟ ಮೇಲೆ ಬೀಗಾಯಿತು, ನಿಮ್ಮ ಬುದ್ಧಿಯಿಂದ ಬೂರೇ ಹಾಳಾಯಿತು. ಕರಿಯಣ್ಣ ಒನ್ನರಿಯಣ್ಣ, ಕರಿಯಣ್ಣ ಒನ್ನರಿಯಣ್ಣ. ಜನರ ಹೊಟ್ಟೆ ಮೇಲೆ ನೀವು ಹೊಡೆದರೆ ನೊಂದ ಜನರ ಮೂಢರಂತೆ ನಿಮ್ಮ ಬಿಡುವರೆ. ಮೋಸದಿಂದ ಊರನ್ನೆಲ್ಲ ದೋಚಿಕೊಂಡರೆ ಕಾಣದಂತೆ ಸುಮ್ಮನಿರಲು ನಾವು ಕುರುದರೆ ಜಾಣನಿಗೆ ಮಾತಿನಲ್ಲೇ ಪೆಟ್ಟು ಕೊಡುವೆವು, ಶುದ್ಧ ಕಟ್ಟೆಗಳಿಗೆ ಒಂದು ಪಾಠ ಕಲಿಸಿಕೊಡುವೆವು. ನರಿಯಣ್ಣ ಓ ನರಿಯಣ್ಣ, ನರಿಯಣ್ಣ ಓ ಕರಿಯಣ್ಣ. ಅಯ್ಯೋ ಅಯ್ಯೋ ಅಯ್ಯೋ,
ಯಾರಿಗಾಗಿ ಹೀಗೆ ನೀನು ಆಸ್ತಿ ಮಾಡುವೆ? ಸತ್ತ ಮೇಲೆ ಹಣವನ್ನೆಲ್ಲ ಎಲ್ಲಿ ಕೊಯ್ಯುವೆ? ಅಯ್ಯಮ್ಮನು ನಿನ್ನ ಬಿಡುವ ನೀನು ಲಂಚ ಕೊಟ್ಟರೆ ಯಾರು ಅಳುವುದಿಲ್ಲ ಪಾಪಿ ನೀನು ಸತ್ತರೆ? ಕಂಡವರ ಹೊಟ್ಟೆಯನ್ನು ಹೇಗೆ ಉರಿಸುವೆ? ನಾಳೆ ನರಕದಲ್ಲಿ ಕಜ್ಜಿ ನಾಯಿಯಾಗಿ ಹುಟ್ಟುವೆ. ಕರಿಯಣ್ಣ ಒನ್ನರಿಯಣ್ಣ, ಕರಿಯಣ್ಣ ಒನ್ನರಿಯಣ್ಣ, ನಮ್ಮ ಊರು ಒಳ್ಳೆ ಊರು, ಊರ ತುಂಬ ಒಳ್ಳೆ ಜನರು. ನೀವು ಕಾಲ ನಿಟ್ಟ ಮೇಲೆ ಹೀಗಾಯಿತು, ನಿಮ್ಮ ಬುದ್ಧಿಯಿಂದ ಊರೇ ಹಾಳಾಗಿತ್ತು. ಮೋಸಕ್ಕೆ ಮೋಸ, ವೇಷಕ್ಕೆ ವೇಷ. ಈ ದರಿದ್ರದ ಗತಿಗೆಟ್ ನನ್ನ ಮಕ್ಕಳಿಗೋಸ್ಕರ ನನ್ನ ಎದುರಾಕೋತೀಯೇನು? ನಿನ್ನನ್ನ ಏನ್ ಸಾವುಕಾರ, ಆ ದೇವ್ರು ಬಂದ್ರು ಎದುರಿಸ್ತೇನೆ. ನಾನು ಯಾವತ್ತಿದ್ರು ಸತ್ಯ ನೀತಿ ಧರ್ಮದ ಪರ, ನಮ್ದು ಯಾವತ್ತಿದ್ರು ಬಡವರ ಪಕ್ಷ. ನಾವು ಬೆಪ್ತಕಡಿ ಗಾಂಧಿ ತಾತನ ತುಂಡ ಹಾಕಕ್ ಹೋಗ್ಬೇಡ, ಅವನ್ನೇ ಬಿಡ್ಲಿಲ್ಲ ಜನ ನಮ್ ಗುಂಡಿ ಕುಂದ್ರು. ಅದು ಒಂದು ಗುಂಡಲ್ಲ, ಮೂರು ಗುಂಡು ಗೊತ್ತಾ? ಏ ಸಾವುಕಾರ, ಅವ್ರ ಹೆಸರೆತ್ತು ಯೋಗ್ಯತೆ ಸಹ ನಿನಗಿಲ್ಲ. ವಂಚಕರ ಗುಂಡಿಗೆ ಬಲಿಯಾದ ಅವರು ಮಹಾತ್ಮರು, ವಂಚನೆ ಮಾಡ್ತಿರೋ ನಿನ್ನಂತ ಅವರು ಪ್ರೇತಾತ್ಮರು. ಬದುಕೋ ದಾರಿ ನಿನಗಿನ್ನೂ ಗೊತ್ತಿಲ್ಲ ಮರಿ. ಸಾವುಕಾರನ್ ಸಂಘ ಮಾಡಿ ಕುಬೇರನಾಗ್ತೀಯೋ, ಇಲ್ಲ ಈ ಬಡವರ ಸಂಘ ಮಾಡಿ ಭಿಕಾರಿ ಆಗ್ತೀಯೋ? ಕುಬೇರ ಆಗ್ಬೇಕು ಅನ್ನೋ ದುರಾಸೆ ನನ್ ಖಂಡಿತ ಇಲ್ಲ ಸಾವುಕಾರ. ಊರಿಗೆ ಅಪಕಾರಿಯಾಗಿರೋ ನಿನ್ನಂತ ಅವ್ರು ಹುಟ್ಟು ಅಡಗಿಸ್ಬೇಕು, ಅದೇ ನನ್ನ ಆಸೆ, ಅದೇ ನನ್ನ ಗುರಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಸಾವುಕಾರನ್ ಎದುರಾಕೊಂಡ್ರೆ ಸಾವನ್ನ ಎದುರಾಕೊಂಡಂಗೇನೆ. ಹಂದಿ ಮರಿಯಾಗಿ ಹಲವಾರು ವರ್ಷ ಬದುಕೋಕ್ಕಿಂತ ಸಿಂಹದ ಮರಿಯಾಗಿ ಒಂದೇ ಒಂದ್ ದಿನ ಬದುಕಿದ್ರೆ ನನ್ ಜೀವನವೇ ಸಾರ್ಥಕವಾಯ್ತು ಅಂತ ತಿಳ್ಕೊತೀನಿ ಸಾವುಕಾರ. ಸಾವಿಗೆ ಹೆದರಿ ನಾನು ಶರಣಾಗ್ತೀನಿ ಅಂತ ಖಂಡಿತ ಕನಸು ಕಾಣ್ಬೇಡ. ಇದೇ ಹಳ್ಳಿಯಲ್ಲಿ ನಾನೇ ಒಂದು ಗ್ರಾಮೀಣ ಬ್ಯಾಂಕ್ ತೆಗೆದೀನಿ, ಈ ಹಳ್ಳಿಯವರೆಲ್ಲ ನಿನಗೆ ಬಂದು ಸಲ ನೋಡಿದ್ರನ್ನ ತಪ್ಪಿಸ್ತೀನಿ. ಮುಖ್ಯವಾಗಿ ಅವ್ರನ್ನೆಲ್ಲ ಮೋಸ ಮಾಡಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿರೋ ಈ ಪತ್ರಗಳು. ಪತ್ರ ಅಂತೂ ಹೊರದಾಗ್ದೆ ನನ್ನಿಂದ ಮೋಸ ಮಾಡಿ ತಗೊಂಡು ಹೋಗಿದ್ಯಲ್ಲ ಹಣ, ಅದು ಮೋಸ ಮಾಡಿದಣ, ಮೋಸ ಮಾಡಿದಣ. ಎಲ್ಲರೂ ಕೊಡಿ ಕೊಡಿ ಕೊಡಿ. ಏನಿದೆ, ಯಾರ್ದು ಒಂದು ನಮ್ದಿಂದ ಇದೇನು ಬೆವರ್ಸು ಸಂಪಾದನೆ ಮಾಡಿರೋ ಹಣನ? ಬಡವರ ರಕ್ತ ಹೀರಿ ದೋಚಿದ ಹಣ ಇದು. ಈ ಹಣ ನಿನ್ ಖಂಡಿತ ಸಿಗೋದಿಲ್ಲ ಸಾವುಕಾರ, ಇದು ಬಡವರಿಗೆ ಸೇರುತ್ತೆ. ನಮಸ್ಕಾರ ನಮಸ್ಕಾರ. ಅದು ವಾಲಿಬಾಲ್ ಅಂತ ಹೊಡೆದು ಬಿಟ್ರಲ್ಲ, ಅದು ವಾಲಿಬಾಲ್ ಅಲ್ಲ ದುಡ್ಡು, ಅದು ನಂದಲ್ಲ ಹಳ್ಳಿ ಜನರದು, ಅವರಿಗೆ ವಾಪಸ್ ಕೊಡ್ಬೇಕು. ಕೊಡಿ. ಅದೇ ಹೊರಟೆ ಬಿಟ್ರಲ್ಲ, ಕೊಟ್ಬಿಟ್ಟು ಹೊರಡಿ. ನೋಡಿ, ದುಡ್ಡು ನಂದಲ್ಲ, ಅವರಿಗೆ ಕೊಡ್ಬೇಕು. ಕೊಡಿ. ಒಳ್ಳೆ ಮಾತಿಂದ ಅದನ್ನು ಕೊಡು, ಆ ದುಡ್ಡು ಬಡವರಿಗೆ ಸೇರಿತ್ತು, ಮರ್ಯಾದೆಯಿಂದ ಕೊಟ್ಬಿಡು.
ಸ್ಮಶಾನಕ್ಕೋದ ಹೆಣ ನೀರ್ ಪಾಳಾದ ಹಣ ಮತ್ತೆ ಸಿಕ್ಕಲ್ಲ. ಹೆಣದ ಬಗ್ಗೆ ನನಗೆ ಚಿಂತೆ ಇಲ್ಲ, ಹಣ ಪಾತಾಳದಲ್ಲಿದ್ರು ಬಗ್ ತೆಗಿತೀನಿ. ಚಹಪ್ಪ, ಹಣ ತಾನೇ ಬೇಕಾಗಿರೋದು? ಇದ್ಯಾವ ಜುಜುಬಿ ಹೆಣ, ಇದ್ರ ಎರಡಷ್ಟು ನಾನು ಕೊಡ್ತೀನಿ, ಬಾ ನನ್ ಜೊತೆ. ಯಾಕನೋಣ, ಹುಟ್ಟ ಸೂರ್ಯ ಉಲ್ಟಾ ಆಗ್ಬೋದು, ಆದ್ರೆ ನಮ್ ಸಾವುಕಾರ ಕೊಟ್ಟ ಮಾತು ಯಾವತ್ತು ಉಲ್ಟಾ ಆಗಲ್ಲ. ಬಾ ಪೈಲ್ವಾನ್, ಬಾಣ್ಣ ಕರ್ಕೊಂಡು ಕರ್ಕೊಂಡು. ಇದು ಅಡ್ವಾನ್ಸ್. ಇಲ್ಲ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯನಾ ನಿನಗೆ? ಅಸಾಧ್ಯ ಅನ್ನೋದು ಎಲ್ಲಿದೆ ಹೇಳು. ಏಕ್ ಮಾರ್ ದೋ ತುಕಡ. ಶಹಬಾಷ್ ರೂಪಿ, ಸಾವುಕಾರ್ರೆ ಇವನು ತುಂಬಾ ನಂಬಿಕಸ್ಥ ಅಂತ ಕಾಣಿಸುತ್ತೆ. ಹೌದೌದು, ಎಲ್ಲ ನಂತರನೇ ಸಾವುಕಾರ್ರೆ, ಬಾಡಿ ಒಂದೇ ವ್ಯತ್ಯಾಸ, ನರನಾಡಿ ಎಲ್ಲ ಒಂದೇ. ಇವತ್ತಿನಿಂದ ನೀನ್ ನನ್ನ ಬಾಡಿ ಗಾರ್ಡ್, ನನ್ನ ಶತ್ರು ನಿನಗೂ ಶತ್ರುನೇ. ಓಕೆ, ಅಮ್ಮ ತುಂಬಾ ಹಸಿತಾ ಇದೆ. ವಾಸಿ ಕಡು ಶೇಖರು, ಆ ಸಾಹುಕಾರನ್ ಯಾಕೆ ಎದುರಾಕೋತಿ? ಬೆಂಕಿ ಜೊತೆ ಸರ್ಸ ಆಡ್ಬಾರ್ದಪ್ಪ. ಅಮ್ಮ ನಿನ್ನ ಆಶೀರ್ವಾದ ನನ್ನಲ್ಲಿದೆ ತಾನೆ? ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ. ಸಾಕು ಮತ್ತೆ, ಅದೇ ನನಗೆ ದೇವ್ರ ಆಶೀರ್ವಾದ ಇದ್ದಾಗೆ. ಯಾಕಂದ್ರೆ ತಾಯಿಯೇ ನನ್ನ ದೇವ್ರಮ್ಮ. ನಿನ್ನ ಆಶೀರ್ವಾದ, ಹಳ್ಳಿ ಜನರ ಪ್ರೀತಿ ವಾತ್ಸಲ್ಯ ನನ್ನಲ್ಲಿರೋವರೆಗೂ ಯಾವ ಬೆಂಕಿನೂ ನನ್ನ ಮುಟ್ಟಕ್ಕೆ ಆಗಲ್ಲ. ಅದಕ್ಕಲ್ಲ ಕಣೋ, ಆ ಸಾಹುಕಾರ ಮಹಾ ದುಷ್ಟ, ಅವನಿಗೆ ಎದುರಾಗ್ ನಿಂತ್ರೆ ಅವನ್ ನಿನಗೇನ್ ಮಾಡೋಕ್ಕೂ ಹೇಸಲ್ಲ. ನೀನ್ ನನಗೊಬ್ನೇ ಮಗ, ನಿನಗೇನಾದ್ರೂ ಆದ್ರೆ ನಂಗ್ ತಡ್ಕೊಳ್ಳೋ ಶಕ್ತಿ ಇದೆ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನನಗೇನಾದ್ರೂ ಆಯ್ತು ಅಂತ ಇಟ್ಕೋ, ನನ್ನ ಒಬ್ನೇ ಮಗ ನಾನು, ನಿನ್ಗೆ ಅನಾಥಾಶ್ರಮದ ಮಕ್ಕಳೆಲ್ಲ ನಿನ್ನ ಮಕ್ಕಳು ತಾನೆ. ಬಿಡ್ತು ಅಣ್ಣ, ನಿನಗೇನು ಆಗೋದ್ ಬೇಡ, ಹೆತ್ಕರಳು ಏನೋ ಅಂದ್ಬಿಟ್ಟೆ. ಅಮ್ಮ ಅನಾಥ ಮಕ್ಕಳಿಗೋಸ್ಕರ, ಊರಿನ ಹಿತಕ್ಕೋಸ್ಕರ ಅಪ್ಪ ನೀನು ಅಷ್ಟೊಂದು ತ್ಯಾಗ ಮಾಡಿರುವಾಗ ನಿಮ್ ಮಗನಾಗ ನಾನು ಸ್ವಲ್ಪ ಆದ್ರೂ ಅಳಿಲ್ ಸೇವೆ ಮಾಡಬಾರ್ದ? ನೀನ್ ಯಾಕೆ ಸುಮ್ನೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ? ನೀನ್ ನೋಡಿದ್ರೆ ಹೀಗೆ ಮೈಕ್ ಸರಿ ಇಲ್ಲ. ಪಾಪ ಮಕ್ಕಳಿಗೆ ಅಡುಗೆ ಮಾಡಿ ಊಟ ಹಾಕೋರು ಯಾರು? ಇವತ್ ನಾನೇ ಅಡುಗೆ ಮಾಡ್ತೀನಿ. ನೀನೇ ಅದ್ ಕೈ ಬಾಯ್ಸಿಟ್ಕೋತಿಯೋ, ಬೇಗ ಒಂದ್ ಮದ್ವೆ ಮಾಡ್ಕೋ, ನಂಗೂ ಭಾರ ಕಡಿಮೆ ಆಗತ್ತೆ. ಏನಮ್ಮ ನೀನ್ ಹೇಳೋದು, ನೀನ್ ಆಗ್ಲೇ ನನಗೋಸ್ಕರ ಹೆಣ್ಣಗಿಡ್ ನೋಡಿಲ್ಲ ತಾನೆ? ಏ ಕಳ್ಳ, ಬೆಕ್ ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡೇನೋ. ಏನಾಗಿದಳು ನನ್ ವಸಂತ? ವಸಂತ ಯಾರವಳು? ನಾನು ಅಡುಗೆ ಮಾಡ್ಬೇಕು, ಬರ್ತೇನೆ ನಾನು. ಅಡುಗೆ ಮಾಡಲಿ ಏನ್ ಮಾಡ್ತಾರೆ ಸ್ವಲ್ಪ ಮೆತ್ತಗೆ ಹೇಳು. ಅಪ್ಪ, ಈ ಮನೆ ಸೊಸೆಯಾಗ್ ಬರೋಳ್ಗೆ ಈ ಮನೇಲಿ ಅಡುಗೆ ಮಾಡೋ ಅಧಿಕಾರನೂ ಇಲ್ವಾ? ಅಧಿಕಾರ ಇದೆ ದೇವಿ, ಅಧಿಕಾರ ಖಂಡಿತ ಇದೆ. ಆದ್ರೆ ನಮ್ ಮನೆ ದೊಡ್ಡದಾಗಿದೆ, ನಮ್ ಸಂಸಾರ ವಿಶಾಲವಾಗಿದೆ. ಒಬ್ರೇ ಒಬ್ರು ಅಡುಗೆ ಮಾಡಿದ್ರೆ ಸಾಲದು, ಅದಕ್ಕೆ ನಾನು ಇದು ಅದು ಅದು ಇದು ಸ್ವಲ್ಪ ಹಾಕಿ ನಿನ್ ಸಹೇನು ಶ್ರಮ ಪಡ್ಬೇಕಿಲ್ಲ. ನೀವು ನನ್ನ ಎದುರಿಗಿದ್ರೆ ಒಂದು ಕೆಲ್ಸನೂ ಆಗೋದಿಲ್ಲ. ಇದು ಹೆಂಗಸರು ಮಾಡೋ ಕೆಲ್ಸ. ಅವಮಾನ ಅವಮಾನ ಹೇಳಿ ಗಂಡಸರು ಜಾತಿಗೆ ಅವಮಾನ. ವಸಂತಿ ನಿನ್ ಗೊತ್ತಿತ್ತ, ನಳ ಭೀಮ ಎಲ್ಲ ಪಾಕಶಾಸ್ತ್ರ ಪ್ರವೀಣರಾಗಿದ್ರು ಅಂತ. ಕಾಲೇಜಲ್ಲಿ ಇರುವಾಗ ನಾನು ಸ್ವಯಂ ಪಾಕಿ, ಅಡುಗೆ ಮನೇಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಹುಡುಗಿರೆಲ್ಲ ಲೈನ್ ಆಗಿ ನಿಂತ್ಕೊಂಡ್ಬಿಡ್ತಾ ಇದ್ರು. ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾರಿಂದ ಬರ್ತಾ ಇದೆ ಈ ವಾಸನೆ ಅಂತ. ವಾಸನೆ? ನಾನ್ ತರಕಾರಿ ಕಟ್ ಮಾಡ್ದ ಹಾಗೆ ಕರ್ನಾಟಕದಲ್ಲಿ ಯಾವ ಹೆಂಗಸು ಕಟ್ ಮಾಡಲ್ಲ ಗೊತ್ತಾ? ನೀವ್ ಸ್ಯಾಂಪಲ್. ಇದು ತರಕಾರಿನಾ? ಅಲ್ಲ, ಇದು ಕಾಯಿ. ಆದ್ರೆ ಇದು ತರಕಾರಿ ಅಲ್ವಾ? ನೋಡು, ಕಟ್ ಮಾಡ್ತಾ ಇದೀನಿ. ಅಯ್ಯೋ, ವಸು, ಏ ವಸು, ನನ್ ಬೆರಳಿಂದ ರಕ್ತ ಬಂದ್ರೆ ನೀನ್ ಯಾಕೆ ಕಣ್ಣೀರ್ ಹಾಕ್ಬೇಕು? ಒಂದು ಕಣ್ಣಿಗೆ ನೋವಾದ್ರೆ ಇನ್ನೊಂದ್ ಕಣ್ಣಲ್ಲಿ ನೀರ್ ಯಾಕೆ ಬರ್ಬೇಕು? ಬೇರೆಗ್ ನೀರ್ ಇಲ್ದಿದ್ರೆ ಹೂ ಯಾಕೆ ಬತ್ತ ಹೋಗ್ಬೇಕು? ನೀವು ನನ್ ಕಣ್ಣು, ನನ್ ಪ್ರೇಮದ ಬೇರು. ಶೇಖ, ನಿಮಗ್ ಸ್ವಲ್ಪ ನೋವಾದ್ರೂ ನನ್ನಿಂದ ಸಹಿಸೋಕಾಗಲ್ಲ. ಶೇಖ್, ಏನಾಯ್ತು ಏನಾಯ್ತು?
ಮಕ್ಕಳ ಅನಿವಾರ್ಯ ಕಾರಣಗಳಿಂದ ಇವತ್ತು ಊಟದ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ಅದಕ್ಕೆ ನೀವು ನಾವು ಎಲ್ಲರೂ ಸೇರಿ ಕಾಕನ ಅಂಗಡಿಗೆ ಹೋಗಿ ಟೀ ಮತ್ತೆ ಬನ್ನು ಮತ್ತೆ ಬಟರ್ ತಿನ್ನೋಣವೇ. ಬನ್ನಿ ಮತ್ತೆ ಬನ್ನಿ 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 ಯಾರು ಬೇಗ ಬೇಗ ಬರ್ತಾರೋ ಅವ್ರಿಗೆ ಎರಡೆರಡು ಬಂದು ಬನ್ನಿ ಬನ್ನಿ ಬನ್ನಿ. ಚಿಕ್ಕನಿಂದ ದುಡದೆ ತಾನೇ ಮುಂದಿನ ನನಗೊಂದು ಮದುವೆನೂ ಮಾಡ್ದ. ಆಳ ಮಗ ತನ್ನ ಮಗನಾಗಿ ಅಂತ ಪ್ರೀತಿಸ್ದ ನಂಬಿಸ್ದ. ಮದುವೆ ಮೊದಲ ರಾತ್ರಿ ಅವನದೇ ಆದ ಒಂದು ಬೇರೆ ಮನೆಯಲ್ಲಿ ಏರ್ಪಾಟು ಮಾಡಿ ರಾತ್ರಿ ಮಲಗುವಾಗ ಹಾಲಲ್ಲಿ ಮತ್ತೊಬ್ಬರ ಔಷಧಾನ ಬೆರೆಸಿ ನನ್ನ ಪ್ರಜ್ಞೆ ತಪ್ಪಿಸಿ ನಾನೇ ಮೊದ್ಲಿಂದ ನಿನ್ ಮೇಲೆ ಕಣ್ಣಿಟ್ಟಿದ್ದೆ. ಅದಕ್ಕೆ ನಿನ್ ಸೋಮಣ್ಣಿಗೆ ಕೊಟ್ಟು ಮದುವೆ ಮಾಡಿದ್ದು. ಯಾಕೆ ಹೇಳು? ಯಾವಾಗ ನನ್ನ ಕಣ್ಣಿದ್ರಿಗೆ ಇರ್ತೀಯ ಅಂತ. ಅದಕ್ಕೆ ಸರಜ ಒಂದ್ ದೇವಂತ ನನ್ನ ಆಸೆ ಪೂರೈಸ್ಬಿಡು. ನನ್ ಮಗಳ ಹಾಗೆ ಅಂತ ನೀವು ಹೀಗೆ ಹೇಳೋದೇ ಹಾಗೆ ನನ್ ಕೆಲಸ ಆಗೋವರೆಗೂ ಒಂದೇ ಒಂದ್ಸಲ ನನ್ನ ಆಸೆ ಪೂರೈಸ್ಬಿಡು. ನಿನ್ ರಾಣಿ ಆಗಿ ನೋಡ್ಕೊತೀನಿ. ಹೆಸರ ಒಂದು ಬಸ್ ನಂದು. ನನ್ ಕೊನೆ ಉಸಿರಿರೋವರೆಗೂ ಒಂದು ಕೂದಲು ಸಹ ಮುಟ್ಟಕ್ಕಾಗಲ್ಲ. ರೀ ರೀ ಪ್ರಜ್ಞೆ ತಪ್ಪು ಮಲಗ್ಬಿಟ್ಟಿದ್ದಾರೆ. ನೀನ್ ಎಷ್ಟು ಕೊಡ್ಕೊಂಡ್ರು ಒಂದ್ ನರ್ಪಿಳ್ಳೆ ಕೂಡ ಇಲ್ಲಿ ಬರೋಕಾಗೋದಿಲ್ಲ. ನಾನು ನೀನು ಇಬ್ರೇ ಇರೋದಿಲ್ಲ. ಇವತ್ ನಾನ್ ನಿರ್ಬೋದಿಲ್ಲ. ಏನಾಯ್ತು ಸರೋಜ? ಏನಾಯ್ತು ಸರೋಜ? ಕರಿಯಣ್ಣ ನೋಡ್ರಪ್ಪ, ನೋಡಿ ಹೆಂಡತಿ ಶೀಲದ ಬಗ್ಗೆ ಅನುಮಾನ ಪಟ್ಟು ಕೊಲೆ ಮಾಡ್ಬಿಟ್ಟಿದ್ದಾನೆ. ನಾನೆಲ್ಲ ಕೊಲೆ ಮಾಡಿದ್ದು, ನಾನೆಲ್ಲ ಕೊಲೆ ಮಾಡಿದ್ದು. ಶೇಖರಣ್ಣ, ನಾನು ಮಾಡದೆ ಇರೋ ತಪ್ಪಿಗೆ 12 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದೆ. ನಾನು ಅವನ ಸುಮ್ಮನೆ ಬಿಡಲ್ಲ, ಅವನ ಸಾಯಿಸೆ ಮತ್ತೆ ಜೈಲಿಗೆ ಹೋಗ್ತೀನಿ. ನೀನು ಬರಬೇಕು ಬರಬೇಕು, ಬಾ ಕೂತ್ಕ. ಕೂತ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿಲ್ಲ, ಅವನ ಕರ್ಕೊಂಡು ಹೋಗಕ್ ಬಂದೆ. ನನಗೊಪ್ಸು. ಅನಾಥಾಶ್ರಮದ ಆಶ್ರಯಕ್ಕೆ ಬಂದವ್ರನ್ನ ಬಿಟ್ಕೊಡೋದು ಧರ್ಮ ಅಲ್ಲ. ಧರ್ಮ ಕರ್ಮ ನನಗೆ ಬೇಕಾಗಿಲ್ಲ, ಮರ್ಯಾದೆಗ ಅವನ್ನ ನನಗೊಪ್ಸು. ಅರೆ, ಒಪ್ಸಕ್ ನಿನ್ನೇನು ಪೊಲೀಸಾ ಅಥವಾ ಕೋರ್ಟಾ? ಅದರ ಅಪ್ಪ ನನ್ನ ಯಜಮಾನನೇ ಕೊಲ್ಲಕ್ ಬಂದ ಆ ಬೇವರ್ಸಿ. ಆ ಮನೆ ಹಾಳ ಸಾವುಕಾರ ನಿನ್ನ ಯಜಮಾನನ? ಹೌದು. ಅವ್ರ ಮೈಮುಟ್ಟಕ್ ಯಾರೇ ಪ್ರಯತ್ನ ಪಟ್ರು ಭೂಗತ ಮಾಡ್ಬಿಡ್ತೀನಿ. ಮಹಾಭಾರತದ ಕತೆ ಗೊತ್ತಾ ನಿನ್ಗೆ? ದುರ್ಯೋಧನನ್ಗೆ 99 ಜನ ತಮ್ಮಂದ್ರು ಬೆನ್ನಿಂದ ಇದ್ರು, ಆದ್ರೂ ಅವ್ನು ಸತ್ತ. ಗೊತ್ತಾ? ಕರ್ಣ ತನ್ ಜೀವ ಇರೋವರೆಗೂ ತನ್ನ ಯಜಮಾನನ್ಗೋಸ್ಕರ ಹೋರಾಡ್ದ, ಅದು ನಿನ್ ಗೊತ್ತಾ? ಕರ್ಣ ಮಹಾಪರಾಕ್ರಮಿ, ದಾನಿ, ಕೆಟ್ಟವ ಸಹವಾಸ ಮಾಡಿ ಅವನು ಸತ್ತ, ಅದ್ ನಿನ್ ಗೊತ್ತಾ? ನೋಡು, ನೀನು ಮರಳು ಮಾತುಗೆಲ್ಲ ಮರಳಾಗೋನಲ್ಲ ಏ ನರಸಿಂಹ. ನರಸಿಂಹ? ನರಸಿಂಹ ಯಾವತ್ತೂ ಹಿರಣ್ಯಕಶಿಪು ಸ್ನೇಹಿತನಾಗ ಇರ್ಲೇ ಇಲ್ವೇ? ನೋಡ್ ನರಸಿಂಹ, ಆ ನಿನ್ ಸಾವುಕಾರ ಸಮಾಜದ್ರೋಹಿ,
ಬಡವ ರಕ್ತ ಹೀರಿ ಕೊಬ್ಬಿರೋ ಹಂದಿ. ಮಾತು ಜಾಸ್ತಿ ಆಯ್ತು. ನಂದೇನೇ ಇದ್ರು ಏಕ್ ಮಾರ್ ದೋ ತುಕಡ. ಸುಮ್ನೆ ಅವ್ನ ನನ್ಗೆ ಒಪ್ಸು. ಒಪ್ಸಲ್ಲ, ದಾರಿ ಬಿಡು. ಬಿಡಲ್ಲ. ಒತ್ತು ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ಯಲ್ಲ ನೀನೇ ಕಣೆ ಆ ಗಂಡು ದುರ್ಗದ ಗುಂಡು. ತಗ 20,000 ರೂಪಾಯಿ. ಯಾಕೆ ಹಂಗ್ ಪಿಳಿಪಿಳಿ ನೋಡ್ತಾ ಇದೀಯಾ? ಎಲ್ಲ ಅಸಲಿ ನೋಟ್ಗಳೇ ಅಪ್ಪ. ನಮ್ ಸಾವುಕಾರ ಇನ್ನು ಕೋಟ ಪ್ರಿಂಟ್ ಮಾಡಕ್ ಶುರು ಹಚ್ಕೊಂಡಿಲ್ಲ ಅಷ್ಟೇ. ಅಯ್ಯೋನು ಇಳಿಸು ಜೋಬಳಿಗೆ. ಆಮೇಲೆ ಹಿಂಗಿಂಗೆ ಈ ತರ ಈ ತರ ಏನಾಯ್ತು ಅಂದ್ರೆ ಅದು ನನ್ನ ಯಾರೋ ಕರೆದ್ರು ಬಂದೆ. ಡಾಕ್ಟರ್, ನಿಮ್ ಮಗನ್ಗೆ ಕಣ್ ಬರೋ ಚಾನ್ಸಸ್ ಬಹಳ ಕಡಿಮೆ. ಒಳ್ಳೋರ್ ಕಾಲ ಇಲ್ಲ ಶಿವಣ. ಶೇಖರು ನಮ್ಮ ಬಲಬುಜೆ ತೆಗೆದ್ದ. ಸಾವುಕಾರ ಕಡೆಯವರು ನೋಡ್ದಾಕ್ಬಿಟ್ರು. ಇವ್ರ ಎಣ್ಣೆ ಹಾಕಿ ಮಿತಿಳಿದಂಗಾಗೋಯ್ತು. ಇದನ್ನೆಲ್ಲ ಕೇಳೋರು ಯಾರು? ಕೇಳೋಕೆ ಬಂದಿದ್ದೀನಿ ರೋ. ಸುಮ್ಮನೆ ಸಾವುಕಾರ ಮನೆಗೆ ಬಂದು ಪತ್ರಗಳಿಗೆಲ್ಲ ಎಬ್ಬೆಟ್ಟು ಹೋಗ್ತಾರೆ. ಯಾಕ್ರೋ ನಿಮ್ ಮಳೆ ಯಾಂದಳ್ಳಿ ನನ್ನ ಮಕ್ಕಳ ಹೇಳಿದ್ ಕೇಳ್ತಿಲ್ಲ? ಏ ಎದ್ವನ್ರು, ನಿಮ್ ಈರೋ ಶೇಖರ ಕಣ್ ಕಳ್ಕಂಡ. ನಿಮ್ಗೆಲ್ಲ ಏನ್ ನರ ಬಿದ್ದೋಯ್ತು ಅಂದ್ರು? ಏನ್ ನರ್ಪಿದ್ದು ನನ್ ಮಕ್ಕಳು ಅಮ್ಮನೇ ನರ್ಸೋತ್ತವ್ರು ಅಂತೀನಲ್ಲ. ಮಗನೇ ಹೋಗಿ ನಿನ್ ಸಾವುಕಾರ ಹೇಳು, ಮತ್ ನಾವ್ ಹೆಸರು ಅವನ ಸಾವಿನ ಪತ್ರಕ್ಕೆ ಅಂತ. ನೋಡೋಣ ಈ ನನ್ ಮಕ್ಕಳೆಲ್ಲ ಸೇರ್ಕೊಂಡು ಇಕ್ತಾವ್ರೆ. ಇಕ್ಕಣ ನನ್ ಮಕ್ಕಳ ಮಗ ಹಾಕಿ ತಗೋಬೇಕು. ಏನ್ರಲ್ಲೋ ಹುಡುಗಳ, ನನ್ನನ್ನು ಎದುರಿಸ್ತೀರೇನ್ರೋ? ಬ್ಯಾಂಕ್ ತೆಗಿತೀರೋ? ಒಬ್ಬೊಬ್ಬರು ರಕ್ತ ಇರಿ, ರಕ್ತದ ಬ್ಯಾಂಕ್ ತೆಗೆದು ಬಿಡ್ತೀನಿ. ಹುಷಾ ಪತ್ರ ಹೆಬ್ಬೆಟ್ನ ಪತ್ರ ಲೇ ಓದ್ಲಿಲ್ಲ. ಎಲ್ಲಾರ ಹೆಬ್ಬೆಟ್ನು ಕತ್ತರಿಸಿ ಒಬ್ಬರು ತಿನ್ನ ಮಾಡಾಕ್ಬಿಡ್ತೀನಿ. ಪತ್ರ ಇಲ್ಲಿ ಯಾಕೆ ಓದ್ತದೆ? ಜಾಗ ಖಾಲಿ ಇತ್ತು ಅತ್ತೆ. ಹ್ಮ್, ಜಾಗ ಖಾಲಿ ಇರೋ ಕಡೆ ಎಲ್ಲ ಓದ್ಬಿಡ. ನನ್ನ ಹಣೆ ಮೇಲೆ ಜಾಗ ಖಾಲಿ ಇದೆ, ಎರಡು ಓದ್ಬಿಡು. ಏ ನಿಮ್ಮವ್ರಿಗೆಲ್ಲ ಹೋಗಿ ಹೇಳ್ರು, ಅವ್ರಾಗಿ ಅವ್ರು ಬಂದು ಹೆಬ್ಬೆಟ್ ಒತ್ತಿದ್ರೆ ಸರಿ, ಇಲ್ದಿದ್ರು ಒಬ್ಬೊಬ್ಬರನ್ನ ಸುಡಿಸ್ಬಿಡ್ತೀನಿ. ನಾವ್ ಹೋಗಕ್ ಬಂದಿಲ್ಲ, ನಿನ್ ಎತ್ಕೊಂಡೋಗೋಣ ಅಂತ ಬಂದಿದ್ದೀವಿ. ಅಯ್ಯೋ
ನರಸಿಂಹ ನರಸಿಂಹ ನಮ್ಮ ವಸಂತ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಓಯ್ ಅಲ್ಲಿ ನಿಂತಿರೋದು ನನಗ್ ಗೊತ್ತಾಯ್ತು. ಎದ್ರಕು ಬಿಡಮ್ಮ, ಇದು ನಮ್ಮ ಮನೆನೇ, ಇವನು ನಮ್ಮ ಮನುಷ್ಯನೇ. ಪಾಪ ಜಿಂಕೆ ಹುಲಿ ಬೋನಿಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ಬೇಕೆ. ಆವತ್ತು ನೀನು ಒಳ್ಳೆ ಮಾತಿಗೆ ಬಗ್ಗಲಿಲ್ಲ, ಇವತ್ತು ಉಳಿಯಲ್ಲ ಅಂದ್ರೆ ನಾನು ಉಳಿಸಲ್ಲ. ಬಾಮ್ಮ ಕರೀತಾವ್ರೆ ಬಾಮ್ಮ. ಬಾಮರಿ ಬರಕಿಲ್ಲ, ನೀವು ಹೋಗಿ ಬಾಮ್ಮ. ಬಾಮರಿ ಸಾವುಕಾರ, ಯಾವ ಹೆಣ್ಣನ್ನು ಬಲಾತ್ಕಾರ ಮಾಡೋಕ್ ನಾನು ಬಿಡೋದಿಲ್ಲ. ಅಯ್ಯೋ ಬೆಕ್ಕುಂಡೇ, ಹೆಣ್ಣು ನೋಡಿದ ತಕ್ಷಣ ಉಲ್ಟ ಆಗ್ಬಿಟ್ಟಲ್ಲಪ್ಪ, ನಿನ್ ದುಡ್ಡು ಬೇಕಾ ಕೇಳು, ಇಂಥ ಟೈಮಲ್ಲಿ ಖಜಾನೆ ಬೇಕಾದ್ರೆ ಎತ್ ಬಿಸಾಕ್ತಾರೆ. ಖಜಾನೆ ಏನು, ದುಡ್ಡಿನ ಕಾರ್ಖಾನೆ ಕೊಟ್ಟರು ಇಂಥ ಅತ್ಯಾಚಾರ ಆಗಕ್ ನಾನು ಬಿಡೋದಿಲ್ಲ. ಸ್ವಾಮಿ ನಿಷ್ಠೆನಲ್ಲಿ ಕರುಣ ಅಂತ ತಿಳ್ಕೊಂಡಿದ್ನಲ್ಲ ನಿನ್ನ ನಾನು. ತುಂಬಿದೆ ಸಭೆಯಲ್ಲಿ, ದ್ರೌಪದಿ ಸೀರೆ ಸೆಳೆಯೋರ್ಗು ಸುಮ್ನೆ ಕೂತಿದ್ದ ಕರುಣ ನಾನಲ್ಲ. ಸೀರೆ ಸೆಳೆಯೋದು ಮಾತ್ರ ಅಲ್ಲ, ಯಾವ ಹೆಣ್ಣಿನ ಸೀರೆ ಮುಟ್ಟಿದ್ರು ಕೈ ಕತ್ತರಿಸಂತ ಕರ್ಣ ನಾನು. ಶಹಬಾಷ್, ಇವತ್ತು ನೀನ್ ನನ್ ಕಣ್ ತೆರೆಸ್ಬಿಟ್ಟೆ. ಹೆಣ್ಣಿನ ಬಗ್ಗೆ ಎಷ್ಟೊಂದು ಗೌರವ ಮರ್ಯಾದೆ ಮಮತೆ ಇದೆ, ಯಾರಾದ್ರೂ ಮೆಚ್ಚಲೇಬೇಕು. ಇಷ್ಟು ದಿವಸ ನೀನ್ ನನ್ನ ಬಾಡಿಗಾರ್ಡ್ ಆಗಿದ್ದೆ, ಇಂದಿನಿಂದ ನಿನ್ನ ಸ್ನೇಹಿತ ಜೊತೆಗೆ ಮಾರ್ಗದರ್ಶಿಯೂ ಹೌದು. ಏನೋ ಗುಬ್ಬಿ, ಹೌದಪ್ಪ ನೀನ್ ಎಂಥವನು ಅಂತ ಪರೀಕ್ಷೆ ಮಾಡಿದ್ವಿ ಅಷ್ಟೇ. ಅದ್ರಲ್ಲಿ ನಿನ್ ಗೆದ್ದೆ. ಒನ್ ಮುರುಗೇಶ ನಿನ್ ಒಳ್ಳೇದು ಮಾಡ್ತಾನೆ ಗುಬ್ಬಿ, ನಮಗೆ ಬೇಕಾದ ನಂಬಿಕಸ್ತ ಸಿಕ್ಕಿದಾನೆ. ಹೋಗೋಣ ಬತ್ತೀವಪ್ಪ. ಅಣ್ಣ ನಿಮ್ಮ ಉಪಕಾರನ ನನ್ ಕೊನೆ ಉಸಿರಿರೋವರೆಗೂ ನಾನ್ ಬರೆಯೋಲ್ಲ. ಇನ್ನೇನ್ ಹೋಗ್ಬೋದು, ಇಷ್ಟೊತ್ತಿನಲ್ಲಿ ಆ ರಾಕ್ಷಸರು ಮತ್ತೆ ಬಂದ್ರೆ. ಸರಿ ಬಸು, ನೀನ್ ಹೇಳೋದನ್ನ ಕೇಳಿದ್ರೆ ನರಸಿಂಹ ಒಳ್ಳೆಯವನು ಅಂತ ಅನ್ಸ್ತಾ ಇದೆ. ನೋಡಕ್ ಹೊರಟನಾದ್ರು ಹೃದಯ ಬೆಣ್ಣೆ ಹಾಗೆ. ಬೆಣ್ಣೆ ಅಂದ್ಮೇಲೆ ಅದ್ರಲ್ಲಿ ಕರ್ಗೋ ಗುಣ ಇದ್ದೇ ಇರತ್ತೆ. ನಮ್ಗೆ ಬೇಕಾದ ರೂಪಕ್ಕೆ ನಾವು ಅದನ್ನ ಕರ್ಗಿಸೋಣ. ಆದ್ರೂ ನರಸಿಂಹ ಇನ್ನೂ ಆ ಮನೆ ಹಾಳ ಸಾವುಕಾರನ ಜೊತೆಲೇ ಇರಕ್ಕೆ ಯಾವ್ದಾದ್ರೂ ಒಂದು ಬಲವಾದ ಕಾರಣ ಇರಲೇಬೇಕು. ಯಾರು ಅನ್ಪೂರ್ಣ, ಹೋಗಿ ಎಲ್ಲ ಕಡೆ ಹುಡುಕಿ. ನಮಸ್ಕಾರ ಸರ್. ಮಿಸ್ಟರ್ ನರಸಿಂಹ, ನಿಮ್ ತಾಯಿ ತಾಯಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಪೊಲೀಸ್ ಫೋನ್ ಮಾಡ್ತೀನಿ. ನಾನು ನನ್ ಮಗು ನಮ್ಮ ಅವ್ರು ನೋಡ್ಬೇಕು. ಹೋಗೋ ಹೊರಟೋಗೋ ಹೊರಟೋಗೋ. ನಡೆ ಹಾಸ್ಪಿಟಲ್ಗೆ, ನಾನೇ ಕಲ್ಲಿಗೆ ಬರ್ಬೇಕು, ನಾನ್ ನಮ್ಮನೆಗೆ ಹೋಗ್ಬೇಕು, ಅವಳು ಕರ್ಕೊಂಡೋಗಿ. ನಿಮ್ ಮನೆಗೆ ಹೋಗ್ಬೇಕಾ? ನಾನ್ ನಿಮ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ಖಂಡಿತ, ದಾರಿ ಬಿಡಿ ಬನ್ನಿ. ಡಾಕ್ಟರ್, ಗಾಡ್ ಇಸ್ ಗ್ರೇಟ್, ನಿಮ್ ತಾಯಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್,
ನಿಮ್ ಥ್ಯಾಂಕ್ಸ್ ಏನಿದ್ರು ಈ ಹುಡುಗಿ ಹೇಳ್ಬಿಡಿ. ಈಕೆ ನಿಮ್ ತಾಯಿನ ಹಿಡ್ಕೊಳ್ತಿದ್ರೆ ಆಕ್ಸಿಡೆಂಟ್ ಆಗಿ ನಿಮ್ ತಾಯಿನ ನೀವು ನೋಡ್ತಿರ್ಲಿಲ್ಲ. ವಸಂತ, ನೀನ ನನ್ನ ತಾಯಿನ ಉಳಿಸಿದ್ದು. ನೀನು ಉಳಿಸಿದ್ದು ಒಂದಲ್ಲಮ್ಮ, ಎರಡು ಪ್ರಾಣನ್ನ. ಅಮ್ಮ ಡಿಸ್ಟರ್ಬ್ ಮಾಡ್ಬಿಡಿ. ನೋಡು, ಈ ತಾಯಿಯೇ ನನ್ನ ದೇವರು, ನನ್ನ ಜೀವ, ಜೀವನ, ಜೀವನದ ಗುರಿ ಎಲ್ಲ ಇವಳೆಮ್ಮ. ನೋಡು, ಹೆತ್ತ ಮಗನ್ನೇ ಗುರ್ತಿಡಿಯಲಾರದ ಸ್ಥಿತಿಯಲ್ಲಿ ಹೇಗೆ ಮಲಗಿದಾಳು ನೋಡು. ನನ್ನ ತಾಯಿ ಕಳೆದ ನೆನಪುಗಳು ಮತ್ತೆ ಬರಬೇಕು, ನನ್ನ ಗುರುತಿಸಬೇಕು. ನಾನಮ್ಮ ಅಂತ ಕರೆದಾಗ, ನನ್ನ ಮಗನೇ ಅಂತ ಕರೆಯೋ ಕ್ಷಣಕ್ಕಾಗಿ, ಆ ಗಳಿಗೆಗಾಗಿ ಕಾಯ್ತಾ ಇದ್ದೀನಮ್ಮ. ಆ ಸಂತೋಷದ ಕ್ಷಣ ಇವತ್ತೇ ಬರಲಿ, ಇಲ್ಲೇ ಬರಲಿ ಅಂತ ಎದುರು ನೋಡ್ತಾ ಇದ್ದೀನಮ್ಮ, ಎದುರು ನೋಡ್ತಾ ಇದ್ದೀನಿ. ನಿಮ್ಮಂಥ ಮಗನ ಪಡೆದ ತಾಯಿ ನಿಜವಾಗ್ಲೂ ಭಾಗ್ಯವಂತೆ. ಇಲ್ಲಮ್ಮ, ಇಲ್ಲ. ನನಗೆ ಬುದ್ಧಿ ತಿಳಿದಾಗ್ಲಿಂದ ನಾನು ನೋಡಿದ್ದೆಲ್ಲ ನನ್ನ ತಾಯಿ ಕಣ್ಣೀರನ್ನೇ. ತಂದೆ ಮುಖ ನೋಡಿದವನಲ್ಲ. ಹೆಚ್ಚು ಹಣ ಸಂಪಾದನೆ ಮಾಡಬೇಕಂತ ನನ್ನ ತಾಯಿನ ಬಿಟ್ಟು ಈ ಊರಿನ ಬಿಟ್ಟೇ ಹೊರಟೋದ್ನಂತೆ. ಇವತ್ತು ಬರ್ತಾನೆ, ನಾಳೆ ಬರ್ತಾರೆ ಅಂತ ಊಟ ನಿದ್ದೆ ಎಲ್ಲ ಬಿಟ್ಟು ನನ್ನ ತಂದೆ ಬರಬೇಕಿಗಾಗಿ ಪ್ರತಿ ನಿಮಿಷವೂ ಎದುರು ನೋಡ್ತಾ ಇದ್ಲು. ಅಮ್ಮ, 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 ಅಮ್ಮ,
ಅಮ್ಮ ಅಮ್ಮ ನಾನು ಪ್ರಶ್ನೆ ಕೇಳ ಕೇಳು ಕಂದ ಈ ದೇವಪತ್ಕ ಯಾಕಮ್ಮ ಕಡ್ತೆ ಈ ರಾಘವೇಂದ್ರ ಸ್ವಾಮಿ ಯಾವಾಗಲೂ ನಿನ್ನ ಜೊತೆಯಲ್ಲಿರಬೇಕು ನಿನ್ನನ್ನು ರಕ್ಷಿಸಬೇಕು ನೀನು ಸುಖ ಸಂತೋಷವಾಗಿ ಬಾಳಬೇಕು ಅಂತಲೇ ಕಟ್ಟಿದೆ ಕಂದ ಹಾ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ಹೇಳು ದೇವರು ಯಾವಾಗಲೂ ನಮ್ಮ ಜೊತೆ ಇರಕ್ಕಾಗಲ್ಲ ಅಂತಲೇ ಅಮ್ಮನ ಸೃಷ್ಟಿ ಮಾಡಿದಾನೆ ನಮ್ಮ ಪ್ರತ್ಯಕ್ಷದವರು ನೀನೇ ನಮ್ಮ ಕಣ್ಣೆದುರು ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ನನ್ನ ಯಾಗಮ್ಮ ಸಂತೋಷವಾಗಿರ್ಲಿ ನಾನು ನಿನ್ನತ್ತಾ ಇರಬೇಕು ಅಂದ್ರೆ ನೀನು ನಗಬೇಕು ನಗಮ್ಮ ಅಮ್ಮ ನಗಮ್ಮ ಅಮ್ಮ ಅಮ್ಮ ನಗಮ್ಮ ಅಮ್ಮ ಅಮ್ಮ ನಗಮ್ಮ ನಗ್ತೀನಿಪ್ಪ ನಗ್ತೀನಿ ಗಂಡ ವಾಪಸ್ ಬರ್ತಾನೆ ಬರ್ತಾನೆ ಅಂತ ಎಷ್ಟು ದಿವಸ ಕಾಯ್ತೀಯಾ ಅವನ್ ಖಂಡಿತ ಬರೋಲ್ಲ ನಿಂದು ಉಪ್ಪು ಹುಳಿ ತಿನ್ನೋ ದೇಹ ನಂದು ಅಷ್ಟೇ ನನ್ ಜೊತೆ ಬಂದ್ಬಿಡು ನಾನ್ ಏನ್ ಸಾಕ್ತೀನಿ ಸುಮ್ಮನೆ ಯಾಕೆ ಕಷ್ಟ ಪಡ್ತೀಯಾ ಇಂಥ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ನಾಚಿಕೆ ಮಾನ ಎಲ್ಲ ಬಿಟ್ಟೆ ಹೇಳ್ತಾ ಇದೀನಿ ಸುಮ್ಮನೆ ನಂದವಳಾಗ್ಬಿಡು ಅದಕ್ಕೆ ನಾನು ಈ ದೊಣ್ಣೆ ತಗೊಂಡು ಅವನ ತಲೆ ಮೇಲೆ ಹೊಡೆದು ಸಾಯಿಸ್ತೆ ನಾನೇ ಈ ಕೊಲೆ ಮಾಡಿದ್ದು ಕಾನೂನಿನ ಪ್ರಕಾರ ನನಗೆ ಶಿಕ್ಷೆ ಆಯ್ತು ಬಿಡುಗಡೆ ಆದ್ಮೇಲೆ ನನ್ನ ತಾಯಿನ ನೋಡ್ಬೇಕಂತ ಆಸೆಯಿಂದ ಓಡೋಡು ಊರಿಗೆ ಬಂದೆ ಆದ್ರೆ ಅವಳಿಗೆ ಹುಚ್ಚು ಹಿಡಿದು ಆಸ್ಪತ್ರೆ ಸೇರಿದಾಳೆ ಅಂತ ಗೊತ್ತಾಯ್ತು ನನ್ನ ಮಗನ್ ನನ್ನಿಂದ ಕಿತ್ಕೋಬೇಡ ಹೋಗು ಅವ್ರು ಬರ್ತಾರೆ ನನ್ನ ಮಗನ ಜೊತೆಲಿ ಬರ್ತಾರೆ ಹೋಗೋ ನಿನ್ ಮಗ ನಾನು ಇಲ್ಲಿದ್ದೀನಮ್ಮ ನಿನ್ ಮಗ ನರಸಿಂಹ ನಾನೇಮ್ಮ ಮಿಸ್ಟರ್ ನರಸಿಂಹ ಕಂಟ್ರೋಲ್ ಗುರುಸೆ ಡಾಕ್ಟರ್ ಡಾಕ್ಟರ್ ನಮ್ಮಮ್ಮ ನನ್ನ ಗುರುತಿಸಲ್ವಾ ಗುರುತಿಸ್ತಾರೆ ಅವ್ರಿಗೆ ಮೆದುಳು ಆಪರೇಷನ್ ಆಗ್ಬೇಕಾಗಿದೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ನನ್ನ ತಾಯಿ ಮೊದಲು ಹಾಗಾಗಬೇಕು ನನ್ನ ಒಂದೇ ಒಂದ್ಸಲ ಮಗನೇ ಅಂತ ಕರೆದು ಬಿಟ್ರೆ ಸಾಕು ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಡಾಕ್ಟರ್ ಡೋಂಟ್ ಬಿ ಎಕ್ಸೈಟೆಡ್ ಅವ್ರು ಸಂಪೂರ್ಣವಾಗಿ ಗುಣವಾಗಬೇಕಾಗಿದ್ರೆ 1 ಲಕ್ಷ ರೂಪಾಯಿವರೆಗೂ ಖರ್ಚಾಗಬಹುದು ಸರಿ ಡಾಕ್ಟರ್ ನನ್ನ ತಾಯಿನ ನಾನು ಉಳಿಸ್ಕೊತೀನಿ ಹೇಗಾದ್ರೂ ಮಾಡಿ ಹಣ ತಂದೆ ತರ್ತೀನಿ ನೋಡು ಇದು ನಮಸ್ಕಾರ ಸೇಠ್ಜಿ ನಮಸ್ಕಾರಪ್ಪ ಏನಾಗ್ಬೇಕಾಗಿತ್ತು ಒಂದ್ ಕೆಲಸ ಬೇಕಾಗಿತ್ತು ಕೆಲಸ ಯಾವ ಕೆಲಸ ಕೊಡ್ಲಪ್ಪ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ರಾತ್ರಿ ಹಗಲ್ ಬೇಕಾದ್ರೆ ದುಡಿತೀನಿ ಮ್ಯಾನೇಜರ್ ಬನ್ನಿ ಬನ್ನಿ ಎಸ್ ಸರ್ ಇವನಿಗೆ ಲೋಡಿಂಗ್ ಅನ್ಲೋಡಿಂಗ್ ಸೆಕ್ಷನ್ಗೆ ಓಕೆ ತುಂಬಾ ಉಪಕಾರ ಆಯ್ತು ಮೊದ್ಲು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಜೈಲ್ನಲ್ಲಿ ಜೈಲಲ್ಲಿ ಜೈಲಲ್ಲಿ ಏನ್ ಕೆಲಸಪ್ಪ ಕೈದಿಯಾಗಿದ್ದೆ ನೋಡಪ್ಪ ನಮ್ಮ ಹತ್ರ ಕೆಲಸ ಖಾಲಿ ಇಲ್ಲ ಒಳ್ಳೆ ಜಾಗ ಖಾಲಿ ಮಾಡು ಸರ್ಜಿ ಹಾಗನ್ಬೇಡಿ ಸರ್ಜಿ ನಾನಂತವನಲ್ಲ ನಿಮ್ಗೆ ಕಾಲು ಬೇಕಾದ್ರೆ ಬೀಳ್ತೀನಿ ನನ್ನ ತಾಯಿ ಚಿಕಿತ್ಸೆಗೆ ತುರ್ತ ಹಣ ಬೇಕು ಹಾಗನ್ಬೇಡಿ ಸರ್ಜಿ ನೋಡಪ್ಪ ಜೈಲಿಂದ ಬಂದವರಿಗೆ ಕೊಲೆ ಕಡಕನಿಗೆ ನಮ್ಮ ಹತ್ರ ಕೆಲಸ ಖಾಲಿ ಇಲ್ಲ ಹೋಗೋ ಅಟ್ಮೆಂಟ್ ಇವನಿಗೆ ಮೊದಲೇ ಆಗ ನೋ ನೋ ಇಟ್ ಈಸ್ ಆಯಿಲ್ ಇಂಪಾಸಿಬಲ್ ಖಂಡಿತ ಕೆಲಸ ಕೊಡಕ್ ಸಾಧ್ಯವಿಲ್ಲ ಜೈಲಿಂದ ಬಂದವರಿಗೆ ಕೊಲೆ ಮಾಡಿದವರಿಗೆ ಕೆಲಸ ಕೊಡಕ್ಕೆ ಇದನ್ನ ಸಮಾಜ ಸುಧಾರಣೆ ಕೇಂದ್ರ ಅನ್ಕೊಂಡ್ಬಿಟ್ಯಾ ಮೊದಲು ಇಲ್ಲಿಂದ ಹೊರಟಾಗು ಐ ಸೇ ಗೆಟ್ ಔಟ್ ನಾನೇ ನಿನಗೆ ಆಟದ ವಸ್ತು ಆಗೋದ್ನ ನನ್ನ ನೋಡಿದ್ರೆ ನಿನಗೂ ತಮಾಷೆ ಮಾಡ್ಬೇಕಂತ ಅನ್ಸುತ್ತಾ ಹೇಳು ನನ್ನ ತಾಯಿಗೋಸ್ಕರ ನಾನು ಜೈಲ್ಗೆ ಹೋಗಿದ್ ತಪ್ಪ ಅವಳ ಸುಖಕ್ಕೋಸ್ಕರ ನಾನು ಜೈಲ್ ಶಿಕ್ಷೆ ಅನುಭವಿಸಿದ ತಪ್ಪ ನೀನ್ ದೇವರು ಸರ್ವಾಂತರಯಾಮಿ ಆದ್ರೂ ನಿನಗೆ ಗುಡಿ ಗೋಪುರ ಪೂಜೆ ಪುನಸ್ಕಾರ ಎಲ್ಲ ಬೇಕು ಮನುಷ್ಯನ ಹುಟ್ಟಿರೋ ನನಗೆ ಜನ್ಮ ಕೊಟ್ಟ ನನ್ನ ತಾಯಿ ಪ್ರೀತಿನಾದ್ರೂ ಬೇಡವಾ ಇದೇನಾ ನಿನ್ ನ್ಯಾಯ ಇನ್ನು ನಾನು ಯಾರನ್ನು ಬೇಡಲ್ಲ ಕಾಡಲ್ಲ ನಿನ್ನನ್ನು ಸಹ
ನನ್ನ ತಾಯಿಯೇ ನನ್ನ ದೇವರು. ಆ ದೇವರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ದಾರಿ ಬೇಕಾದರೂ ಹಿಡಿತೀನಿ. ಯಾವ ಹಣಕ್ಕಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟನೋ ಆ ಕಷ್ಟ ಎಲ್ಲ ತೀರೋ ಕಾಲ ಹತ್ರ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಅದೇನೋ ಆಪರೇಷನ್ ಮಾಡ್ತಾರಂತೆ. ನನ್ನ ತಾಯಿ ಗುಣ ಆಗ್ಬಿಡ್ತಾರೆ, ನಮ್ಮಮ್ಮ ಗುಣ ಆಗ್ಬಿಡ್ತಾರೆ, ಅಮ್ಮ ಗುಣ ಆಗ್ಬಿಡ್ತಾರೆ. ಶೇಖರಣ್ಣ ಚೆನ್ನಾಗಿದ್ದೀರಾ? ಯಾರು ವೆಂಕಟಣ್ಣ ಚೆನ್ನಾಗಿದ್ದೀರಪ್ಪ, ನೀವು ಹೇಗಿದ್ದೀರಿ? ಏನು ಜೀವ ಇಟ್ಕೊಂಡು ಬದುಕಿದೀವಪ್ಪ. ಯಾಕೆ ಯಾಕೆ ಹಾಗೆ ಹೇಳ್ತಾ ಇದೀಯ ರಾಮಣ್ಣ? ನೀನು ಹಳ್ಳಿಲಿರೋ ತನಕ ಆ ಸಾಹುಕಾರ ಬಾಲ ಮುದ್ಕೊಂಡು ತಪ್ಪಿದ್ನಪ್ಪ. ನಿನ್ನ ಕಣ್ಣು ಚಂದ ಗೊತ್ತಾದ್ಮೇಲೆ ಮಾಡಬಾರ್ದು ಅನಾಚಾರ ಎಲ್ಲ ಮಾಡ್ತಾ ಇದ್ದಾನಪ್ಪ. ಮತ್ತೆ ನಮ್ಮಿಂದ ಹೆಬ್ಬೆಟ್ಟು ಹೊಸ್ಕೊಂಡು ನಮ್ಮ ಮನೆ ಮಠ ಹೊಲ ಗದ್ದೆ ಎಲ್ಲ ಕಿತ್ಕೊಂಡು ನಮ್ಮನ್ನು ಬೀದಿ ಪಾರು ಮಾಡ್ಬಿಟ್ಟನಪ್ಪ, ಬೀದಿ ಪಾರು ಮಾಡ್ಬಿಟ್ಟ. ಕುರುಡ ಗುಬ್ಬಿ, ಯಾವನ ಕುರುಡ ಬಂದಿದ್ದಾನೆ? ಅವನಿಗೆ ಬಂದಿಲ್ವೋ? ನಿನ್ ಬೋಟಿ ತೆಗಿಯಕ್ ಬಂದಿದ್ದೀನಿ. ಓ, ಕಣ್ ಕುರುಡ ಆದ್ರೂ ನು ಕೊಪ್ಪ ಮಾತ್ರ ಹೇಳ್ದಿಲ್ಲ. ಬಡವ ರಕ್ತ ಹೀರಿ ಕೊಬ್ಬಿರೋ ಹಂದಿ ನೀನು. ನಾನು ಇಲ್ದಿರೋವಾಗ ಬಡವರನ್ನ ಎದುರಿಸಿ ಬೆದರಿಸಿ ಹೆಬ್ಬೆಟ್ಟು ಹೊತ್ತಿಸ್ಕೊಂಡಿರೋ ನಾವರ್ತ ನೀನು. ಒಳ್ಳೆ ಮಾದಿಂದ ಪತ್ರಗಳು ವಾಪಸ್ ಕೊಡು. ಕೊಡದೇ ಇದ್ರೆ ಕೊಡದೆ ಹೋದ್ರೆ ಅದನ್ನ ಹೇಗ್ ಕಿತ್ಕೋಬೇಕು ಅಂತ ನನ್ ಚೆನ್ನಾಗ್ ಗೊತ್ತು. ಕೊಡ್ತೀಯೋ ಇಲ್ವೋ? ಕುನಿಯ ಹೆಂಗ ಕಾಳ ಬೈರ, ಇವನು ಏನೋ ಕೊಡ್ಬೇಕಂತೆ, ಕೊಟ್ಟು ಕಳಿಸ್ರ. ಮೋಸ ಮಾಡಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿರೋ ಪತ್ರಗಳು ಕೊಡಿ. ನನಗಷ್ಟೇ ಅಲ್ಲ, ಇಡೀ ಹಳ್ಳಿನ ಸಂತೋಷದಿಂದ ಕುಂದಾಡ್ತಾ ಇದೆ. ಯಾಕೆ? ಶೇಖರ್ ನಮ್ಮ ಹಳ್ಳಿ ಮಗ, ಹಳ್ಳಿ ಆಸ್ತಿ ಅಂತ ಹೆಮ್ಮೆ ಪಡ್ತಾ ಇದೆ. ಇದಕ್ಕಿಂತ ನನಗಿನ್ ಯಾವ ಆನಂದ ಬೇಕು ಹೇಳಿ? ಹೆಣ್ಣು ಪ್ರೀತಿಸ್ತವನಿಂದ ಬಯಸೋದು ಬರೀ ಕೀರ್ತಿ ಮಾತ್ರನ? ಮತ್ತೇನ್ ಬಯಸ್ತಾಳೆ? ತನ್ನ ಪ್ರೇಮಿ ಸುಂದರವಾಗಿರ್ಬೇಕು, ಅವನ್ ಕಣ್ಣು ಮೂಗಾದ್ರೂ ಚೆನ್ನಾಗಿರ್ಬೇಕು ಅಂತ ಬಯಸಲ್ವೇ? ಶೇಖರ್, ಕಣ್ಣಿದ್ದು ಕುರುಡ್ರಾಗಿ ವರ್ತಿಸೋ ಜನವೇ ತುಂಬಿಕೊಂಡಿರೋ ಸಮಾಜದಲ್ಲಿ ಕಣ್ಣಿಲ್ದಿದ್ರು ಅಂತರಂಗದ ಕಣ್ಗಳಿಂದ ನೋಡ್ತಾ ಜನತೆಗ್ ಬೆಂಬಲವಾಗಿ ನಿಂತಿರೋ ನನ್ ಶೇಖರ್ ಕುರುಡ್ನೆ, ಹಾಳಾಗ್ತಿದ್ದ ದೇವದಾಸಿ ಮಗಳ ಕಣ್ಣಾದ ನನ್ ಶೇಖರ್ ಕುರುಡ್ನೆ. ವಸು. ಹೌದು ಶೇಖರ್. ವಸು ನೋಡು, ಇಡೀ ಪ್ರಪಂಚ ನನ್ ಕಾಣದೇ ಇರ್ಬೋದು, ಆದ್ರೆ ನಿನ್ ಪವಿತ್ರವಾದ ಪ್ರೀತಿ ಮಾತ್ರ ನಾನು ಖಂಡಿತ ಕಾಣ್ತಾ ಇದ್ದೀನಿ. ನೀವೇ ನನ್ ಪ್ರಪಂಚ, ನನಗ್ ಬೇರೆ ಪ್ರಪಂಚ ಯಾಕ್ಬೇಕು ಹೇಳಿ? ವಸು ನಿಮ್ಮ ಹಬ್ಬಕ್ಕೆ ಏಟ್ ಬಿದ್ದಿರೋದು, ನಮಗ್ ಬಿದ್ದಿಲ್ಲ ಏಟು. ಅಲ್ಲ, ಕಣ್ಣಿಲ್ದೇನೆ ನಮ್ ಇಷ್ಟು ಬೆಂಡೈತವನಲ್ಲ, ಕಣ್ಣಿದ್ದಿದೆ ನಮ್ ಇಬ್ಬರ ಗತಿ ಏನು ಅಂತ ಗಾದೆನೆ ಇಲ್ವಾ? ಕಟ್ಕೊಂಡು ನೋಡು ಕಡೆ ತನಕ, ಇಟ್ಕೊಂಡು ನೋಡು ಇರೋ ತನಕ ಅಂತ. ಹಂಗೆ ನಾನ್ ನಿಮ್ಮನ್ನ ಕಟ್ಕೊಂಡೆ, ಕಡೆ ತನಕ ಏನೇ ಕಷ್ಟ ಬಂದ್ರು ಅನುಭವಿಸ್ಕೊಂಡು ಇದೀನಿ.
ಅದೇ ನೀವು ಇಟ್ಕೊಂಡಿದ್ದ ನರಸಿಂಹ ಆ ನಿಮ್ ವಸಂತ ಋಷಿದಲ್ಲಿ ನಿಮಗೆ ತಿರುಗ ಬಿದ್ದ. ಇಬ್ರು ಹೀಗಾದ್ರೆ ಈ ಹಳ್ಳಿಲಿ ನಾ ಓದ್ಕೋ ಹೆಂಗೆ ಅಂತ. ಕಂಡಿದ್ದೀಯೋ ಹೇಳಿ, ಯಾರ್ಯಾರನ್ನ ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾರ್ಯಾಗ ಹೊಡಿಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಹಳೇ ರಾಗ ಪಕ್ಕಕ್ಕೆ ತಿರುಗಿ, ಅಲ್ಲಿ ಜೋರಾಗಿ ಹೇಗ್ ಬಿದ್ದಾರೆ ಕಾವು. ಆಪರೇಷನ್ ಸಕ್ಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ನನ್ನ ತಾಯಿನ ನಾನು ಈಗಲೇ ನೋಡ್ಬೋದಾ? ಈಗಲೇ ತೊಂದರೆ ಕೊಡಬಾರ್ದು. ಅವ್ರ ಹಿಂದಿನಿಂದಲೇ ಜ್ಞಾಪಕ ಬರಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಕೊನೆ ಪಕ್ಷ ಅವ್ರಿಗೆ 15 ದಿವಸ ಪೂರ್ಣ ವಿಶ್ರಾಂತಿ ಬೇಕು. ಇನ್ನೂ 15 ದಿವಸನಾ? 15 ವರ್ಷನೇ ಕಾದಿದ್ದೀರಂತೆ, 15 ದಿವಸ ಕಾಯಕ್ಕಾಗಲ್ವಾ? ಕಾಯ್ತೀನಿ ಡಾಕ್ಟರ್. ಆ ಡಾಕ್ಟರ್, ನಮ್ಮಮ್ಮ ನನ್ನ ಗುರುತಿಸ್ತಾರಲ್ಲ, ನನ್ನ ಮಗನೇ ಅಂತ ಕರೀತಾರಲ್ಲ. ಶ್ಯೂರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗುರುವೇ ರಾಘವೇಂದ್ರ, ಆವೇಶದಿಂದ ಅನ್ನಬಾರದು ಮಾತನ್ನೆಲ್ಲ ಅವತ್ತು ನಿನ್ಗೆ ಅಂದ್ಬಿಟ್ಟೆ. ನನ್ನ ತಾಯಿ ನಿನ್ ಮೇಲಿಟ್ಟರ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟೆ, ನನ್ನಲ್ಲೂ ನಂಬಿಕೆ ಹುಟ್ಟಿಸ್ದೆ. ನೀನ್ ದೊಡ್ಡವನಪ್ಪ, ದೊಡ್ಡವನು. ಗುಬ್ಬಿ, ನನ್ನ ತಾಯಿಗೆ ಆಪರೇಷನ್ ಆಗೋಯ್ತು, ಇನ್ನು 15 ದಿವಸದಲ್ಲಿ ಚೆನ್ನಾಗ್ ಆಗ್ಬಿಡ್ತಾರೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೌದಾ? ಹೌದಾ? ನಿನಗೆ ಹಣ ಕೊಟ್ಟು ನಿನ್ನ ಈ ಸಂತೋಷಕ್ಕೆಲ್ಲ ಕಾರಣ ಯಾರು? ನಮ್ ಸಾಹುಕಾರ ತಾನೆ. ಇವತ್ತು ನಮ್ ಸಾಹುಕಾರ ಸಾಯ್ತಾ ಇದಾರೆ. ಏನಂದೆ? ಹೌದು ಗುರು. ಅಯ್ಯೋ, ಏನಾಯ್ತಪ್ಪ? ಮನೆಯೆಲ್ಲ ಚಲಾಪಿಲೆ ಆಗೋಗಿದೆ. ಭೀಮಾ, ಏನಾಯ್ತು? ಯಜಮಾನರು ಆಪತ್ನಲ್ಲಿದ್ದಾರೆ. ಶೇಖರ ನಮ್ಮನ್ನೆಲ್ಲ ಹೊಡೆದು ಹೊಡೆದು ಯಜಮಾನ್ ಎತ್ಕೊಡೋ ಊಟ. ಪೂರ್ತಿ ನಿನಗೆ ಇನ್ನೂ ಅರ್ಥವಾಗಿಲ್ವೋ? ಯಾರನ್ನ ಯಾವಾಗ ಎಲ್ಲೆಲ್ಲಿ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನರಸಿಂಹನಿಂದ ಶೇಖರ ತಪ್ಪಿಸ್ಕೊಳಕ್ಕಾಗಲ್ಲ, ಹಾಗೇನೆ ಈ ಕರಿಯಣ್ಣಿಂದ ವಸಂತ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಯಾರು ಯಾರು? ನಿನ್ನ ಪಾಲಿನ ಮೃತ್ಯು. ನರಸಿಂಹ ನಿನ್ನನ್ನು ಎದುರು ನೋಡ್ತಾ ಇದ್ದೆ ಅಪ್ಪ. ಸಾವನ್ನೇ ಎದುರು ನೋಡಷ್ಟು ಧೈರ್ಯನ ನಿನ್ಗೆ? ಎಲ್ಲೋ ನನ್ನ ಯಜಮಾನ. ಯಜಮಾನ ಅನ್ಯಾಯ ಅಕ್ರಮ ಎಲ್ಲಿ ನಡೀತಾ ಇರುತ್ತೋ ಅಲ್ಲೇ ಇರ್ತಾನೆ ನೋಡು. ಎಲ್ ಬಚ್ಚಿಟ್ಟಿದ್ಯಾ ನಿಜ ಹೇಳು, ಇಲ್ಲ ಏಕ್ ಮಾರ್ದೋ ತುಕಡ. ನರಸಿಂಹ, ಆ ವಯಸ್ಸಲ್ಲಿ ಹುಚ್ಚನಾಗ್ಬೇಡ ನೋಡು. ನಿನ್ ಶಕ್ತಿ ಇದೆಯಲ್ಲ, ಅದು ಸಾವುಕಾರನ ಕುತಂತ್ರಕ್ಕೆ ವಿನಿಯೋಗ ಆಗ್ಬಾರ್ದು. ಅದನ್ನ ನಮ್ಮ ಹಳ್ಳಿ ರಕ್ಷಣೆಗೆ ಮುಡುಪಾಗಿಡು. ಸಾಕ್ ನಿಲ್ಸಲೇ. ಎಲ್ಲ ನನ್ನ ಯಜಮಾನ, ನೀನ್ ಹೊರಟನಾದ್ರೂ ನಿನ್ ಹೃದಯ ಬೆಣ್ಣೆ ಅಂತ ನನ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು, ಒಬ್ಬ ವಸಂತನ ಮಾನ ಕಾಪಾಡಿದ್ರೆ ಸಾಲದು. ನಮ್ದೇ ಆದ ಹಳ್ಳಿಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾನ ನಿನ್ ಯಜಮಾನ, ಅದನ್ನ ನಿಲ್ಸು. ನನ್ ಕಣ್ಣಿಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡುವಷ್ಟು ಬುದ್ಧಿ ಇದೆ. ಅದ್ರ ಜೊತೆಯಲ್ಲಿ ನಿನ್ನ ಶಕ್ತಿ, ನಿನ್ನ ಬಾಹುಬಲ ಸೇರಿದ್ರೆ ನಾವಿಬ್ರು ಸೇರಿ ಹಳ್ಳಿ ಉದ್ಧಾರ ಮಾಡ್ಬೋದು. ನರಸಿಂಹ, ನನಗ್ ನೀನ್ ಬೇಕು, ನನಗ್ ನಿನ್ ಸ್ನೇಹ ಬೇಕು. ಸ್ನೇಹ? ಹೊಡಿ, ಇನ್ನು ಹೊಡಿ, ನನ್ನ ಹೊಡಿಯೋ ಹೊಡಿ.
ನಿನ್ನ ಹೃದಯದಲ್ಲಿ ತುಂಬಿರೋ ದ್ವೇಷ ಎಲ್ಲ ಹಿಂಗೆ ಆಚೆ ಬರಲಿ. ಅಲ್ಲಿ ಪ್ರೀತಿ ಪ್ರೇಮ ದಯೆ ಕರುಣೆಗೆ ಜಾಗ ಸಿಗಲಿ. ಕೊಡಿ ನರಸಿಂಹ. ಏಯ್ ಮಗನೇ, ಮರ್ಯಾದೆ ಹೇಳದೆ ಹೋದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು, ನಾನು ಸಾಯಿಸ್ಬಿಡು ನರಸಿಂಹ. ನನ್ನ ಸಾವಿಂದಾದ್ರೂ ನಿನ್ ಸತ್ಯ ಏನಂತ ಗೊತ್ತಾದ್ರೆ ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಬೇಕು ಹೇಳು. ಆದ್ರೆ ನಿನ್ನ ಮನಸ್ಸು ಬದಲಾಗಬೇಕು. ನೀನು 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 ಬದಲಾಗಬೇಕು. ನಮ್ಮ ಹಳ್ಳಿ ಉದ್ಧಾರ ಆಗಬೇಕು. ಅರಳೆ ಬಂದಣ್ಣ ಸಿಕ್ಕಿದ್ರೆ ಯಜಮಾನ್ರು ಇಲ್ಲಣ್ಣ. ಸರಿ, ಇವನಿಗೆ ಪ್ರಜ್ಞೆ ಬಂದ ಮೇಲೆ ಯಜಮಾನ್ರು ಎಲ್ಲಿ ಅಂತ ವಿಚಾರಿಸಿ ಹೇಳೋವರೆಗೂ ಅನ್ನ ನೀರು ಏನು ಕೊಡ್ಕೊಡ್ದು. ಸರಿ. ವಸಂತ, ಇನ್ನಿನ್ ಯಾರು ರಕ್ಷಿಸ್ಲಾರು. ಆ ದಡಿಯ ನರಸಿಂಹ, ಆ ಕುರುಡ ಶೇಖರ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಸಾಯೋ ಆಗಿ ಮಾಡಿದ್ದೀನಿ. ಇವತ್ ನೀನ್ ನನ್ನವಳು ಆಗ್ಲೇಬೇಕು. ಇನ್ಮೇಲೆ ನಿನ ಗತಿ ಯಾರು ಇಲ್ಲ. ನಾನೇ ಸಾವುಕಾರೆ, ಊರ್ ಜನಕ್ಕೆ ಹೆದ್ರಿ ಇಷ್ಟು ದಿವಸ ನಿಮ್ಮಿಂದ ತಪ್ಪಿಸ್ಕೊಳ್ಳೋ ನಾಟಕ ಆಡ್ದೆ. ನನಗೆ ನಿಮ್ ಮೇಲೆ ಮೊದ್ಲಿಂದನೂ ಆಸೆ ಇತ್ತು. ನನಗ್ ಬೇಕಾಗಿರೋದಾದ್ರೆ ಏನು? ದುಡ್ಡು. ಆ ದುಡ್ಡು ನಿಮ್ ಹತ್ರ ಅಲ್ದೆ ಈ ದರಿದ್ರ ಹಳ್ಳಿಲಿ ಇನ್ ಯಾರ ಹತ್ರ ಇದೆ? ಇವತ್ನಿಂದ ನಾನು ನಿಮ್ಮವಳು. ಅಮ್ಮ ಅಮ್ಮ! ಅಯ್ಯೋ, ಈ ಸಮಯದಲ್ಲಿ ಅಮ್ಮ ಯಾಕೆ? ದೇವಿರಮ್ಮ, ನೀನ್ ಸ್ವಲ್ಪ ಬಿಟ್ಬಾ ಅಮ್ಮ. ವಸಂತ, ಇಷ್ಟೊತ್ನಲ್ಲಿ ನೀನಿಲ್ಲಿ? ಕರಿಯಣ ನನ್ ಕೇಳ್ಸೋಕ್ ಬಂದಿದ್ದ, ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಕರಿಯೋಣ, ಶೇಖರವನ್ನ ಬಚ್ಚಿಟ್ಟಿದ್ದಾನೆ ಅಂತ? ಇಲ್ಲ ಇಲ್ಲ, ನಿನ್ಗ್ಯಾರು ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಈ ಕರಿಯಣ ಎಲ್ಲಿದ್ದಾನೆ? ನಮ್ಮನೇಲಿದ್ದಾನೆ. ಶೇಖರ್, ಶೇಖರ್! ಯಾ 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 ನರಸಿಂಹ! ಶೇಖರ್, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ನನ್ ಗೊತ್ತು, ನಿಂದೇನೋ ತಪ್ಪಿಲ್ಲ ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರ ಬಾ. ಬೇಡ ನರಸಿಂಹ, ಇನ್ನಿನ್ ಮೇಲೆ ಹಳ್ಳಿ ಕಾಪಾಡೋ ಜವಾಬ್ದಾರಿ ನಿಂದು. ಶೇಖರ್!
ಹೆಂಗೋಯ್ತದ ನೋಡು ಪಾಪಿ ರಾಕ್ಷಸ ಒಬ್ಬ ತಾಯಿ ಮಗನ್ ಕಳ್ಕೊಂಡು ಅಳ್ತಿರೋದೇ ಸಾಕು, ಇನ್ನೊಬ್ಬ ತಾಯಿ ನಮ್ಮ ಮಗನ್ ಕಳ್ಕೊಂಡು ಅಳೋದ್ ಬೇಡ. ಬಿಟ್ಬಿಡಿ ಅವನ್ನ, ಬಿಟ್ಬಿಡಿ. ಶೇಖರ ಅಯ್ಯೋ, ನನ್ ಬಿಟ್ಬಿಡಿ, ನಾನಿರಲ್ಲ ಶೇಖರ. ಅಯ್ಯೋ ಶೇಖರ. ನರಸಿಂಹ, ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ಆದ್ರೆ ನೀನು ಬದಲಾಗ್ಬೇಕು, ನಿನ್ನ ಮನಸ್ಸು ಬದಲಾಗ್ಬೇಕು, ನೀನ್ ನಮ್ಮ ಹಳ್ಳಿ ಉದ್ಧಾರ ಮಾಡಬೇಕು. ನಿದ್ದೆ ಬಿಟ್ಟು ಹೀಗೆ ಕೊರಗ್ತಾ ಕೂತ್ರೆ ಶೇಖರ ಮತ್ ಬದುಕ್ ಬರ್ತಾನ? ಅಮ್ಮ ಸಮಾಧಾನ ಮಾಡ್ಕೋ ತಾಯಿ, ಈ ಮಕ್ಳಿಗೋಸ್ಕರನಾದ್ರೂ ನೀನು ಊಟ ಮಾಡ್ಲೇಬೇಕು. ನಿಂತ್ಕೋಪ್ಪ, ನೀನೆಷ್ಟು ದುಡ್ಡು ಬೇಕಾದ್ರೂ ಕೊಡಬಹುದು, ಆದ್ರೆ ನನ್ನ ಮಗನ್ ನನಗೆ ಕೊಡಕ್ಕಾಗತ್ತ ಹೇಳು? ಮರ್ಯಾದೆಯಿಂದ ಇದನ್ನೆಲ್ಲ ತೆಗೆದು ಒಳಗೆ ಹಾಕ್ರು. ಸಾಹುಕಾರ, ಈ ನಿಮಿಷದಿಂದ ನಿನ್ ನೆರಳು ಈ ಅನಾಥಾಶ್ರಮದ ಮೇಲಾಗ್ಲಿ ಅಥವಾ ಈ ಹಳ್ಳಿಯವ್ರ ಮೇಲಾಗ್ಲಿ ಬಿದ್ರೆ ಏಕ್ ಮಾರ್ ತೋ ಹುಷಾರ್ ಪಟೋಗಲಿಂಗ. ನಿಮ್ ಮಗನ ಮತ್ತೆ ಕೊಡಕ್ ನನ್ನಿಂದ ಸಾಧ್ಯವಿಲ್ಲ, ನಿಮ್ಮನ್ನ ಅಮ್ಮ ಅಂತ ಕರೆಯುವಷ್ಟು ಯೋಗ್ಯತೆನೂ ನನಗಿಲ್ಲ. ನಿಮ್ ಮಗನ ಸ್ಥಾನದಲ್ಲಿ ನಿಂತು ಈ ಅನಾಥ ಮಕ್ಕಳ, ಈ ಹಳ್ಳಿಯವರ ಹಾಗೂ ನಿಮ್ ಸೇವೆ ಮಾಡ್ತಾ ನಾನು ಮಾಡಿದ ಪಾಪಗಳನ್ನೆಲ್ಲ ತೊಳ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ಬೇಡ ಅನ್ಬೇಡಿ. ಕೆಲ್ಸಕ್ ಹೋಗ್ಲಿಲ್ವೇನ್ರ? ಈಗ ಯಾಕೆ ಮೋರ್ ಹಾಕೊಂಡ್ ಬಂದಿದ್ದೀರಾ? ಏನಾಯ್ತು? ನರಸಿಂಹ ನಮ್ಮನ್ನೆಲ್ಲ ಹೊಡೆದೋಡ್ಸ್ಬಿಟ್ಟದೀನಿ.
ಹೊಲದಾಗ ನೇಗಿಲ್ ನೆಡಂಗಿಲ್ಲ ದಡಿ. ಎಲ್ಲ ಅವ್ರ ಕಡೆ ಆಳುಗಳೇ ಹೊಲ ಹೋಯ್ತಾವ್ರ ದಡಿ. ನಾಚಿಕೆ ಆಗಿದಿಲ್ಲ ಅಂತ ಬಗಳೋದಕ್ಕೆ ನಾಲ್ಕು ಜನ ಒಬ್ಬರು ಕೊಡಿಯಕ್ಕಾಗ್ಲಿಲ್ವಾ? ಬಂದೆ ಬಂದೆ ಸಾವಿರ ವರ್ಷ ಆಯಸ್ತಂಗೆ. ಆ ನರಸಿಂಹನ ಊರ್ ಬಿಟ್ಟು ಹೋಗ್ಸೋದಕ್ಕೆ ಏನಾದ್ರು ಮಾಡೋ ಅಂದ್ರೆ ಎಲ್ಲ ಹಾಳಾಗೋಗಿದ್ಯೋ? ಓ ಹಾಳಾಗೋಗ್ಬಿಡ್ತಾರಲ್ಲಿ ಅಪ್ಪ ನಾಗಿನ ಹೊಸ್ತಾನೋ? ಕಮಾನು ತೋರ್ಸು ನೀನ್ ಕಮಾನು. ನಮಸ್ಕಾರ. ಅರೇ ನಾಗಪ್ಪ ಊಟವ್ ಸಾವುಕಾರನಿಗೆ ಒಂದು ನಮಸ್ಕಾರ ಮಾಡು. ಏನಾಯ್ತು ಈ ಹಾವಿನ ಜೊತೆ ಮುಂಗಸಿನ ಕರ್ಕೊಂಡ್ ಬಂದಿದ್ಯಲ್ಲ ನೀನು? ಇಲ್ಲ ಇರೋದು ಇಕ್ಕಮತ್ತು. ನಮ್ಮ ನರಸಿಂಹನ್ನ ಸಾಯಿಸಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವೇ ಸರಿ. ಹೌದಾ? ಅದ್ ಸರಿ. ಈ ಹಾವಿಗೆ ಅವನೇ ನರಸಿಂಹ ಅಂತ ಯಾಕೆ ಗೊತ್ತಾಗುತ್ತೆ? ಅದಕ್ಕೆ ನಮ್ಮ ಮಾವು ಆರ್ಡಿನರಿ ಹಾವಲ್ಲ. ನಿಮ್ ಗುಂಪನಾಗಿ ಅವ್ ಮನುಷ್ಯನ ಸೆರಡ್ ತೆಗೆದು ನಮ್ಮ ಮಾವನ ಮೇಲೆ ಹಾಸ್ತು ಬಿಡಿ. ಅದು ವಾಸನೆ ನೋಡ್ತದೆ, ಆ ವಾಸನೆ ಮೇಲೆ ಆ ಮನುಷ್ಯನ ಕಂಡಿಡ್ದು ಕಚ್ಚಿ ಸಾಯಿಸ್ಬಿಡ್ತದೆ. ಇದೊಂಥರ ಸ್ಪೆಷಲ್ ನಾಗಪ್ಪ. ಶಾಬಾಷ್. ಅವಳ ಅಡ್ವಾನ್ಸ್ ಹೇ ಗುಬ್ಬಿ? ಆ ನರಸಿಂಹನ ಬಟ್ಟೆ ತರೋ ಜವಾಬ್ದಾರಿ ನಿಂದು. ನನಗೆ ಹೇಳ ಆಯ್ತಲ್ಲ, ನೀವ್ ನಾ ಕೆಲಸ ಮರ್ತು ಬಿಡಿ. ಮರ್ತು ಬಿಡಿ ಅಂದ್ರೆ ನಾನೆಲ್ಲ ಗ್ರಹಿಸ್ಕೊಂಡು ಮಾಡ್ತೀನಿ ಅಂತ. ಗಬ್ಬು ಸಾಬ್, ಆ ದಂಡಿನ ಬಟ್ಟೆ ತಂದಿದ್ದೀನಿ. ಅರೇ ನಾಗಪ್ಪ ಉಠಾವ್ ಈ ಬಟ್ಟೆಗೆ ವಾಸನೆ ನೋಡು. ಆ ನರಸಿಂಹ ಎಲ್ಲೇ ಇದ್ರು ಹುಡುಕಿ ಅವನಿಗೆ ಕಚ್ಚಿ ಪ್ರಾಣ ತೆಗೆದ್ಬಿಡು. ಮೂರ್ ಸಲ ತೋರಿಸು, ಮೂರ್ ಸಲ ಬೇಡ. ಇವು ಸೌಕರ್ಯ. ಹಾವು ನರಸಿಂಹ ಕಚ್ಚಕ್ಕೆ ಹೊರಟು ಹೋಯ್ತು, ನಾನು ಕಣ್ಣಾರೆ ನೋಡ್ಕೊ ಬಂದೆ. ಇಷ್ಟೊತ್ತಿಗೆ ಅವನ ಮನೆ ಹತ್ರ ಹೋಗಿರುತ್ತೆ. ನೀನು ಅವನ ಮುಂದೆ ಎಡೆ ಎತ್ಕೊಂಡು ನಿಂತಿರುತ್ತೆ. ಆಮೇಲೆ ಎಡೆ ಎತ್ತಿ ಎಡೆ ಎತ್ತಿ. ಯಾರ್ದು ಗುಬ್ಬಿಯ? ಈ ಸರ್ಪ ನನ್ನ ಕಡಿಲಿ ಅಂತ ಕಳಿಸ್ತೀಯ, ನಾನ್ ನಿನ್ ಬಟನ ಮೂಸಿಸಿ ನಿನ್ ಹತ್ರನೇ ಕಳಿಸ್ತೇನೆ. ಏ ಕರಿಯಣ್ಣ, ನನಗೆ ಕಂಡ ಬಲ ಗುಂಡಿಗೆ ಬಲ ಮಾತ್ರ ಅಲ್ಲ, ಬುದ್ಧಿ ಬಲನೂ ಇದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋ. ಇಸಿ ನರಸಿಂಹನ ಮೈ ಮೇಲೆ ರಕ್ತಕಾರ ಸಾಯಲಿ ಪಟ್ಟಿ ಮಗ. ನೋಡಿದ್ಯಾ ಪ್ರಾಣ ಭಯ ಅಂದ್ರೆ ಹೇಗಿರುತ್ತೆ ಅಂತ? ಈ ನಿಮಿಷವೇ ಇದೇ ಹಾವಿಂದನೇ ನಿನ್ನ ಯಮಲೋಗ ಕಳಿಸಬಲ್ಲೆ. ಆದ್ರೆ ನಿನ್ನ ಮನೆ ಉಪ್ಪು ತಿಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಜೀವ ಸಹಿತ ಉಳಿಸ್ತಿದ್ದೀನಿ. ಶೇಖರನ್ ಸಾವು ಕಾರಣ ಯಾರು? ಸೋಮಣ್ಣನ ಹೆಂಡತಿ ಸಾವು ಕಾರಣ ಯಾರು? ಈ ಹಳ್ಳಿ ಜನರ ಅನಾಥರಾಗ ಕಾರಣ ಯಾರು? ಇದೆಲ್ಲ ಜನತೆ ಗೊತ್ತಾಗ್ಬೇಕು. ನಾಳೆನೇ ಪಂಚಾಯತಿ ಕಟ್ಟಕ್ ಬಂದು ನೀನ್ ಮಾಡಿರೋ ಅಕ್ರಮಗಳನ್ನೆಲ್ಲ ನಿನ್ನ ಬಾಯಿಂದ ನೀನು ಒಪ್ಕೋಬೇಕು. ಇಲ್ಲ ಏಕ್ ಮಾರ್ದೋ ತುರ್ಕುಡ. ನಾನು ಪಂಚಾಯತಿ ಕಟ್ಟಕ್ ಬರ್ಬೇಕಾ? ನಿಜ ಒಪ್ಕೋಬೇಕಾ? ನರಸಿಂಹ ಅಂತ ನಮ್ ಹಳ್ಳಿಗೇನೆ ಒಂದ್ ಸಂತೋಷ ಸುದ್ದಿ. ಏನೇನ ಅಂತದ್ದು? ನಾಳೆಯಿಂದ ಕರಿಯಣ್ಣನ ಕಾಟ ತಪ್ಪುತ್ತೆ, ನಮ್ ಹಳ್ಳಿ ಜನ ನಗ್ನಗ್ತಾ ಇರಬಹುದು. ಹೌದಣ್ಣ. ವಸಂತ, ನಾನೊಂದ್ ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಮ್ಮ? ಹೇಳಣ. ಎಲ್ರು ನಗ್ತಿರ್ಬೇಕಾದ್ರೆ ನೀನು ನಗ್ನಗ್ತಾ ಇರ್ಬೇಕು. ಒಂದ್ ಒಳ್ಳೆ ಗಂಡ್ ನೋಡಿ ನಾನೇ ಮುಂದಿಂತು ನಿನಗೊಂದ್ ಮದುವೆ ಮಾಡಿಸ್ತೀನಮ್ಮ. ಅಣ್ಣನಾಗ್ ಮಾಡೋ ಕರ್ತವ್ಯಕ್ಕೆ ಒಂದ್ ಅವಕಾಶ ಮಾಡ್ಕೊಡಮ್ಮ. ಹೌದು ವಸಂತ, ನೀನು ಶೇಖರ ಒಬ್ರನ್ನೊಬ್ರು ಮನ್ಸಾರಿ ಮೆಚ್ಚಿದ್ರಿ, ಪ್ರೀತಿಸಿದ್ರಿ. ಆದ್ರೆ ವಿಧಿ ನಿಮ್ಮನ್ನ ಒಂದ್ಗೂಡಿಸ್ಲಿಲ್ಲ. ನರಸಿಂಹ ಹೇಳೋದ್ರಲ್ಲೂ ನಿಜ ಇದೆ, ನಿಂಗಿನ್ನೂ ಚಿಕ್ಕ ವಯಸ್ಸು, ಬಾಳಿ ಬದುಕ್ಬೇಕಾದವಳು. ನಿನ್ ಮುಂದಿನ ಬಾಳಗ್ ನೀನೇ ಕಲ್ಲು ಹಾಕೋಬೇಡ.
ಅನ್ಮಾತನ್ ಕೇಳು. ಅಮ್ಮ, ಶೇಖರ್ ನನ್ನ ಕುತ್ತಿಗೆ ತಾಳಿ ಕಟ್ತಾ ಇರಬಹುದು, ಆದ್ರೆ ನನ್ನ ಹೃದಯಕ್ಕೆ ಎಂದೂ ಕಟ್ಬಿಟ್ಟಿದ್ದಾರೆ. ಭೌತಿಕವಾಗಿ ಅವರು ಈ ಪ್ರಪಂಚದಲ್ಲಿ ಇಲ್ಲದೇ ಇರಬಹುದು, ಆದ್ರೆ ನನಗೆ ಇನ್ನೂ ಜೀವಂತವಾಗಿ ಹಚ್ಚ ಹಸುರಾಗಿದ್ದಾರಮ್ಮ. ಅವ್ರಿಗಲ್ದೆ ಬೇರೆ ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಾನ ಕೊಡ್ಲಾರಮ್ಮ. ಮತ್ತೇನಾಗೋಯ್ತಲ್ಲಪ್ಪ ನರಸಿಂಹಣ್ಣ, ಮತ್ತಿನ ಯಾವಾಗ ಸಾವುಕಾರ ಬರೋದು? ಅವ್ನ್ ಬರೋದಿಲ್ಲ ನರಸಿಂಹಣ್ಣ, ಅವ್ನ್ ಬದಲು ರಾತ್ರಿ ಚಂದ್ರಪ್ಪ ಬರ್ತಾನೆ ಅಷ್ಟೇ. ಎದ್ ಬತ್ ಕಳ್ಸಲ್ಲ ಬಿಟ್ಬಿಟ್ಟು ನರಸಿಂಹಣ್ಣನ್ ಮಾತ್ ಕಟ್ಕೊಂಡ್ ಬಂದ್ವಲ್ಲ, ನಮಗ್ ಬುದ್ಧಿಲ್ಲ ಅಷ್ಟೇ. ಪಂಚಾಯತಿ ಕಟ್ಟೆಲ್ ಕೂತ್ಕೊಂಡು ನಮ್ಗೆಲ್ಲ ಶಿಕ್ಷೆ ಕೊಡೋ ಜನ ಅವರು, ನ್ಯಾಯ ಹೇಳೋ ಜನ, ಊರಿಗೆ ಸಾವುಕಾರರವರು, ಅವ್ರ್ ಬಂದು ನಮ್ ಮುಂದೆ ನಿಂತ್ಕೋತಾರ? ನಿನ್ಗೆಲ್ಲ ಹುಚ್ಚು ನರಸಿಂಹ. ಬರ ಬರ, ಕೆಲ್ಸ ಬಲ್ಸ ನೋಡ್ಕೊಳ್ಳ. ನ್ಯಾಯದ ಮುಂದೆ ಬಡವ ಸಾವುಕಾರ ಎಲ್ಲ ಒಂದೇ, ಅವನು ಬರ್ಬೇಕು, ಅವನ ಅಪ್ಪನು ಬರ್ಬೇಕು. ಬರ್ಲಿಲ್ಲ ಒದ್ದು ಹೊತ್ಕೊಂಡ್ ಬರ್ತೀನಿ. ಯಾರಪ್ಪ ನೀನು? ಯಾರ್ ಬೇಕಾಗಿತ್ತು? ಅಮ್ಮ ನಾನಮ್ಮ, ನಾನು ನಿನ್ನ ಮಗ ನರಸಿಂಹಮ್ಮ. ಮಗ ರೀ ಏನ್ರಿ? ಏನ್ ಅನ್ಪೂರ್ಣ, ನನ್ ತಂದೆನಾ? ಏನ್ರಿ, ನಮ್ಮ ಮಗ ಅಮೆರಿಕಾದಲ್ಲಿದ್ದಾನೆ ಅಂತಂದ್ರಿ? ಇವನ್ ಯಾರು ಬಂದು ನನ್ನನ್ನು ಅಮ್ಮ ಅಂತಿದ್ದಾನೆ? ಇವನ ಇವನು ಬಿಡು, ಇವನು ದುಡ್ಡುಗೋಸ್ಕರ ಯಾರನ್ನ ಬೇಕಾದ್ರೂ ಅಪ್ಪ ಅಮ್ಮ ಅಂತ ಕರೆದು ಬಿಡ್ತಾನೆ, ಏನ್ ಬೇಕಾದ್ರೂ ಮಾಡಿಬಿಡ್ತಾನೆ. ನೋಡು ಅನ್ಪೂರ್ಣ, ನಿನ್ ಹಿಂದಿಂದೆಲ್ಲ ಜ್ಞಾಪಕ ಇಲ್ಲ, ಯಾರ ಗುರ್ತು ಸಿಕ್ಕಲ್ಲ ಅಂತ ತಿಳ್ಕೊಂಡು ಇವನೇ ನಿನ್ ಮಗ ಅಂತ ನಂಬಿಸಿ ನಮ್ಮ ಆಸ್ತಿನೆಲ್ಲ ಲಪಟಾಯಿಸೋದಕ್ಕೆ ನಾಟಕ ಆಡ್ತಿದ್ದಾನೆ. ಅಮ್ಮ, ನಾಟಕ ಆಡ್ತಿರೋದು ನಾನಲ್ಲ, ಇವನು ಹಣಕ್ಕೋಸ್ಕರ ಎಷ್ಟೋ ಜನನ ಕೊಲೆ ಮಾಡಿದ್ದಾನೆ. ಊರಿಗೆ ಅನ್ಯಾಯ ಮಾಡ್ತಿರೋ ದ್ರೋಹಿನಮ್ಮ, ಈ ವಂಚಕನ್ನ ನಂಬೇಡಮ್ಮ. ತಾಳಿ ಕಟ್ಟಿ ಬಾಳು ಕೊಟ್ಟ ನನ್ನ ದೇವರನ್ನ ನನ್ನ ಎದುರಿಗೆ ದ್ರೋಹಿ ವಂಚಕ ಅಂತೀಯ? ಅಮ್ಮ ಅಮ್ಮ ಅಂತ ಕರಿಬೇಡ ನನ್ನ. ಯಾವ ಬಾಯಿಂದ ನೀನ್ ನನ್ನ ಮಗನೇ ಅಂತ ಕರಿತೀಯ ಅಂತ ಆಸೆ ಪಟ್ನೋ, ಅದೇ ಬಾಯಿಂದ ಅಮ್ಮ ಅಂತ ಕರಿಬೇಡ ಅಂತ ಹೇಳ್ಬಿಟ್ಟಿಯಲ್ಲಮ್ಮ. ಯಾವ ಕೈಗಳು ನನ್ನ ಆಶೀರ್ವಾದ ಮಾಡ್ಬೇಕಾಗಿತ್ತೋ ಅದೇ ಕೈಗಳಿಂದ ನನ್ನ ಹೊಡೆದು ಬಿಟ್ಟಿಯಲ್ಲಮ್ಮ. ಪರವಾಗಿಲ್ಲಮ್ಮ, ಪರವಾಗಿಲ್ಲ, ನನಗೇನ್ ಬೇಸರವಿಲ್ಲ. ನೀನ್ ಸಂಪೂರ್ಣವಾಗಿ ಹುಷಾರಾಗಿದ್ಯಾ, ಈಗ ಪ್ರಪಂಚನ ಗುರುತಿಸ್ತೀಯ ಅನ್ನೋದೇ ನನಗ್ ಸಂತೋಷ. ಅನ್ನಪೂರ್ಣ, ಈ ಹುಚ್ಚ ಈ ಲಫಂಗ್ನ ಹತ್ರ ಏನ್ ಮಾತು? ನೋಡಿ ನೋಡಿ ಅಮ್ಮ, ಅಮ್ಮ ಹೋಗ್ಬೇಡಿ, ಅಮ್ಮ ಹೋಗ್ಬೇಡಿ, ನನ್ ಮಾತು ಕೇಳಿ ಅಮ್ಮ. ಯಾಕೋ ಅಮ್ಮ ಅಮ್ಮ ಅಂತ ಪಡ್ಕೋತಿದ್ಯಾ? ಏನು ಪ್ರಯೋಜನವಾಗಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋ. ಹೋಗ್ತೀನಿ, ಆವತ್ತು ನಾಟಕ ಆಡಿ ಶೇಖರನ್ ಕೊಲೆ ಕಾರಣವಾದೆ, ಇವತ್ತು ನಿನ್ಗೆ ಎದುರಾದೆ ಅಂತ ನನ್ ತಾಯಿನ ಎದುರಿಟ್ಕೊಂಡು ನನ್ ಜೀವನ ಜೊತೆಗೆ ಆಟ ಆಡ್ತಿದ್ಯಾ? ಏ ಕರಿಯಣ್ಣ, ಒಂದಂತೂ ಜ್ಞಾಪಕದಲ್ಲಿ ಇಟ್ಕೋ, ಯಾವುದೇ ಕಾರಣಕ್ಕೂ ನನ್ ತಾಯಿಗೇನಾದ್ರೂ ಹಿಂಸೆ ಕೊಟ್ರೆ ಆ ಕ್ಷಣ ನಿನ್ ಜೀವಂತವಾಗಿರಲ್ಲ. ನಿನ್ ತಾಯಿ ಆದಾಗ್ತಾನೆ? ಹಾ, ಇದೇ ತಾಯಿ ಬಾಯಿಂದನೆ ನನ್ನ ಮಗನೇ ಅಂತ ಕರೆಯೋ ಹಾಗೆ ಮಾಡ್ತೀನಿ, ಬರ್ತೀನಿ. ಸಿಸ್ಟರ್, ಡಾಕ್ಟರ್ ಶರ್ಮಾ ಇದ್ದಾರಾ? ಅವ್ರೀಗ ಇಲ್ಲಿಲ್ವಲ್ಲ. ಮತ್ತೆ ಎಲ್ಲಿ ಸಿಗ್ತಾರೆ? ಅವ್ರು ಫಾರಿನ್ ಹೋಗಿದ್ದಾರೆ. ಫಾರಿನ್ಗಾ? ಯಾವಾಗ ಬರ್ತಾರೆ? 3 ವರ್ಷ ಆಗುತ್ತೆ ಬರೋದಿಕ್ಕೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಯಾಕಮ್ಮ ಮುಚ್ಚಿಟ್ಕೊಂಡಿದ್ಯಾ? ಸ್ವದೇಶಿ ಹೇಳಕ, ನಮ್ಮ ಆಳ್ಗೆಳೆದ್ರೆ ಒಂದ್ ಲೋಡ್ ತಂದ ಹಾಕ್ತಿದ. ಯಾಕ ನರಸಿಂಹ, ಇವತ್ ಏನಾಗಿದೆ ನರಸಿಂಹ? ಯಾಕಪ್ಪ ಮಚ್ಚು? ನಿನ್ ನಾಲ್ಗೆ ಕತ್ತರಿಸಕ್ಕೆ ಮಚ್ಚು ಮಚ್ಚು. ಏಯ್, ಮರ್ಯಾದ್ಯಾಗ ಹೇಳು, ಸೌಕಾರನ್ ಮನೆಗ್ ನಮ್ ತಾಯಿ ಹೇಗೋದ್ಲು? ದೇವರನ್ನ ನನಗೆ ಏನು ಗೊತ್ತಿಲ್ಲಪ್ಪ. ನಿನಗ್ ಗೊತ್ತಿಲ್ಲ? ಹೇಳ್ತೀನಿ ಹೇಳ್ತೀನಿ ಹೇಳು.
ಹೇಳು. ನೀನ್ ದುಡ್ಡುಗೋಸ್ಕರ ಇಷ್ಟೆಲ್ಲ ಪರದಾಡ್ತಿರೋದ್ ನೋಡಿ ನಮ್ಗ ಅನುಮಾನ ಬಂತು. ನೀನ್ ಆ ದುಡ್ಡನ್ನ ಏನ್ ಮಾಡ್ತೀಯ ಅಂತ ನಿನ್ನ ಫಾಲೋ ಮಾಡಿದ್ವಿ. ಆಸ್ಪತ್ರೆಲಿ ನಿನ್ ತಾಯಿ ನೋಡಿದ್ವಿ. ತಾನ್ ಬಿಟ್ಟು ಒಂದು ಹೆಂಡ್ತಿನೇ ನಿನ್ ತಾಯಿ ಅಂತ ನಮ್ ಸಾಹುಕಾರಿಗೆ ಗೊತ್ತಾಯ್ತು. ಈಗ ಆಕೆ ಯಾರನ್ನು ಕೂರ್ಸಲ್ಲ ಅನ್ನೋದು ಗೊತ್ತಾಯ್ತು. ಇದನ್ನ ನಮ್ಮ ಅನುಕೂಲಕ್ಕಾಗಿ ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ ನಮ್ ಸಾಹುಕಾರರು ಸಮಯ ಕಾಯ್ತಾ ಇದ್ರು. ನೀವ್ ಯಾವಾಗ ಅವ್ರಿಗೆ ಎದುರು ಬಿದ್ದೋ ಅದೇ ಸಮಯದಲ್ಲಿ ನಿಮ್ ತಾಯಿ ಗುಣ ಆಯ್ತು ಅಂತ ಗೊತ್ತಾಯ್ತು. ನಾವು ಅಲ್ಲಿ ಓದುವ ಅನ್ಪೂರ್ಣ ಅನ್ಪೂರ್ಣ ಇಷ್ಟು ವರ್ಷ ನನ್ನ ಬಿಟ್ಟು ಹೋಗೋಕೆ ನಿಮ್ಗೆ ಮನ್ಸಾದ್ರೆ ಹೇಗ್ ಬಂತು? ನಿನ್ನ ಬಿಟ್ಟು ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ? ನಾನು ನಿನ್ಗೆ ಸ್ವಲ್ಪ ಒಂಥರ ಹುಚ್ಚಿಡ್ದು ಬಿಟ್ಟಿತ್ತು. ಈ ಆಸ್ಪತ್ರೆಗೆ ಸೇರಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ. ಇಷ್ಟು ವರ್ಷ ನಿನ್ ಸೇವೆಲೇ ಕಳೆದೆ. ನೀನೇ ನನಗೆ ಪ್ರಾಣ. ಸದ್ಯ ಆ ಮುರುಗೇಶನ ದಯದಿಂದ ನೀನು ಹುಷಾರಾಗಿ ಬಂದ್ಬಿಟ್ಟಿಲ್ಲ. ಇದಕ್ಕಿಂತ ಹೆಚ್ಚಿನ ಸಂತೋಷ. ಸರಿ, ನಮ್ಮ ಮಗು ಎಲ್ಲಿ? ಮಗು ಏನ್ ನಿನ್ ಮಗ ಇನ್ನು ಬೆರಳಚಿಪ್ಪ ಮಗು ಅನ್ಕೊಂಡ್ಬಿಟ್ಯಾ? ನನಗಿಂತ ಎರಡರಷ್ಟು ಆಗ್ಬಿಟ್ಟಿದ ಅವನೀಗ. ಹೌದಾ? ಮತ್ತೆ ಯಾಕ ನನ್ನ ನೋಡಕ್ ಬರ್ಲಿಲ್ಲ ಅವನು? ಬರ್ಲಿಲ್ಲ, ಅಮೆರಿಕದಲ್ಲಿದ್ದಾನೆ. ದೊಡ್ಡ ಡಾಕ್ಟರ್ ಆಗಿ ಬರ್ತಾ ಇದ್ದಾನೆ. ಎಲ್ಲಾ ಪತ್ರಗಳಲ್ಲೂ ಅಮ್ಮ ಹೇಗಿದ್ದಾಳೆ, ಅಮ್ಮ ಹೇಗಿದ್ದಾಳೆ ಅಂತ ಕೇಳ್ತಾ ಇರ್ತಾನೆ. ಅವನ್ ಬಂದ ನನ್ ಮುಂದೆ ನಿಂತ್ರೆ ನಾನು ಅವನು ಗುರ್ತಿಸ್ತೀನ? ನಾನಿಲ್ವಾ? ಇವನೇ ನಿನ್ ಮಗ ಅಂತ ಹೇಳೋದಕ್ಕೆ? ರೀ, ನಾವ್ ಮನೆಗೆ ಹೋದ ತಕ್ಷಣ ನಮ್ ಮಗನ್ ಕರ್ಸ ಏರ್ಪಾಟ್ ಮಾಡಿ. ನಾನ್ ಮೊದ್ಲು ಅವ್ನ ನೋಡ್ಬೇಕು. ತಕ್ಷಣ ಅದೇ ಕೆಲಸ ಮಾಡೋದು. ಇಷ್ಟೇ ಹಬ್ಬ ನಡೆದಿದ್ದು ಸಾಹುಕಾರ ಕರೆಯಣನೆ ನಿಮ್ ತಂದೆ. ಸರಿ, ನಾನೇ ಮಗ ಅಂತ ನನ್ ತಾಯಿ ಹತ್ರ ನೀನ್ ಬಂದು ಹೇಳ? ನಾನ್ ಹೇಳಲ್ಲಪ್ಪ, ಹೇಳಿದ್ರೆ ಸಾಹುಕಾರ ಕೊಂದು ಬಿಡ್ತಾರೆ ಅಷ್ಟೇ. ಹೇಳ್ದೆ ಹೋದ್ರೆ ಇಲ್ಲೇ ನಿನ್ನ ಏಕ್ ಮಾರ್ದು ತುಕ್ಕ. ಹೇಳ್ತೀನಮ್ಮ, ಹೇಳ್ತೀನಿ ಹೇಳ್ತೀನಿ. ಅಮ್ಮ, 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 ಇವನ್ ಬಾಯಿಂದಾನೆ ಕೇಳಿ ನಾನ್ ನಿಮ್ಮಗ ಹೌದು ಅಲ್ವೋ ಅಂತ. ಏ ಗುಬಿ, ಹೇಳು. ಗುಬ್ಬಿ, ನಿಜ ಬಗಳು. ಗುಬ್ಬಿ, ಹೆದರ್ಕೊಬೇಡ ಕಣ, ನಿಜ ಹೇಳ. ಅಮ್ಮ, ನಿಜ ಹೇಳ್ಬಿಡ್ತೀರಮ್ಮ. ಇವನ್ ನನಗೆ ಸಿಕ್ಕಾಪಟ್ಟೆ ಹೊಡೆದು ಬಡ್ದು ಹಿಂಗಿಂಗೆ ಈ ತರಕ್ಕೆ ಈ ತರ ಸುಳ್ಳು ಹೇಳುವಂತ ಬಲವಂತ ಹೇಳ್ಕೊಬಿದ್ದಾನಮ್ಮ. ದೇವರಾಳ ಇವನ್ ನಿಮ್ಮಗ ಅಲ್ಲೇ ಅಲ್ಲಮ್ಮ. ಹೆದರಿಕೆ ಬೆದರಿಕೆಯಿಂದ ಸುಳ್ಳನ್ನ ನಿಜ ಮಾಡೋಕ್ ಸಾಧ್ಯ ಇಲ್ಲಪ್ಪ. ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ, ಡಾಕ್ಟರ್ ಓದ್ತಿದ್ದಾನೆ, ಇಷ್ಟನ್ನೇ ಬಂದ್ಬಿಡ್ತಾನೆ. ನೀನ್ ಯಾಕಪ್ಪ ನನ್ನ ಮಗ ನನ್ನ ಮಗ ಅಂತ ಸುಳ್ಳು ಹೇಳ್ತಾ ಇದೀಯ? ಸ್ವಲ್ಪ ಇರು. ಇದಕ್ಕೋಸ್ಕರ ತಾನೇ ನೀನ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀಯ? ತಗೋ, ಇದರಿಂದ ಎಲ್ಲಾದ್ರೂ ಸುಖವಾಗಿ ಬದುಕು. ತಗೋ. ದುಡ್ಡು ನನಗ್ ಬೇಡಮ್ಮ, ನನಗ್ ನೀನ್ ಬೇಕು. ಈ ದುಡ್ಡುಗೋಸ್ಕರ ನಾನು ಈ ರೀತಿ ಸುಳ್ಳು ಹೇಳ್ತಾ ಇಲ್ಲಮ್ಮ. ಅಮ್ಮ, ನನ್ ಮಾತು ನಮ್ಮಮ್ಮ, ನಾನ್ ನಿನ್ ಮಗ ಅಮ್ಮ. ಸಾಕಪ್ಪ, ಸಾಕು. ಇಷ್ಟು ವರ್ಷ ನಾನ್ ಯಾರಿಗ ಕಾದಿದ್ನು, ಯಾವ ಗಳಿಗೆಗಾಗಿ ಎದುರು ನೋಡ್ತಿದ್ನು, ಈಗ ನನಗೆ ಅದ್ ಸಿಕ್ಕಿದೆ. ನನ್ ಬಾಳೊಂದು ದಡ ಮುಟ್ಟಿದೆ ನೋಡು. ಪದೇ ಪದೇ ಬಂದು ನನ್ ಸುಖ ಸಂತೋಷ ಕೆಡಿಸ್ಬೇಡ, ನಮ್ ನಮ್ದಿನ ಹಾಳ್ ಮಾಡ್ಬೇಡ. ದಯವಿಟ್ಟು ಹೊರಟೋಗು, ನನ್ ಕೈ ಮುಗಿದು ಕೇಳ್ಕೋತೀನಿ. ಅಮ್ಮ, ನೀನ್ ಕೈ ಮುಗಿದು ನನ್ನ ಬೇಡ್ಕೋತೀಯನಮ್ಮ. ಬೇಡಮ್ಮ ಬೇಡ, ನೀನ್ ಸುಖವಾಗಿರೋದಕ್ಕಿಂತ ಈ ಪ್ರಪಂಚದಲ್ಲಿ ನನ್ಗಿನ್ನೇನಮ್ಮ ಬೇಕು. ಅಮ್ಮ, ನೀನ್ ಚೆನ್ನಾಗಿರಮ್ಮ, ನೀನ್ ಚೆನ್ನಾಗಿರು. ನೀನ್ ನಿಮ್ ತಾಯಿ ಮೇಲಿಟ್ಟಿರೋ ಪ್ರೀತಿ ಪ್ರೇಮ ಕಂಡು ನನಗೆ ತುಂಬಾ ಸಂತೋಷವಾಯ್ತು. ತಾಯಿ ಮಗನ್ ದೂರ ಮಾಡಿದ್ರೆ ಆ ಮುರುಗೇಶ ನನಗೆ ಒಳ್ಳೇದು ಮಾಡೋದಿಲ್ಲಪ್ಪ. ಈ ಪ್ರಪಂಚಾನೆ ನೀನೇ ಆಕೆ ಮಗ ಅಂತ ಹೇಳಿದ್ರು ಆಕೆ ನಂಬೋದಿಲ್ಲ. ಆದ್ರೆ ನಾನ್ ಹೇಳಿದ್ರೆ ಮಾತ್ರ ನಂಬ್ತಾಳೆ. ನಿನ್ನ ಆಸೆ ಪೂರೈಸ್ತೀನಿ, ಆದ್ರೆ ನಂದೊಂದು ಆಸೆ ಇದೆ, ಪೂರೈಸ್ತೀಯಾ?
ಏನದು ಈ ಹಳ್ಳಿ ಜನ ಈ ಅನಾಥಮಕ್ಕಳನ್ನ ದೂರ ಮಾಡು ನನಗೋ ನಿಮ್ಮನ್ನು ಬಿಟ್ರೆ ಇನ್ಯಾರಿದ್ದಾರೆ ನಾನು ನೀನು ನಿಮ್ಮ ತಾಯಿ ಮೂರು ಜನ ಸುಖವಾಗಿರಬೇಕು ಈ ಆಸ್ತಿ ಅಂತಸ್ತು ಎಲ್ಲ ನಿಂದೆ ಇಡೀ ಹಳ್ಳಿನ ನೀನೇ ಹಾಳ್ಬೇಕು ಅಂತ ಕೊಡೋ ನನ್ನ ಆಸೆ ನರಸಿಂಹ ನಿಮ್ಮ ತಾಯಿ ಸುಖ ಮುಖ್ಯನ ಇಲ್ಲ ಈ ಹಳ್ಳಿ ಜನ ಮುಖ್ಯನ ಯೋಚನೆ ಮಾಡು ಯಾವುದು ನ್ಯಾಯವು ಯಾವುದು ಧರ್ಮವು ಯಾವುದು ನ್ಯಾಯವು ಯಾವುದು ಧರ್ಮವು ಒಂದು ಕಿಳಿಯದೆ ಕತ್ತಲೆ ತುಂಬಿದೆ ಒಂದು ತಿಳಿಯದೆ ಬೆಳಕೆ ಕಾಣದೆ ಯಾವುದು ವೇದನೆ ಪಡ್ತಿದ್ಯಾ ಅಂತ ನನಗೆ ಗೊತ್ತು ನಿನಗೆ ನಿಮ್ಮ ತಾಯಿ ಸುಖನೇ ಮುಖ್ಯ ನೀನು ನಿಮ್ಮ ತಂದೆ ತಾಯಿ ಜೊತೆ ಸುಖವಾಗಿರಪ್ಪ ನಮ್ಮಿಂದ ನಿನಗೆ ಯಾಕಪ್ಪ ಇಷ್ಟು ಕಷ್ಟ ನಮ್ಮ ಮನೆ ಬರ ನಾವು ಅನುಭವಿಸ್ಕೋತೀವಿ ಈ ಹಳ್ಳಿನೇ ಬಿಟ್ಟು ಹೋಗ್ತೀವಿ ಹೌದು 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 ಇಲ್ಲ ನೀವು ಯಾರು ಈ ಹಳ್ಳಿ ಬಿಟ್ಟು ಹೋಗ್ಕೊಡ್ತು ನನಗೆ ನನ್ನ ಸುಖಕ್ಕಿಂತ
ನಿಮ್ಮೆಲ್ಲರ ಸುಖನೇ ಮುಖ್ಯ. ಗಾಜು ಚುಚ್ಕೊಂಡು ಸತ್ತೋದ್ಲು, ಮತ್ತೆ ಹೇಗೆ ಬರಕ್ ಸಾಧ್ಯ? ಕರೆಕ್ಟ್. ನೀವು ಮಾತಾಡಿದ ಪ್ರತಿಯೊಂದು ಅಕ್ಷರನು ಈ ಟೇಪ್ ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಹಿಂದೊಂದ್ಸಲ ಪಂಚಾಯತಿ ಕಟ್ಟಕ್ ಕರೆದ್ರೆ ನನ್ ತಾಯಿನ ಎದುರಿಟ್ಕೊಂಡು ತಪ್ಪಿಸ್ಕೊಂಡ್ಬಿಟ್ರಿ, ಆದ್ರೆ ಈ ಸಲ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ ಬಣ್ಣ ಬಯಲಾಗ್ಬೇಕು ಅಂತಾನೆ ಸತ್ತೋದ ಸರೋಜಳ ಆಗಿರೋ ಇನ್ನೊಬ್ಬಳನ್ನ ತಂದು ನಾಟಕ ಆಡಿಸಿ ನಿಮ್ ಬಾಯಿಂದನೇ ನಿಜ ಹೇಳಿಸ್ತೆ. ಅಪ್ಪ, ಈಗ ನೀವಾಗ ಪಂಚಾಯತಿ ಮುಂದೆ ಬಂದು ನೀವು ಮಾಡಿರೋ ತಪ್ಪುಗಳನ್ನ ಮರ್ಯಾದೆಯಿಂದ ಒಪ್ಕೋಬೇಕು. ಈ ಹಳ್ಳಿ ಜನರ ಜೊತೆ ಒಂದಾಗ್ಬೇಕು. ನಾನೇ ಮಗ ಅಂತ ನನ್ನ ತಾಯಿಗೆ ಗೊತ್ತಾಗ್ಬೇಕು. ಇಲ್ಲ, ಚೆನ್ನಾಗಿ ಯೋಚನೆ ಮಾಡಿ, ಇದು ನನ್ನ ಹತ್ರನೇ ಇರುತ್ತೆ. ಸಾವುಕಾರ್ರೆ, ತಾವು ಯಾರ್ಯಾರನ್ನ ಯಾವಾಗ ಎಲ್ಲೆಲ್ಲಿ ಹೆಂಗೆಂಗ್ ಹೊಳೆತಿ ನೋಡು ಅಂತಿದ್ರಿ. ಈಗ ಇವನು ಹೆಂಗೆಂಗೋ ಎಲ್ಲೆಲ್ಲೋ ತಿರುಗಿಸಿ ನಿಮಗೆ ಹೊಡೆದ್ಬಿಟ್ನಲ್ಲ. ಹೊಡೆದ್ಬಿಟ್ನ? ಈ ಕರಿ ಹಣ್ಣನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ನನ್ನ ಹೆಂಡತಿಗೆ ನಿಜನ ಹೇಗೋ ಹೇಳಿ, ಅವಳು ಮಗನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಅವಳು ಇಷ್ಟು ದಿವಸ ಕಣ್ಣೀರಿಟ್ಟಿದ್ದೆ ಸಾಕು, ಅವಳು ಸುಖವಾಗಿರ್ಬೇಕು. ನಮ್ಮ ಮಗ ಅಮೆರಿಕದಲ್ಲಿದ್ದಾನೆ ಅಂತ ಅವಳು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಅವನು ಕೊಲೆಯಾಗಿದ್ದಾನೆ ಅಂತ ತಿಳಿದ್ರೆ, ಅದು ಆ ನರಸಿಂಹನಿಂದನೇ ಕೊಲೆಯಾಗಿದ್ದಾನೆ ಅಂತ ಗೊತ್ತಾದ್ರೆ ಮಗನ ಮೇಲಿರೋ ಪ್ರೇಮದಿಂದ ಮತ್ತೆ ಹುಚ್ಚಿ ಆಗ್ಬಿಡ್ತಾಳೆ ಕಣು. ಇಲ್ಲ, ಆ ನರಸಿಂಹನ್ ಕೊಲೆ ಮಾಡ್ಬಿಡ್ತಾಳೆ. ಹೌದೌದು, ಖಂಡಿತ ಕೊಲೆ ಮಾಡ್ಬಿಡ್ತಾರೆ. ರಾಘವೇಂದ್ರ ಸ್ವಾಮಿ ಯಾವಾಗ್ಲೂ ನಿನ್ ರಕ್ಷಣೆಗಿರ್ಲಿ ಅಂತ ನೀನ್ ನನಗೆ ಕಟ್ಟಿದೆಯಲ್ಲಮ್ಮ. ಆ ನಿನ್ ನಂಬಿಕೆ ನಾ ಸುಳ್ಳು ಮಾಡ್ಲಿಲ್ಲಮ್ಮ ರಾಯರು. ಹೌದಪ್ಪ, ಹೌದು. ಆದ್ರೆ ಯಾಕೆ ಹೀಗೆ ಸುಳ್ಳು ಹೇಳಿ? ನಿಮ್ಮಪ್ಪ ನಿನ್ನನ್ನೇ ಕೊಲೆ ಮಾಡಕ್ ನನ್ನನ್ನು ಕಳ್ಸಿದ್ರು. ಎಂತ ಅನಾಹುತ ಆಗೋಗ್ತಿತ್ತು. ಕೊಲ್ಲೋದು ಮಕ್ಕಳಾಟ ತಾಯಿ ನಿಮ್ಮ ಯಜಮಾನ್ರಿಗೆ, ನಿಮ್ ಮಗ ಉಳ್ಕೊಂಡ. ಆದ್ರೆ ಇವ್ರ ಮಗ ಶೇಖರನ್ನ ಜೀವಂತವಾಗಿ ಸುಟ್ಬಿಟ್ರಮ್ಮ ನಿಮ್ಮ ಯಜಮಾನ್ರು. ನನ್ನ ಹೆಂಡತಿ ಆತ್ಮಹತ್ಯಕ್ಕೆ ಸಾವುಕಾರ ಕಾರಣ ನಮ್ಮ. ನನ್ನ ಮನೆ ಜಮೀನೆಲ್ಲ ಕಿತ್ಕೊಂಡು ನಮ್ಮನ್ನ ಬೀದಿ ಪಾಲ್ ಮಾಡೋದೊಂದು ಸಾವುಕಾರನೇ ನಮ್ಮ. ಅಷ್ಟೇ ಅಲ್ಲ, ಇವತ್ ಮಗನ ಕೊಲೆ ಮಾಡಕ್ ತಾಯಿನೇ ಕಳಿಸಿದಾನೆ. ಇಂಥದ್ ನಾವೆಲ್ಲೂ ಕೇಳಿಲ್ಲ. ಅವನೇನ್ ಮನುಷ್ಯನೋ ರಾಕ್ಷಸನೋ? ಹೌದು.
ಬಿಡಬಾರ್ದು. ಏಯ್ ಇವತ್ತು ನಮ್ಮ ಸುಮ್ಕೆ ಬಿಡಬಾರ್ದು. ಏಯ್ ಮಾದೇವಯ್ಯ ಬಗ್ಗಿರಪ್ಪ ಬಂದ್ರೆ ಅವನು ಸಾಯಿಸ್ಬಿಡ. ಬೇಡಿ ಬೇಡಿ ನನ್ನ ಮಾತು ಕೇಳಿ, ಅವನೇನು ಮಾಡಬೇಡಿ. ಅವರಿಗೆ ನಾನು ಬುದ್ಧಿ ಹೇಳ್ತೀನಿ, ಅವರು ನಿಮ್ಮನ್ನು ಕ್ಷಮೆ ಕೇಳಿದ್ರೆ ನಾನು ಮಾಡ್ತೀನಿ. ಅವರಿಂದ ನಿಮ್ಗೆ ಯಾವ ತೊಂದರೆ ಬರ್ದಾಗ ನಾನು ನೋಡ್ಕೋತೀನಿ. ನನ್ನ ಮಾತು ನಂಬಿಪ್ಪ, ನನ್ನ ಮಾತು ನಂಬಿ. ನರಸಿಂಹಣ್ಣ ನರಸಿಂಹಣ್ಣ, ಆ ಸಾವುಕಾರ ಕಡೆ ಇರೋ ಅನಾಥಾಸನ ಬೆಂಗಿಡಕ್ಕೆ ಹೋಗ್ತಿದ್ದಾರೆ. ನರಸಿಂಹ, ನಿಮ್ ತಂದೆಗೆ ನಾನು ಹೇಳ್ತೀನಿ, ಅವ್ರ ಮನಸ್ಸು ನಾನು ಬದಲಾಯಿಸ್ತೀನಿ. ಆವೇಶದಲ್ಲಿ ದುಡುಕಿ ನೀನೇನಾದ್ರೂ ಅನಾಹುತ ಮಾಡಬೇಡಪ್ಪ. ಇಲ್ಲಮ್ಮ, ಊರ್ಗೆ ಇಷ್ಟೊಂದು ನ್ಯಾಯ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗಮ್ಮ ಸುಮ್ಮನೆ ಇರಲಿ? ಇದಕ್ಕೊಂದು ಕೊನೆ ಕಾಣಿಸ್ತೀನಿ. ನಿಂತ್ಕೋ. ನೀನೇನಾದ್ರೂ ಅವ್ರ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆ. ಆಶ್ರಮಕ್ ಬೆಂಕಿ ಇಡ್ತೀರೇನ್ರ? ಈಗ ನೀವು ತಂದಿದ್ ಪೆಟ್ರೋಲ್ ಅಲ್ಲೇ ನಿಮ್ಮನ್ನ ಜೀವಂತವಾಗಿ ಸುಟ್ಟಾಕ್ತೀನಿ. ಬರೀ ಅನಾಥಾಶ್ರಮ ಯಾಕೆ? ಇಡೀ ಹಳ್ಳಿಗೆ ಬೆಂಕಿ ಹಚ್ಚಿ ಸ್ಮಶಾನ ಮಾಡ್ಬಿಡಿ. ಹೋಗಿ ಮಾಡ್ಬೇಡಿ. ನನಗೆ ನನ್ನ ಮಗನಿಗೆ ದ್ರೋಹ ಮಾಡಿದ್ರು ಪರವಾಗಿಲ್ಲ, ಊರನ್ನು ಉಳಿಸಿ. ಅನ್ಯಾಯ ಮಾಡ್ಬೇಡಿ. ಗಂಟ ಬರಬೇಡ, ಹೋಗು. ಬೇಡಿ, ಹೋಗು. ದಯವಿಟ್ಟು ನನ್ನ ಮಗನಿಗೆ ನಾನು ಬದುಕಿರೋವರೆಗೂ ಇಂಥ ಅನ್ಯಾಯ ನಡೆಯೋ ಬಿಡೋದಿಲ್ಲ. ನಸಿಮಣ ನಸಿಮಣ, ಆ ಸೌಕಾರ ಅವನ ಕಡೆ ಆಳುಗಳ ಸೇರ್ಕೊಂಡು ವಸಂತ ಅವನು ಹೊತ್ತು ಹೋಗ್ಬಿಟ್ರು. ಬೆಂಡ ಕರೋದು ಬೇಕಾದ್ದು ತಂದೆ ಆದವನ ಕರ್ತವ್ಯ. ಆದ್ರೆ ನಿನ್ನ ಮಗನಾಗಿ ನಿನ್ ತಪ್ಪನ್ನು ತಿದ್ಕೊಂಡ್ ಹೇಳಕ್ಕೆ ನನಗ್ ನಾಚಿಕೆ ಆಗ್ತಾ ಇದೆ. ಬಿಡಿ ಅವಳ. ಆಯ್ತಪ್ಪ ಆಯ್ತು, ನೀನ್ ಹೇಳಿದ್ಮೇಲೆ ತಪ್ಪ ಅರ್ಥವಾಯ್ತು. ಬಿಟ್ಬಿಡ್ತೀನಪ್ಪ, ಬಿಟ್ಬಿಡ್ತೀನಿ.
ಹೇಳಿದ್ರೆ ನನ್ನ ಮೇಲೆ ಆಣೆ ಇಲ್ಲ ನನ್ನ ಮೇಲೆ ಆಣೆ ನನ್ನ ಹೆಜ್ಜೆ ಮುಂದಿಟ್ರು ಸುಟ್ಟಾಕ್ ಬಿಡ್ತೀನಿ ನನ್ನ ಮೇಲೆ ಆಣೆ ಬೇಡ ನನ್ನ ಮೇಲೆ ಆಣೆ ಬೇಡ ಅಯ್ಯೋ